ಯಾಕ್ರಮ ಮುಖ ಮುಖ ನೋಡ್ತೀರಾ? ಇಬ್ಬರಲ್ಲೊಬ್ರು ಕೂತ್ಕೊಳ್ಳಿ. ಎಲ್ಲರೂ ನೋಡ್ತಾ ಇದಾರೆ, ಕೂತ್ಕೋ. ಇಲ್ಲ, ನೀನೇ ಕೂತ್ಕೋ. ಎಲ್ಲ ನೋಡ್ತಾ ಇದಾರೆ, ಕೂತ್ಕೊಳ್ಳಿ. ನೀನೇ ಕೂತ್ಕೋ ಮೇಘ. ಯಾಕಮ್ಮ ನಿಮ್ಮಿಬ್ರಿಗೂ ಪ್ರೈಸ್ ತಗೊಳಕ್ಕೆ ಆಸೆ ಇಲ್ವಾ? ನಾನ್ ಕೂತ್ಕೊಂಡ್ರೆ ರಂಜಿನಿ ಸೋಲ್ತಾಳಲ್ಲ ಮಿಸ್. ನಾನ್ ಸೋತ್ರು ಪರವಾಗಿಲ್ಲ ಮಿಸ್, ಮೇಘ ಗೆಲ್ಬೇಕು ಮಿಸ್. ಫ್ರೆಂಡ್ಸ್ ಅಂದ್ರೆ ಈ ತರ ಇರ್ಬೇಕು. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಕೂತ್ಕೊಳ್ಳಿ ಎಲ್ಲರೂ. ಎಲ್ಲಾರು ಹೋಮ್ವರ್ಕ್ ಮಾಡ್ಕೊಂಬಂದಿದ್ದೀರಾ? ಯಾರ್ಯಾರು ಹೋಮ್ವರ್ಕ್ ಮಾಡಿಲ್ವೋ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ರಂಜಿನಿ, ನೀನ್ ಹೋಮ್ವರ್ಕ್ ತಂದಿದೆಯಲ್ಲೇ. ಏ ಸುಮ್ಮನೆ ಇದೆ, ಮ್ಯಾಮ್ ಕೇಳಿಸ್ಕೊಂತಾರೆ. ಮ್ಯಾಮ್, ರಂಜಿನಿ ಹೋಮ್ವರ್ಕ್ ತಂದಿದ್ದಾಳೆ. ರಂಜಿನಿ, ನೀನ್ ನಿಜವಾಗ್ಲೂ ಹೋಮ್ವರ್ಕ್ ತಂದಿದೀಯಾ? ಎಸ್ ಮ್ಯಾಮ್. ಮತ್ತ್ಯಾಕ್ ನಿಂತಿದ್ಯಾ? ಮೇಘಾ ಹೋಮ್ವರ್ಕ್ ತಂದಿಲ್ಲ ಮ್ಯಾಮ್, ಅವಳೊಬ್ಳಿಗೆ ಪನಿಶ್ಮೆಂಟ್ ಆಗುತ್ತಲ್ಲ ಅಂತ ನಾನು ನಿಂತ್ಕೊಂಡೆ. ಸರಿ ಕೂತ್ಕೊಳ್ಳಿ. ಎಂತ ಫ್ರೆಂಡ್ಶಿಪ್ ಅಮ್ಮ ನಿಮ್ದು. ಕೀಪ್ ಇಟ್ ಅಪ್, ಗುಡ್. ಗುಡ್ ಮಾರ್ನಿಂಗ್ ಡ್ಯಾಡಿ. ಚಟ್ನಿ ಹಾಕ್ಲಾ ಸಾಂಬಾರ್ ಹಾಕ್ಲಾ? ಮೊದ್ಲು ನನ್ ತ್ರೀಡಿನ್ ಕರಿಯೆ, ಅವಳಿಗೆ ಏನ್ ಇಷ್ಟನೋ ಅದನ್ನೇ ಹಾಕು. ತ್ರೀಡಿ ಏನ್ರಿ ನಿಮ್ ತ್ರೀಡಿ? ಡಿಯರೆಸ್ಟ್ ಡಾರ್ಲಿಂಗ್ ಡಾಟರ್. ನಿಮ್ ತ್ರೀಡಿ ನಾನ್ ಕರೆದ್ರೆ ಬರಲ್ಲ, ನೀವೇ ಕರೀರಿ. ಹೌದಾ ಮೇಘಾ? ಮೇಘಾ ಡಾರ್ಲಿಂಗ್. ಏನ್ ಡ್ಯಾಡಿ? ಬೇಗ ಬಾಮ್ಮ, ಹೊಟ್ಟೆ ತಿರುಗುಡ್ತಾ ಇದೆ. ನನಗ್ ಬೇಡ, ನೀವ್ ತಿನ್ನಿ ಡ್ಯಾಡಿ. ನೀನ್ ಬರ್ದೆ ನಿಮ್ಮಮ್ಮ ನಂಗ್ ತಿಂಡಿ ಕೊಡಲ್ವಂತೆ. ಅಯ್ಯೋ, ನಾನು ಅರ್ಜೆಂಟ್ ಆಗಿ ಎಲ್ಲೂ ಹೋಗ್ಬೇಕು ಡ್ಯಾಡಿ. ಅಂತ ಅರ್ಜೆಂಟೇನಮ್ಮ? ನಾನ್ ಬೇಗ ಹೋಗಿ ರಂಜಿನಿ ಮೀಟ್ ಮಾಡ್ಬೇಕು. ಸಿ ಯು, ಬೈ ಬೈ. ಬೈ ಬೈ. ಆ ರಂಜಿನಿ ಒಬ್ಳಿದ್ ಬಿಟ್ರೆ ಇವಳಿಗೆ ಊಟ ತಿಂಡಿನು ಬೇಡ, ಅಪ್ಪ ಅಮ್ಮನು ಬೇಡ. ಚಲ್ 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 ನನ್ನ ಬುಲ್ಬುಲ್, ನಾ ಹೋದಲ್ಲೆಲ್ಲ ಗುಲ್ಗುಲ್, ಈ ಸ್ನೇಹ ನಮ್ಮಲ್ಲಿ ಹೂವಾಗಿ ಅರಳಿದೆ. ಸ್ನೇಹಕ್ಕೆ ಎಲ್ಲಿ ಇಲ್ಲ, ಸ್ನೇಹಕ್ಕೆ ಸೋಲಿ ಇಲ್ಲ, ತುಂಟಾಟ ಆಡೋಕೆ ಕಡಿವಾಣವಿಲ್ಲ. ಝುಮ ಝುಮ ಝುಮ್ ಝುಮ ಝುಮ, ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮದೇ ಎಲ್ಲ. ಹೇ
ಚಲ್ 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 ನನ್ನ ಬುಲ್ ಬುಲ್ ನಾ ಹೋದಲ್ಲೆಲ್ಲ ಗುಲ್ ಗುಲ್ ಈ ಸ್ನೇಹ ನಮ್ಮಲ್ಲಿ ಹೂವಾಗಿ ಅರಳಿದೆ ಸ್ನೇಹಕ್ಕೆ ಇಲ್ಲಿ ಇಲ್ಲ ಸ್ನೇಹಕ್ಕೆ ಸೂಲಿ ಇಲ್ಲ ತುಂಟಾಟ ಆಡೋಕೆ ಕಡಿವಾಣ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮದೇ ಎಲ್ಲ ಚಲ್ 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 ನನ್ನ ಬುಲ್ ಬುಲ್ ನಾವು ಹೋದಲ್ಲೆಲ್ಲ ಗುಲ್ ಗುಲ್ ಈ ಸ್ನೇಹ ನಮ್ಮಲ್ಲಿ ಹೂವಾಗಿ ಅರಳಿದೆ ಸ್ನೇಹಕ್ಕೆ ಎಲ್ಲಿ ಇಲ್ಲ ಸ್ನೇಹಕ್ಕೆ ಸೂಲಿ ಇಲ್ಲ ತುಂಟಾಟ ಆಡೋಕೆ ಕಡಿವಾಣವಿಲ್ಲ ಯಾಕಪ್ಪ ಹೇಗಿದೆ ಮೈಗೆ? ಹೌದು ಕಣೆ, ಮೈ ಎಲ್ಲ ನೋಯ್ತಾ ಇದೆ. ಯಾಕ್ ಮರಿ ಮನೇಲಿ ಹೇಳಿ ಬಂದಿದ್ಯಾ? ಹೌದು ಚಿನ್ನ, ನಿನ್ನ ರೇಪ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ಬುಲ್ ಬುಲ್, ಮೈಗೆ ಮಸಾಜ್ ಮಾಡ್ತೀಯಾ? ಹೋಗಲು. ಎಷ್ಟೇ ಕೋಪ ನಿನಗೆ?
ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದಿದ್ರೆ ನಿಮ್ ಕತೆ ಗೋವಿಂದ ನೋಡಕ್ಕೆ ದೊಡ್ಡ ಮನುಷ್ಯರು ಮಕ್ಕಳು ತರ ಕಾಣ್ತೀರಾ, ಈ ಸಣ್ಣ ಬುದ್ಧಿ ಯಾಕೆ? ಇನ್ಮೇಲಾದ್ರೂ ಹೆಣ್ಮಕ್ಳು ತರ ಇರೋದು ಕಲ್ತ್ಕೊಳ್ಳಿ. ಹಾಯ್ ಸ್ವಪ್ನ. ಹಾಯ್. ಏನೇ ಸೀರಿಯಸ್ ಆಗಿ ಬುಕ್ ನೋಡ್ತಾ ಇದೀಯಾ? ಏನ್ ಮಾಡೋದೆ, ನಮ್ಮಪ್ಪ ಗೊತ್ತ ಮಾಡಿರೋ ಹುಡುಗ ನಾನು ಗ್ರಾಜುಯೇಟ್ ಆಗ್ಬೇಕು ಅಂತ ಕಂಡೀಷನ್ ಹಾಕಿದಾನೆ. ಓ, ಅದಕ್ಕೇನಾ ಇರೋ 6 ಸಬ್ಜೆಕ್ಟ್ ಗೆ 16 ಗೈಡ್ ಹುಡುಕ್ತಾ ಇರೋದು? ಓಕೆ, ಕ್ಯಾರಿಯರ್. ಹಾಯ್ ರಂಜಿನಿ. ಹಲೋ ಮೇಘಾ. ನೀವಿಬ್ರು ಕಾಲೇಜ್ ಅಲ್ಲಿ ಇಲ್ದೇ ಇರೋದು ಎಷ್ಟು ಬೋರ್ ಆಗುತ್ತೆ. ನಮ್ಮನ್ ನೀವ್ ಎಷ್ಟು ಕಿಟ್ಲೆ ಮಾಡ್ತಿದ್ರಿ, ಎಷ್ಟ್ ರೇಗಿಸ್ತಿದ್ರಿ. ಹೌದಲ್ಲ, ಇದನ್ನೋದು ಇನ್ನು ಥ್ರಿಲ್ ಆಗಿರುತ್ತೆ. ನಿಮ್ಗೆ ಇನ್ನೊಂದು ಥ್ರಿಲ್ಲಿಂಗ್ ನ್ಯೂಸ್ ಹೇಳ. ಏನೇ ಅದು? ಅದೇ ಈ ಸತಿ MBBS ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿಲ್ವಾ? ಗೋಲ್ಡ್ ಮೆಡಲ್ ಯಾರೇ? ಸ್ವರೂಪ್. ಹೌದಾ? ಅವ್ರು ಇದೇ ಅಂಗಡಿಗೆ ಬಂದ್ಯಾರ ಕಣೆ. ಅಯ್ಯೋ, ಎಲ್ಲೇ, ಯಾರೇ? ಅಲ್ಲಿ 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 ಒಬ್ಬೊಬ್ರು ರ್ಯಾಂಕ್ ಬರ್ತಾರೆ, ಅದಕ್ಕೆ ಹೋಗಿ ಮೀಟ್ ಮಾಡೋಕಾಗತ್ತಾ? ಈ ವರ್ಷ MBBS ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರಲ್ಲ, ಅದೇ ಸ್ವರೂಪ್. ಮೊನ್ನೆ ಪೇಪರ್ ಅಲ್ಲಿ ಒಂದು ಫೋಟೋ ಹಾಕಿದ್ರು, ಅವ್ರು ಬಂದಿದ್ದಾರೆ, ಒಳಗಡೆ ಇದಾರೆ. ಹೌದಾ? ಇಟ್ಸ್ ವೆರಿ ಬ್ರಿಲಿಯಂಟ್. ನೋಡ್ಯಾ, ಎಲ್ರು ಅವ್ರ ಬಗ್ಗೆನೇ ಮಾತಾಡ್ತಾರೆ. ಒಂದ್ಸಲ ಮಾತಾಡ್ಸೋಣ ಕಣೆ ಅಂದ್ರೆ ಏನೋ ಕಳ್ಕೊಂಡು ಒಳಗಾಡ್ತಾಳೆ. ಸುಮ್ನೆ ಬರ್ತೀಯಾ? ನಡಿ. ಏ ಮೇಘ, ಅಂತವ್ರನ್ನೆಲ್ಲ ಮಾತಾಡ್ಸಿದ್ರೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಗೊತ್ತಾ? ಏನಾಯ್ತೀಗ ಮಿಸ್ಟರ್ ಆಕಾಶ್? ಯು ಆರ್ ಹೈಲಿ ಕ್ವಾಲಿಫೈಡ್, ಯುವರ್ ಡಿಸೈನ್ಸ್ ಆರ್ ವೆರಿ ಗುಡ್. ಒನ್ ಸಿಂಪಲ್ ಕ್ವಶನ್, ಜೀವನದಲ್ಲಿ ನಿಮ್ಮ ಧ್ಯೇಯ ಏನು? ವಾಟ್ಸ್ ಯುವರ್ ಆಂಬಿಷನ್? ನಾನು ಆ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ. ಯು ಮೀನ್? ಎಸ್, ನಾನು ನಿಮ್ಮಾಗೆ ಜೀವನದಲ್ಲಿ ಸಕ್ಸಸ್ ಪಡಿಬೇಕು ಅಂತ. ಗುಡ್, ವೆರಿ ಗುಡ್. ಆಕಾಶ್, ನಿಮ್ಮ ಧ್ಯೇಯ ಧೈರ್ಯ ನೋಡಿ ನಾನು ಮೆಚ್ಕೊಂಡೆ. You are appointed. Thank you, sir. ನೋಡಿ, ನಿಮ್ಮ ಡಿಸೈನ್ಸ್ ನೋಡಿದ ಮೇಲೆ ನೀವು ನನ್ನ ಯಾವುದಕ್ಕೂ ಕನ್ಸಲ್ಟ್ ಮಾಡಬೇಕಾಗಿಲ್ಲ. ಯು ಆರ್ ಅಟ್ ದಿ ಲಿಬರ್ಟಿ ಟು ಟೇಕ್ ಯುವರ್ ಓನ್ ಡಿಸಿಷನ್. ಓಕೆ ಓಕೆ, ಐ ಹ್ಯಾವ್ ಗಾಟ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು. ಜಸ್ಟ್ ಅ ಮಿನಿಟ್. ಎಕ್ಸ್ಕ್ಯೂಸ್ ಮೀ ಸರ್. ಯೆಸ್, ಕಮ್ ಇನ್. ಏನ್ರಿ ಇದು? ಏನ್ ಸರ್? ಕುರ್ಚಿ ಕಾಲ್ ಮುರಿದು 3 ದಿವಸ ಆಗಿದೆ, ಮೂರ್ ಕಾಲ ಮೇಲೆ ಕೂತಿದ್ದೀವಿ. ತಮ್ಗೆ 2 ಕಾಲ ಅಲ್ವಾ ಸರ್? ಕುರ್ಚಿ 3 ಕಾಲ ಇದೆಯಲ್ಲ ಸರ್, ಟೋಟಲ್ 5 ಕಾಲ ಆಯ್ತು ಸರ್. ನೋಡಿದ್ರೆ ಬೇಗ ರಿಪೇರ್ ಮಾಡಿಸಪ್ಪ. ಆಯ್ತು ಸರ್. ಇವರು ಆಕಾಶ್ ಅಂತ. ಹಲೋ ಹಲೋ. ಈ ಕಂಪನಿಗೆ ನ್ಯೂ ಡಿಸೈನರ್. ಓಹ್. ಇವನ್ ನಿಮ್ಮ ಅಸಿಸ್ಟೆಂಟ್ ಕೆಲಸ ಮಾಡ್ತಾನೆ, ಹೆಸರು 2 ಮಿನಿಟ್ಸ್ ನಾರಾಯಣ್ ಅಂತ. 2 ಮಿನಿಟ್ಸ್? 2 ಮಿನಿಟ್ಸ್ ನಾರಾಯಣ್ ಗೊತ್ತಾಗ್ಲಿಲ್ವಾ? 2 ಮಿನಿಟ್ಸ್ ಅಲ್ಲಿ ಒಂದು ಜೋಕ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು 2 ಡೇಸ್ ಆದ್ರೆ ಮುಗಿಸೋದಿಲ್ಲ. ಬೈ ನಾರಾಯಣ್ ಸರ್, ಇವ್ರನ್ನ ಕರ್ಕೊಂಡು ಹೋಗಿ ಸ್ಟಾಫ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ. ಕರೆಕ್ಟ್. ಹಾಗೆ ಎಷ್ಟು ಏನಾದ್ರು ಹೇಳಿ. ಇವ್ರ ಅಪಾಯಿಂಟ್ಮೆಂಟ್ ಟೈಪ್ ಮಾಡಿದ್ರೆ ಎಷ್ಟು ಫಾಸ್ಟ್ ಆಗಿದ್ದಾನೆ ಕರ್ಕೊಂಡು ಹೋಗಿ. ಪ್ಲೀಸ್ ಕಮ್. ಆಲ್ ದ ಬೆಸ್ಟ್. ಹೌಸ್ ದಟ್? ಯಂಗ್ ಮ್ಯಾನ್, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸುನೀಲ್ ಅಂತ, 7th ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ಬಿಷಪ್ ಕಾಟನ್. ಸುನೀಲ್? ಗುಡ್. ಅಲ್ಲ, ಸುನೀಲ್ ಗವಾಸ್ಕರ್ ಹೆಸರಿಟ್ಕೊಂಡು
ಬ್ಯಾಟಿಂಗ್ ಮಾಡೋದು ಬಿಟ್ಬಿಟ್ಟು ಬೌಲಿಂಗ್ ಮಾಡಿದೆಲ್ಲ, ಅದಕ್ಕೆ ನಾಟ್ ಔಟ್ ಕೊಟ್ಟೆ. ರೀ ಯಾರ್ರಿ ನಿಮ್ಗೆ ಹೇಳಿದ್ದು? ನಮ್ ಗುರು ಗವಾಸ್ಕರ್ ಆಲ್ರೌಂಡರ್, ಟೆಸ್ಟ್ನಲ್ಲೂ ವಿಕೆಟ್ ತಗೊಂಡಿದ್ದಾರೆ ಗೊತ್ತಾ. ಗುಡ್ 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 ಗುಡ್. ಕ್ರಿಕೆಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಸ್ಟಡೀಸ್ನಲ್ಲೂ ಅದೇ ಇಂಟ್ರೆಸ್ಟ್ ಇದೆಯಾ? ಇದೆ. ಗುಡ್. ಅಂದಾಗೆ ಡಾಕ್ಟರ್ ಇದಾರಪ್ಪ? ನಮ್ ಮಾವನ. ಡಾಕ್ಟರ್ ನಿನ್ ಮಾವನ? ಹ್ಮ್. ಕೂತ್ಕೊಳ್ಳಿ, ಕರೀತ ಬಾ. ಹಲೋ. ಹಲೋ ಮಿಸ್ಟರ್ ಸ್ವರೂಪ್, ಮೀಟ್ ಮೈ ಫಾದರ್. ಹಲೋ ಸರ್, ಐ ಆಮ್ ವಿಶ್ವನಾಥ್, ಮ್ಯಾನೇಜಿಂಗ್ ಡೈರೆಕ್ಟರ್, ರಂಜನಿ ಗ್ರೂಪ್ ಆಫ್ ಕಂಪನೀಸ್. ಓ ಮಿಸ್ಟರ್ ವಿಶ್ವನಾಥ್. ಎಸ್. ನಿಮ್ ಬಗ್ಗೆ ಬಹಳಷ್ಟು ಕೇಳಿದ್ದೀನಿ ಸರ್. ನಿಮ್ಮಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್ ನಮ್ಮನೆ ಬಂದಿದ್ರ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನೈಸ್ ಮೀಟಿಂಗ್ ಯು ಸರ್. ನಿಮ್ ಬಗ್ಗೆ ನನ್ನ ಮಗಳು ಸಾಕಷ್ಟು ಹೇಳಿದ್ದಾಳೆ. ನೀವೊಬ್ಬ ಮೆಡಿಕಲ್ ಗ್ರಾಜುಯೇಟು, ಅವಕಾಶ ಸಿಕ್ಕಿದ್ರೆ ಫಾರಿನ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಮತ್ತೆ ಇಂಡಿಯಾ ದೇಶಕ್ಕೆ ಬಂದು ಸೇವೆ ಮಾಡಬೇಕು ಅಂತ ಇದ್ದೀರಾ ಅಂತ. ಐ ವಾಸ್ ಆಂಕ್ಷಿಯಸ್ ಟು ಮೀಟ್ ಯು. ನೀವು ದೊಡ್ಡ ಮನ್ಸ್ ಮಾಡಿ ನಮ್ಮ ಮನೆಗೆ ಬಂದಿರೋದು ನಂಗೆ ತುಂಬಾ ಸಂತೋಷ. ನೀವು ಸ್ಪಾನ್ಸರ್ಶಿಪ್ ಟ್ರೈ ಮಾಡ್ತಾ ಇದ್ದೀರಾ, ನಮ್ಮ ಕಂಪನಿಯಿಂದ ಯಾಕೆ ಮಾಡಬಾರ್ದು ಅಂತ ನನ್ನ ಮಗಳು ಹೇಳಿದ್ಲು. ಐ ಸೆಡ್ ಓಕೆ ಬಿಕಾಸ್ ಶಿ ಇಸ್ ಮೈ ಬಾಸ್. ಸರ್ ನನ್ಗೆ ಹ್ಯಾಕ್ ಟೈಮ್ ಹೇಳ್ಬೇಕು ಅರ್ಥ ಆಗ್ತಾ ಇದು ಕನ್ಸೋ ನನ್ಸೋ. ಮಿಸ್ಟರ್ ಸ್ವರೂಪ್ ಇದು ಕನ್ಸಲ್ಲ, ನಿಜಾನೇ. ನೀವ್ ಸ್ವರೂಪ್, ನಾನ್ ರಂಜಿನಿ, ಇವ್ರ ನಮ್ ಡ್ಯಾಡಿ. ಬೈದೆ ಬೈ. ಅದಕ್ಕೆ ಬೇಕಾದ ನೆಸರಿ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ. ಐ ವಿಲ್ ಕ್ಲಾರಿಫೈ ಮೈ ಸೆಲ್ಫ್. ಸ್ವರೂಪ ಯಾಕೋ ಹೀಗೆ ಕೂತಿದ್ಯಾ? ಏನಿಲ್ಲ, ಸುಳ್ಳು ಹೇಳೋದು ಒಂದ್ ಕಲೆ ಕಣೋ, ಅದ್ ನಿನಗ್ ಬರಲ್ಲ ಕಣೋ. ನೋಡ, ನೀನ್ ಏನ್ ಓದ್ತಾ ಇದೀಯ ಅಂತ ನನಗ್ ಅರ್ಥ ಆಗ್ದಿದ್ರು, ನೀನ್ ಏನ್ ಮಾಡ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಕಾಣಿಸುತ್ತೆ ಕಣೋ. ಅರೆ ಪರವಾಗಿಲ್ಲಮ್ಮ, ನಾನ್ ಡಾಕ್ಟರ್ ಆಗಿ ಪೇಷಂಟ್ಸ್ ಪಲ್ಸ್ ಹಿಡಿತೀನಿ, ನೀನ್ ಡಾಕ್ಟರ್ ಪಲ್ಸ್ ಹಿಡಿತೀಯಲ್ಲಮ್ಮ. ಕಾಯಿಲೆ ಏನು ಅಂತ ಕಂಡಿಡಿಯೋದು ಬಹಳ ಕಷ್ಟ ಕಣೋ. ಅದ್ ಗೊತ್ತಾದ್ರೆ ಔಷಧಿ ಏನು ಯಾರ್ ಬೇಕಾದ್ರೂ ಕೊಡ್ಬಹುದು. ಆಹಾ ವೆರಿ ಗುಡ್ ಅಮ್ಮ, ನಿನ್ ಬುದ್ಧಿವಂತಿಕೆ ಮುಂದೆ ನಾನ್ ಕ್ಲೀನ್ ಬೋಲ್ಡ್. ನಿನ್ ಇಂಟೆಲಿಜೆನ್ಸ್ಗೆ ನನ್ಗೆ ಬಂದಿರೋ ಗೋಲ್ಡ್ ಮೆಡಲ್ ಇಂದಾನೆ ಒಂದ್ ಗೋಲ್ಡ್ ಚೈನ್ ಮಾಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಯ್ಯೋ, ಈ ವಯಸ್ಸಿನಲ್ಲಿ ನನಗೆ ಯಾಕೋ ಚಿನ್ನದ ಚೈನು. ನೋಡೋ, ಚಿನ್ನದ ಚೈನ್ ಬೇಕಾದ್ರೆ ನಾನೇ ನಿನ್ನ ಮಾಡಿಸ್ಕೊಡ್ತೀನಿ, ಆದ್ರೆ ಅದನ್ನ ಹಾಕ್ಬೇಕಾದ್ದು ನನ್ ಸೊಸೆಗೆ ಅಂತ ಜ್ಞಾಪಕದಲ್ಲಿ ಇಟ್ಕೋ. ಏನಮ್ಮ ನೀನು, ಯಾವ ನೋಡ್ರು ಮದುವೆ ಸೊಸೆ ಅಂತಿರ್ತೀಯ, ಇದು ಬಿಟ್ಟು ಬೇರೆ ವಿಷಯ ಮಾತಾಡಕ್ಕೆ ಬರಲ್ವಾ? ನೀನ್ ಫಾರಿನ್ ಯಾಕೆ ಹೋಗ್ತಾ ಇದೀಯಾ ಪೋಸ್ಟ್ ಗ್ರಾಜುಯೇಷನ್ಗೆ? ನಿನ್ನ ಅಮೆರಿಕಾ ಯಾರು ಕಳಿಸ್ತಾ ಇದಾರೆ? ಏನಮ್ಮ ಗೊತ್ತಿಲ್ದಿರೋ ತರ ಕೇಳ್ತೀಯಲ್ಲ, ಅದೇ ರಂಜನಿ ಗ್ರೂಪ್ ಆಫ್ ಕಂಪನೀಸ್ ನ ವಿಶ್ವನಾಥ್ ಅವರು. ಯಾಕೆ? ನನ್ ಕ್ಯಾರೆಕ್ಟರ್ ಮೆರಿಟ್ ಅವ್ರಿಗೆ ಮೆಚ್ಚುಗೆ ಆಯ್ತು, ಅದಕ್ಕೆ ಕಳಿಸ್ತಿದ್ದಾರೆ. ಅಷ್ಟೇ ಅಂತೀಯ? ಹಾಗಾದ್ರೆ ಅವ್ರ ಮಗಳು ರಂಜಿನಿ? ಎಲ್ಲಾದ್ರೂ ಉಂಟೇನಮ್ಮ, ರಂಜಿನಿ ರೆಕಮೆಂಡ್ ಮಾಡಿದ್ರಿಂದಾನೆ ನಂಗೆ ಸ್ಪಾನ್ಸರ್ಶಿಪ್ ಸಿಕ್ಕಿರೋದು. ರಂಜಿನಿ ಯಾಕೆ ರೆಕಮೆಂಡ್ ಮಾಡಿದ್ಲು? ಯಾಕೆ ನೋಡು, ನನ್ಗನ್ಸುತ್ತೆ ರಂಜಿನಿನ ಇಷ್ಟಪಡ್ತಾ ಇದಳೆ ಅಂತ. ಅದಾಗಮ್ಮ ಸಾಧ್ಯ, ಅವರೆಲ್ಲಿ ನಾವೆಲ್ಲಿ. ನೋಡು ಸ್ವರೂಪ, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎರಡು ಸೇರಿದ್ರೆ ಕಣೋ ಉಪ್ಪಿನಕಾಯಿ ಆಗೋದು. ಎಲ್ಲಿಟ್ಟಿದ್ಯಮ್ಮ ಇದು? ನೋಡು ಅದೃಷ್ಟ ಲಕ್ಷ್ಮಿ, ಒಂದೇ ಒಂದ್ಸರಿ ಕಣೋ ಬಾಗಲ್ ತಟ್ಟದು ರಂಜಿನಿ ನಿನ್ ಹೇಳ್ ಮಾಡಿಸಿದ ಜೋಡಿ. ಅದು ಅಲ್ದೆ ರಾಯರು ವ್ಯವಹಾರಸ್ಥರು, ಲಾಭ ಇಲ್ದೆ ಯಾವ ವ್ಯವಹಾರನೂ ಮಾಡಲ್ಲ. ನಾಳೆ ಏನಾದ್ರೂ ಅವ್ರ ಮಗಳು ನಿನ್ ಕೈನಲ್ಲಿ ಇಡ್ತೀನಿ ಅಂದ್ರೆ? ಅಷ್ಟು ಕೇಳಿದ್ ಸುಮ್ನೆ ಇರ್ತೀನ, ಕಟ್ಕೊಂಡ್ಬಿಡ್ತೀನಿ. ನಿಮ್ ಐಡಿಯಾ ನಂಗೆ ಗೊತ್ತಾಗೋಯ್ತು, ಐ ಲೈಕ್ ಇಟ್ ವೆರಿ ಮಚ್. ಇದ ನನಗೆ ಅರ್ಥ ಆಗ್ಲಿಲ್ಲ. ಸೊ ವೆರಿ ಸಿಂಪಲ್ ಸರ್. ಮೆಟೀರಿಯಲ್ಸ್ ಏನ್ ಯೂಸ್ ಮಾಡ್ತೀರಾ? ಸಿಫಾನ್. ಬಾಟಮ್ ಅಲ್ಲಿ ಕಾಟನ್ ಇದು ಮಾಡ್ತೀನಿ ಸರ್. ಕಾಟನ್? ಯಾರು? ಯಾ ಏನಪ್ಪ ನಂಗೆ ಗೊತ್ತಾಗಲ್ಲ. ನಾನು ಸ್ಕೆಚ್ ಡ್ರಾ ಮಾಡ್ಕೊಂಡ್ಬರ್ತೀನಿ ಸರ್. ಆನ್ ಐ ವಿಲ್ ಗೆಟ್ ಬ್ಯಾಕ್. ಓಕೆ, ಐ ವಿಲ್ ಬ್ಯಾಕ್ ಇನ್ 2 ಮಿನಿಟ್ಸ್. ಹಾಯ್ ಮೈ ಏಂಜಲ್ಸ್. ಹಲೋ ಅಂಕಲ್. ಹಲೋ ಹಲೋ ಅಂಕಲ್. ಹಲೋ ಹಲೋ. ಡಲ್ ಬ್ರ್ಯಾಂಡ್ ಡಲ್ ಬ್ರ್ಯಾಂಡ್ ಅಂತ ಯಾವಾಗ್ಲೂ ಕಿಂಡಲ್ ಮಾಡ್ತಿದ್ರೆ ಈಗಲೂ ಹೇಳ್ತೀನಿ, ತಗೊಳ್ಳಿ ಸ್ವೀಟ್ಸ್. ಯಾಕೆ? ನಾವು ಪಾಸ್ ಆಗಿದ್ದೀವಿ. ವಾಟ್? ಫಸ್ಟ್ ರ್ಯಾಂಕ್? ಕಂಗ್ರಾಟ್ಸ್. ಫಸ್ಟ್ ರ್ಯಾಂಕ್
ತುಂಬಾ ಕಾಂಪಿಟೇಷನ್ ಅಂಕಲ್. ಅದಕ್ಕೆ ನಾವಿಬ್ರು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದೀವಿ. ಜಸ್ಟ್ 250 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಮಿಸ್. 250 ಮಾರ್ಕ್ಸ್ ಎನಿವೇ ಪಾಸ್ ಆದ್ರಲ್ಲ. ನಾವೇನಾದ್ರೂ ಹೆಚ್ಚಿಗೆ ಮಾರ್ಕ್ಸ್ ತೆಗೆದಿದ್ರೆ ನೀವು ಡಾಕ್ಟರ್ ಇಂಜಿನಿಯರ್ ಸೀಟ್ ಅಂತ ಓಡಾಡಬೇಕಿತ್ತು. ಅದಕ್ಕೆ ನಾವು ಸಾರಿ ಅದಕ್ಕೆ ನಾವು ಮೀಟ್ ಮೈ ಡಾಟರ್ ರಂಜಿನಿ ಅಂಡ್ ಅವರ್ ಫ್ರೆಂಡ್ ಮೇಘಾ. ಕಮಾನ್ ಹಾಯ್ ಸ್ವೀಟ್. ನಮ್ ಹುಡುಗರಿಬ್ರು ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗ್ಬೇಕಾಗಿತ್ತು, ಮಿಸ್ ಆಗಿ ಜಸ್ಟ್ ಪಾಸ್ ಆಗಿದ್ದಾರೆ ಅಷ್ಟೇ. ಬೈ ದಿ ಬೈ, ನಮ್ಮ ನ್ಯೂ ಡಿಸೈನರ್ ಆಕಾಶ್. ಹಲೋ ಅಂಕಲ್, ಇವರು ಒಳ್ಳೆ ಫ್ಯಾಷನ್ ಡಿಸೈನರ್ ಮಾತ್ರ ಅಲ್ಲ, ಇಸ್ ಎ ವೆರಿ ಗುಡ್ ಫೈಟರ್ ಆಲ್ಸೋ. ಅವತ್ತು ಎಸ್ 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 ನಂಗೆಲ್ಲ ಗೊತ್ತು, ರಂಜಿನಿ ಎಲ್ಲ ಹೇಳ್ಬಿಟ್ಲು. ಇವರ ಅವರೇನಾ? ಥ್ಯಾಂಕ್ ಯು ಆಕಾಶ್ ಫಾರ್ ಸೇವಿಂಗ್ ಮೈ ಡಾಟರ್ಸ್. ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದಾಗೆ. ಮೇಘಾ, ನಿಮ್ಗಿಬ್ಬರನ್ನು ನಾನು ಎರಡು ಕಣ್ಣುಗಳು ಅಂತ ಹೇಳಿದೆ. ನಿಮ್ ಕಣ್ಣು ಎಲ್ಲೋ ಹೊರಟೋಯ್ತಲ್ಲ. ಓ, ಜಸ್ಟ್ ಲೈಕ್ ದಟ್, ಜಸ್ಟ್ ಲೈಕ್ ದಟ್. ಬರ್ಕ್ಲಿ ಯೂನಿವರ್ಸಿಟಿ ನಲ್ಲಿ ನಮ್ ರಿಲೇಶನ್ ಒಬ್ರು ಪ್ರೊಫೆಸರ್, ಅವರ ಅಡ್ರೆಸ್ ಫೋನ್ ನಂಬರ್ ಇದರಲ್ಲಿದೆ, ತಗೊಳ್ಳಿ. ಕೋಟಿ ರಾಮನಾಮ ಹತ್ರ ಇಷ್ಟೊಂದು ಅಡ್ರೆಸ್ ಕಲೆಕ್ಟ್ ಮಾಡಿದೀರ. ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆದ್ರೂ ತಕ್ಷಣ ಹೆಲ್ಪ್ ಸಿಗ್ಲಿ ಅಂತ ಈ ರೆಫರೆನ್ಸಸ್. ನೀವು ತುಂಬಾ ಹೋಮ್ವರ್ಕ್ ಮಾಡಿದ್ದೀರ. ನನ್ನ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ, ರಿಲಿ ಮಾತೇ ಹೊರಳ್ತಾ ಇಲ್ಲ. ಡೋಂಟ್ ವರಿ, ಸ್ಟೇಜ್ ಹೋದ್ಮೇಲೆ ನಿಧಾನವಾಗಿ ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಥ್ಯಾಂಕ್ ಮಾಡಿ ಕಾಗದ ಬರೀರಿ. ಕಾಗದ ಯಾಕೆ? ಫೋನೇ ಮಾಡ್ತೀನಿ. ಹಾಗಂತ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೀವ್ ಹೋಗ್ತಾ ಇರೋದು ಓದೋಕೆ. ಗುರ್ತು ಪರಿಚಯ ಇಲ್ದೇ ಇರೋ ಊರು, ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲ ಆದ್ರೆ ನಿಮ್ಮಮ್ಮ ಕೂತ್ರೆ ನಿಂತ್ರೆ ನಿಮ್ ಯೋಗಕ್ಷೇಮ ವಿಚಾರಿಸ್ತಿದ್ರು. ಅಲ್ಲಿ ನಿಮ್ಮ ನೋಡ್ಕೊಳಕ್ ಯಾರು ಇರಲ್ಲ, ನಿಮ್ಮನ್ ನೀವೇ ನೋಡ್ಕೋಬೇಕು. ಇನ್ನೂ ಒಂದ್ ಹತ್ ಸರಿ ಹೇಳು. ನನಗೆ ಇವಂದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅಲ್ಲ, ನಾನ್ ಹೇಳ್ದಂಗ್ ಕೇಳ್ಕೊಂಡು ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಂಡು ನನ್ ಜವಾಬ್ದಾರಿ ಕಳಿ ಅಂತಂದ್ರೆ ನನ್ ಮಾತ್ ಕೇಳಲ್ಲ ಅಂತಾನೆ. ಯೋಚನೆ ಮಾಡ್ಬೇಡಿ ಮಾ, ನಿಮ್ಗೆ ಚಂದನದ ಗೊಂಬೆ ಅಂತ ಸೊಸೆನೂ ತರ್ತಾರೆ, ದಂತದ ಗೊಂಬೆಗಳಂತ ಮೊಮ್ಮಕ್ಕಳು ಕೊಡ್ತಾರೆ. ಎಂತ ಒಳ್ಳೆ ಮಾತಾಡ್ದಮ್ಮ, ನಿಜವಾಗ್ಲೂ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಬಂಗಾರದಂತ ಹುಡುಗಿ. ಎದ್ದೇಳು ಮಂಜುನಾಥ. ಆಕಾಶ್ ಹೇಳು. ಟೈಮ್ ಆಕಾಶ್, ಆಕಾಶ್ ನೆನ್ನೆ ಒಂದು ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಲ್ಲ, ನನಗೊಂದು ಒಳ್ಳೆ ಡಿಸೈನ್ ಫ್ಲಾಶ್ ಆಗಿದೆ ನೋಡು. ಈ ಹಾಟ್ ಅನೆಕ್ ಇದೆಯಲ್ಲ, ಹಾಟ್ ಅನೆಕ್ ಚೆನ್ನಾಗಿ ಕಾಣಲ್ಲ, ಆಫ್ ಸ್ವಿಟರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಆಮೇಲೆ ಈ ಬ್ಯಾಕ್ ಬಟನ್ ಒಂಚೂರು ಚೆನ್ನಾಗಿ ಕಾಣಿಸೋದಿಲ್ಲ, ಫ್ರಂಟ್ ಬಟನ್ ಸೂಪರ್ ಆಗಿರುತ್ತೆ. ಆಮೇಲೆ ಈ ಪಾಕೆಟ್ ಇದೆಯಲ್ಲ, ಅದ್ ಬೇಡವೇ ಬೇಡ, ಅದಿದ್ರೆ ವೇಸ್ಟ್. ಅಲ್ಲ, ಇದನ್ನ ಹೇಳೋದಿಕ್ಕೆ ಒಳ್ಳೆ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ತರ ಹೇಗಿದ್ದೀರೋ ಹಾಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಮೈ ಗಾಡ್, ಐ ಆಮ್ ಸಾರಿ, ನಿಮ್ಗೆ ಹೇಳ್ಬೇಕು ಅಂತ ನಾನು ಹಾಗೆ ಬಂದ್ಬಿಟ್ಟೆ. ನೀವು ನಗುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ದಿದಿ, ನನ್ನ ಅಪ್ರಿಷಿಯೇಟ್ ಮಾಡ್ತಾ ಲವ್ ಯು ಮಾಡ್ಬಿಡ್ಬೇಡಿ. ಯಾಕೆ? ಲವ್ ಅಂದ್ರೆ ಅಲರ್ಜಿನ? ಛೇ, ಲವ್ ಅಂದ್ರೆ ಬಂಡಲ್. ಬರ್ತೀನಿ. ರೀ ರೀ, ಶಿ ಸೋ ಸ್ವೀಟ್. ನನ್ನ ನೋಡಕ್ಕೆ ಅಂತಾನೆ ಬಂದಿದ್ದಾಳೆ, ನೋ ಮಾಡ್ಬಿಡಿ ಅಂತ ವಾರ್ ಮೇರೆ ಮಾಡ್ತಾಳೆ. ವಿಚಿತ್ರ ಸ್ವಭಾವ. ಎದ್ದೇಳು ಮಂಜುನಾಥ. ವಿಶ್ವ ಇಲ್ಲೋಡು, ನಿನ್ ಸೋಲ್ಜರ್ ಸತ್ತ. ಅಲ್ಲರಿ, ಪ್ರಪಂಚದಲ್ಲಿ ಶಾಂತಿ ಶಾಂತಿ ಅಂತ ಜಪ ಮಾಡ್ತಿದ್ದಾರೆ, ನೀವೀಗ ಇಷ್ಟೊಂದು ಯುದ್ಧ ಮಾಡಿ ನೂರಾರು ಜನನ ಬಲಿ ತಗೊಂಡ್ರೆ ಹೇಗೆ? ರಕ್ತಪಾತ ಇಲ್ಲದೆ ನಡೆಸೋ ಯುದ್ಧನೇ ಈ ಚದುರಂಗದ ಆಟ. ಹೌದೌದು, ಲಾಯರ್ನೇ ಜೊತೆಲಿ ಇಟ್ಕೊಂಡು ಕೊಲೆ ಮಾಡಿದ್ರೆ ಯಾವ ಶಿಕ್ಷೆ ಭಯನೂ ಇರಲ್ಲ ಅಲ್ವಾ ಡ್ಯಾಡಿ? ಅಂತ ಸ್ಪೆಷಾಲಿಟಿನೇ ಅದು. ಡಾಕ್ಟರ್ ಪಕ್ಕದಲ್ಲಿ ಇಟ್ಕೊಂಡು ಎಷ್ಟು ಬೇಕಾದ್ರೂ ತಿನ್ಬಹುದು ಅಂತ ಚೆನ್ನಾಗಿ ಬರ್ಸ್ಬಿಡ್ತಾರೆ. ನೋಡಿ ಚಂದ್ರು, ಏನಯ್ಯ, ನಾವ್ ಒಬ್ಬರೊಬ್ರು ಆಟದಲ್ಲಿ ಸೋಸೋದಕ್ಕಿಂತ ನಮ್ಮ ಮಕ್ಕಳ ಮಾತಲ್ಲೇ ಸೋಸ್ಬಿಡ್ತಾರೆ. ಅದ್ರಲ್ಲೂ ಒಂದ್ ಸುಖ ಇದೆ ವಿಶ್ವ. ಯೆಸ್ ಮೆಗಾ, ಡಾಕ್ಟರ್ ಅಂಕಲ್ ನಿಂಗೆ ಒಂದು ಪಾರ್ಸಲ್ ಕರೆಸಿದ್ದಾರೆ, ಅಲ್ಲಿದೆ ನೋಡು. ಅಲ್ಲಿಟ್ಟಿದ್ದೀನಿ. ಯಾವ್ದಯ್ಯ ಪಾರ್ಸಲ್? ಅದೇ ನಮ್ ಪರಮಶಿವು ಪ್ಯಾರಿಸ್ ನಲ್ಲಿದ್ದಾನಲ್ಲ, ಅವನು ಹೋಟ್ಸಲ್ಲಿ ಬಂದಿದ್ದಾಗ ಮೇಘಂಗೊಂದು ಸೆಂಟ್ ಬಾಟ್ಲ್ ಕೊಟ್ಟಿದ್ದ, ಅದನ್ನ ಅವಳು ಉಪಯೋಗಿಸಿದೆ ಇಲ್ಲ ಅಂತ ದೂರಿನಲ್ಲೇ ಇಟ್ಬಿಟ್ಟಿದ್ಲು. ಯಾಕಂತೆ? ಯಾಕೆ ಅಂದ್ರೆ
ಕೊಡು ಅಂಕಲ್ ಒಂದೇ ಕೊಟ್ರೆ ಹೇಗೆ? ರಂಜನಿಗೂ ಕಳ್ಸ್ಕೊಡಿ ಅಂತ ನಾನೇ ಹಠ ಮಾಡಿದ್ದು. ಕರೆಕ್ಟ್. ನನಗ್ ಬೇಡವಾಗಿದ್ದು ಅವಳಿಗೂ ಬೇಡ, ನನಗ್ ಬೇಕಾಗಿದ್ದು ಅವಳಿಗೂ ಬೇಕು. ವಿಶ್ವ, ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕಣ್ಣಯ್ಯ. ಎಷ್ಟಾದ್ರೂ ನಮ್ಮ ಮಕ್ಕಳಲ್ಲಿ. ಮೇಗ, ಈಗಲಾದ್ರೂ ಸಂತೋಷ ಆಯ್ತಮ್ಮ? ಆಫ್ ಕೋರ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯಾಡ್ ಗರ್ಲ್, ನಿನ್ ಹತ್ರ ಮಾತಾಡಿದ್ರ ಐ ಡೋಂಟ್ ಲೈಕ್ ಯು. ಯಾಕೆ ಅಂಕಲ್? ನಿಮ್ ಡ್ಯಾಡಿ ಕಿಸ್ ಕೊಟ್ಟೆ, ಈ ಕೆನೆ ಕಾಲಿದೆ. ಕಮಾನ್. ಇನ್ನೊಂದ್ ವಿಷಯ ಗೊತ್ತಾ? ಏನು? ಎಲ್ಲ ಊರಲ್ಲೂ ನಾಯಿಗಳು ಇಂಗ್ಬಾಲ್ ಆಡ್ಸಿದ್ರೆ ಕಲ್ಕಟ್ಟದಲ್ಲಿ ಇಂಗಳಾಡ್ಸುತ್ತಂತೆ. ವೆರಿ ಸಿಂಪಲ್, ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿ ಜಾಗ ಇಲ್ಲದೆ ಈಗೆಲ್ಲ ಆಡ್ತಾ ಇರುತ್ತಂತೆ. ಇನ್ನೊಂದ್ ಜೋಕ್ ಹೇಳಿ. ಇನ್ನೊಂದ್ ಜೋಕ್ ಬೇಡ, ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ಗ್ಯಾಲಕ್ಸಿ ಥಿಯೇಟರ್ ಪ್ರಿಟಿ ವುಮನ್ ಪಿಕ್ಚರ್ ನೋಡಕ್ ಹೋದ್ನ, ಕೌಂಟರ್ ಅಲ್ಲಿ ಪ್ರಿಟಿ ಆಗಿರೋ ಒಂದ್ ಹುಡುಗಿ ನಿಂತಿದ್ಲು. ಅವಳು ನನ್ನೇ ನೋಡ್ತಾ ಇದ್ಲಾ, ನಾನು ಅವಳು ನೋಡ್ತಾ ಇದ್ದೆ. ಆಮೇಲೆ ಒಳಗಡೆ ಹೋದ್ವಾ, ಅಲ್ಲೂ ಅಷ್ಟೇ, ಅವಳು ನನ್ನೇ ನೋಡ್ತಾ ಇದ್ಲು, ನಾನು ಅವಳನ್ನೇ ನೋಡ್ತಾ ಇದ್ದೆ. ಆಮೇಲೆ ಇಂಟರ್ವಲ್, ಮತ್ತೆ ಅವಳು ನನ್ನ ನೋಡ್ತಾ ಇದ್ಲಾ, ನಾನು ಅವಳನ್ನೇ ನೋಡ್ತಾ ಇದ್ದೆ. ಆಮೇಲೆ ಪಿಕ್ಚರ್ ಓವರ್, ಮತ್ತೆ ಹೊರಗಡೆ ಬಂದ್ವಾ, ಆಮೇಲೆ ಅವಳನ್ನ ಫಾಲೋ ಮಾಡ್ಕೊಂಡು ನಾನು ಹೋಗ್ತಾ ಇದ್ನ. ಸಡನ್ ಆಗಿ ನಿಂತ್ಬಿಟ್ಟು, ಏ ಮಿಸ್ಟರ್, ನನ್ನ ಫಾಲೋ ಮಾಡ್ಬೇಡ್ರಿ, ನಿಮ್ ಹಿಂದೆ ನಮ್ಮ ಮಮ್ಮಿ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಲು. ಆಮೇಲೆ ಆಮೇಲೇನು, ರೇ ಮೇಡಮ್, ನಿಮ್ ಮಮ್ಮಿ ಹಿಂದೆ ನಮ್ ಡ್ಯಾಡಿ ಬರ್ತಿದ್ದಾರೆ ಅಂತ ಹೇಳ್ದೆ. ಹಲೋ ಆಕಾಶ್, ಎಲ್ಲಿದ್ದೀರಿ ನೀವು? ಏನಿದು, ಎಷ್ಟ್ ದಿವಸದಿಂದ ನಡೀತಾ ಇದೆ? ನಾನು ಹಾಕಿನಿಲ್ಲ, ಬಟ್ ಮೇಘ ನೋಡ್ದಾಗಿಂದ ಯಾಕೋ ಏನೋ ಒಂಥರ ಸ್ಲೀಪ್ಲೆಸ್ ನೈಟ್ ಆಗ್ಬಿಟ್ಟಿದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನನ್ ಮನ್ಸು ತುಂಬಾ ಅವಳೆ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಅಷ್ಟೇ, ಬೆಳಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆನೆ ನಮ್ಮ ಮನೆಗೆ ಬರ್ತಾಳೆ, ಆಕಾಶ್ ಅದು ಆಕಾಶ್ ಇದು ಅಂತ ಬಾಯಿ ತುಂಬಾ ಮಾತಾಡ್ತಾ ಇರ್ತಾಳೆ, ನಾನ್ ಮಾಡೋ ಕೆಲ್ಸದಲ್ಲೆಲ್ಲ ಇನ್ವಾಲ್ವ್ ಆಗ್ತಾಳೆ. ಬಟ್ ಏನೋ ವೆದರ್, ಅವಳ ಮನಸ್ಸಲ್ಲಿ ನಾನಿದ್ದೀನ, ನನ್ನ ಇಷ್ಟಪಡ್ತಾ ಇದ್ದಾಳ, ನನ್ಗೆ ಒಂದು ತಿಳ್ಕೊಳಕ್ ಆಗ್ತಾ ಇಲ್ಲ. ಸೊ ರಂಜನಿ, ಮೇಘನ್ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಓಕೆ, ಮೇಘನ್ ಮನಸ್ಸಿನಲ್ಲಿ ಪ್ರೀತಿ ಇದೆಯೋ ಇಲ್ವಂತ ತಿಳ್ಕೋಬೇಕು, ಮೇಘ ಸಂದೇಶ ಕೊಡ್ಬೇಕು. ಅಷ್ಟೇ ತಾನೆ? ಡನ್. ಮೇಘ, ನೀನು ನೇಚರ್ನ ತುಂಬಾ ಲವ್ ಮಾಡ್ತೀಯಲ್ಲ? ಹೌದು ಕಣೆ, ದೇವ್ರು ಕಂಡ್ಕೊಟ್ಟಿರೋದೆ ಈ ಪ್ರಕೃತಿ ಸೌಂದರ್ಯನ ನೋಡೋಕೆ. ಐ ಲವ್ ನೇಚರ್ಯಾ. ಅಷ್ಟೇ ಅಲ್ಲದೆ ನಿಸ್ವಾರ್ಥ ಅಂತ ಇದ್ರೆ ಅದು ಒಂದು ಪ್ರೀತಿಲಿ, ಇನ್ನೊಂದು ಪ್ರಕೃತಿಲಿ ಕಣೆ. ಪರವಾಗಿಲ್ವೇ, ಪ್ರೀತಿ ಬಗ್ಗೆ ಎಷ್ಟೊಂದ್ ಮಾತಾಡ್ತಿದ್ಯಲ್ಲೇ, ಏನಮ್ಮ ಯಾರನ್ನಾದ್ರೂ ಲವ್ ಗೇವ್ ಮಾಡ್ತಿದ್ಯಾ, ಏನ್ ಕತೆ? ಅಯ್ಯೋ, ನಾನ್ ಹಾಗೆಲ್ಲ ಇನ್ಫ್ಯಾಚುಯೇಷನ್ ಬೆಳೆಸ್ಕೊಳ್ಳಲ್ಲಪ್ಪ. ಈ ಲವ್ ಈ ಪ್ರೀತಿನೆಲ್ಲ ನನ್ ವೀಕ್ನೆಸ್ ನಾನ್ ಮಾಡ್ಕೊಳ್ಳೋದೇ ಇಲ್ಲ ಕಣೆ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ನಮ್ಮ ನಾವೇ ಮೋಸ ಮಾಡ್ಕೊಂಡ ಹಾಗೆ. ಏನೇ ಏನೇನು ಮಾತಾಡ್ತಿದ್ಯಲ್ಲ, ನಿಜ ಹೇಳೆ, ನೀನ್ ಯಾರನ್ನು ಲವ್ ಮಾಡ್ತಾ ಇಲ್ವೇನೆ? ರಾಬಿಸ್, ನಾನು ಯಾರನ್ನು ಲವ್ ಮಾಡ್ತಿಲ್ಲ. ಮತ್ತೆ ಆಗಾಗ ಹೋಗಿ ಆಕಾಶ್ನ ಮೀಟ್ ಮಾಡ್ತಿರ್ತೀಯಂತೆ. ಆಕಾಶ್ ಒಬ್ಬ ಜೀನಿಯಸ್ ಕಣೆ, ಅವ್ರ ವರ್ಕಿಂಗ್ ಸ್ಟೈಲ್ ನಂಗೆ ತುಂಬಾ ಹಿಡಿಸುತ್ತೆ ಗೊತ್ತಾ. ಮತ್ತೆ ಆಕಾಶ್ ಗೆ ಅಸಿಸ್ಟ್ ಮಾಡ್ತೀಯಂತೆ. ದಟ್ ಇಸ್ ಇನ್ ದ ಇಂಟ್ರೆಸ್ಟ್ ಆಫ್ ರಂಜನಿ ಗೌಡ್ಮೆಂಟ್. ಬೆಳಿಗ್ಗೆ ಬೆಳಿಗ್ಗೆನೆ ಅವ್ರ ಮನೆಗೆ ಹೋಗಿ ಏನೇನು ಐಡಿಯಾಸ್ ಎಲ್ಲ ಕೊಡ್ತೀಯಂತೆ. ಓ, ಅದನ್ನ ನಿನ್ ಹತ್ರ ಹೇಳ್ಬಿಟ್ರಾ? ಏನೋ ಐಡಿಯಾ ಬಂತು, ಹೋಗಿ ಹೇಳ್ದೆ. ಅದಕ್ಕೇನೀಗ, ನಾನು ಅವನ ಪ್ರೀತಿ ಮಾಡ್ತಿದ್ದೀನಿ ಅಂತನಾ? ಅಯ್ಯೋ, ಏನ್ ಜನಗಳು ಏನೋ, ಯಾರನ್ ನಂಬೋದೋ ಯಾರನ್ ಬಿಡೋದೋ ಒಂದು ಗೊತ್ತಾಗಲ್ಲ ಕಣೆ. ಈ ಜಗತ್ತಲ್ಲಿ ಸ್ವಲ್ಪ ಸೋಷಿಯಲ್ ಆಗಿ ಮೂವ್ ಮಾಡಿದ್ರೆ ಸಾಕು, ಇಲ್ಲೇರ ತಪ್ಪು ಕಲ್ಪನೆ ಎಲ್ಲ ಮಾಡ್ಕೊಂಡು ನಾವು ಪ್ರೀತಿ ಮಾಡ್ತಿದೀವಿ ಅಂತ ಅಪಾರ್ಥ ಮಾಡ್ಕೊಳ್ತಾರೆ. ಅಲ್ವೇ, ಅವರೇನೋ ಹುಚ್ಚ. ನೀ ನನ್ ಬೆಸ್ಟ್ ಫ್ರೆಂಡ್ ತಾನೆ, ನಿನ್ ಹತ್ರ ಏನಾರು ಮುಚ್ಚಿರ್ತೀನ ಅಥವಾ ನಿನಗೆ ಗೊತ್ತಿಲ್ಲ ನಾನೇನು ಲವ್ ಮಾಡ್ತೀನಿ? ಇಲ್ಲ ಕಣೆ, ಹೇಳೋರವರೇನೋ ಹೆದ್ರಾದ್ರೆ ಕೇಳ ನೀನಂತ ದಡ್ಡಿನೆ. ಅಂದ್ರೆ ನೀನು ಆಕಾಶ್ನ ಲವ್ ಮಾಡ್ತಿಲ್ವಾ? ನೋ 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 ನೋ. ಅಲ್ವೇ, ದಿನ ಬೆಳಗಾದ್ರೆ ನೀ ಪೇಪರ್ ನೋಡಲ್ವಾ, ಹಿಂದೆ ಮುಂದೆ ತಿಳಿದವನ್ನ ಲವ್ ಮಾಡಿದ್ರು, ಮೋಸ ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಅಲ್ವೇ ರಂಜಿನಿ, ಏನೂ ತಿಳಿದೇ ಇದ್ದವನ್ನ ಲವ್ ಮಾಡಿ ಜೀವನ ಪೂರ್ತಿ ಕೊರ್ಗೋ ಅಂತೀಯಾ? ಏನೇ ಆದ್ರೂ ಸರಿ ಕಣೆ, ನಮ್ಮ ಅಪ್ಪ ಅಮ್ಮ ಯಾನ ಮದ್ವೆ ಮಾಡ್ಕೊಂತಾರೋ ನಾನು ಅವನ್ನೇ ಮದ್ವೆ ಮಾಡ್ಕೊಳ್ಳೋದು. ಶ್ರಮ ಪಟ್ಟು ಹಿಮಾಲಯ ಪರ್ವತ ಹತ್ತಿದ್ರೆ ತಾನೇ ಮಾನಸ ಸರೋವರ ಕಾಣೋದು. ಬಟ್ ನನಗೇನು ನಿಮ್ ಪ್ರಯತ್ನ ಮರಳಲ್ಲಿ ಎಣ್ಣೆ ತೆಗೆಯೋ ತರ ಅನ್ಸ್ತಾ ಇದೆ. ಅಂದ್ರೆ ಮೇಘ ನನ್ನ ಪ್ರೀತಿಸ್ತಿಲ್ವಾ?
ನಿಮ್ ಬಗ್ಗೆ ಆಸಕ್ತಿ ಇದೆ ಆಕಾಶ್. ನಿಮ್ ವಿಷಯ ಅಂದ್ರೆ ಎಷ್ಟು ಕುತೂಹಲದಿಂದ ಕೇಳ್ತಾಳೆ ಗೊತ್ತಾ? ನಿಮ್ ಚಟುವಟಿಕೆಗಳನ್ನೆಲ್ಲ ಗಮನಿಸಿದಾಳೆ. ನಿಮ್ ವಿಚಾರ ಅಂದ್ರೆ ಎಷ್ಟು ಆಸೆಯಿಂದ ಮಾತಾಡ್ತಾಳೆ. ಲವ್ ಅಂದ್ರೆ ಮಾತ್ರ ಸಿಡಿದು ಬೀಳ್ತಾಳೆ. ಐ ಆಮ್ ಸಾರಿ ಆಕಾಶ್, ನಿಮ್ ತುಂಬಾ ಡಿಸಪಾಯಿಂಟ್ ಆಯ್ತಲ್ಲ. ಬಟ್ ನಿಮ್ ಫ್ರೆಂಡ್ಗೆ ತುಂಬಾನೇ ಹೆಡ್ವೇಟ್. ಆಕೆ ತಾನೇ ಮಿಸ್ ವರ್ಲ್ಡ್ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಅಲ್ಲ ರೀ, ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಅವಳ ಲವ್ ಮಾಡ್ಬೇಕು? ಪ್ರೀತಿ ಪ್ರೇಮ ಗೊತ್ತಿಲ್ದಿರೋ ನಿಮ್ ಫ್ರೆಂಡ್ ನನಗೆ ಬೇಡ ರೀ. ಆಕೆಗೊಂದು ದೊಡ್ಡ ನಮಸ್ಕಾರ. ಅಪ್ಪ ಅಮ್ಮ ತೋರ್ಸೋ ಹುಡುಗಿನಾದ್ರೂ ಮದ್ವೆ ಆದ್ರೆ ಅವರಾದ್ರೂ ಸಂತೋಷವಾಗಿರ್ತಾರೆ. ಹಣತೆಯ ಬೆಳಗಲು ಬರುವ ಕುಮಾರಿ ಸಂಗೀತ ಎಂಎ. ಯಾರೇ ಅದು ಸಂಗೀತ? ನಂಗೆ ಗೊತ್ತಿಲ್ಲಪ್ಪ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಊಟ ತಿಂಡಿ ಎಲ್ಲ ಮದ್ವೆ ಮನೇಲಿ. ಹಲೋ ಸಿಂಗ್ ಬಾಯ್. ಥ್ಯಾಂಕ್ ಯು. ಅಪ್ಪ ಬಿವಿಕು ಲೇಖೆ. ಓ ಪ್ರೇಮ್ ಕುಮಾರಿ ಅವರೇ, ನಿಮ್ಗೋಸ್ಕರ ಸ್ಪೆಷಲ್ ಇನ್ವಿಟೇಷನ್, ಖಂಡಿತ ಬರಬೇಕು. ನೀವ್ ಇಷ್ಟ ಬೇಗ ಮದ್ವೆ ಆಗ್ತೀರಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ಹೋಗಿಪ್ಪ. ಮರೆಯಪ್ಪನವ್ರೆ ಕುಟುಂಬ ಸಮೇತ ಬರ. ಪ್ರಕಾಶ್ ಕಂಗ್ರಾಟ್ ಸರ್. ಥ್ಯಾಂಕ್ ಯು. ನಿಮ್ ಫ್ಯಾಮಿಲಿ ಸಮೇತ ಬರಬೇಕು ಸರ್. ನಿಮ್ ಚಿನ್ಮೇಡು ಕರ್ಕೊಂಡು ಅಡ್ಜಸ್ಟ್ ಮಾಡ್ತೀನಿ ಸರ್. ಹಲೋ, ಟೂ ಮಿನಿಟ್ಸ್ ನಾರಾಯಣ್. ಮ್ಯಾರೇಜ್ ಇನ್ವಿಟೇಷನ್, ಅಲ್ಲಿ ಓಡಾಟ ಗಿಡಾಟ ಎಲ್ಲ ನಿಮ್ದೇನೆ. ಪ್ರಾಬ್ಲಮ್ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂಡ್ ಕಂಗ್ರಾಚುಲೇಷನ್. ಆಕಾಶ್ ಏನ್ರಿ ಇದು? ಲಗ್ನ ಪತ್ರಿಕೆ, ಮ್ಯಾರೇಜ್ ಇನ್ವಿಟೇಷನ್. ಏನಿದ್ರ ಅರ್ಥ? ವೆರಿ ಸಿಂಪಲ್, ಆತ್ಮೀಯರು ಕುಟುಂಬ ಸಮೇತ ಬಂದು ಮಧು ಮಕ್ಕಳನ್ನ ಶುಭ ಹಾರೈಸುವ ಕರೆಯೋಲೆ. ಇದು ಸರಿ ಏನ್ರಿ? ಯಾಕೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ಯಾ? ಪ್ರೂಫ್ ಎರಡೆರಡು ಸರಿ ನೋಡಿದ್ನಲ್ಲ. ಆಕಾಶ್ ಬೆಟ್ಸ್ ಸಂಗೀತ ಕರೆಕ್ಟ್ ಆಗೇ ಇದೆ. ಯಾವ ಡ್ರೈವರ್ ಸಂಗೀತ? ನನ್ ಮದುವೆ ಆಗೋ ಹುಡುಗಿ. ನೀವ್ ಅವಳ ಪ್ರೀತಿಸ್ತಿದ್ದೀರಾ? ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವಳು ನಿಮ್ಮನ್ನ ಪ್ರೀತಿಸ್ತಿದ್ದಾಳ? ಅದಕ್ಕೆ ತಾನೇ ಮದುವೆ ಆಗ್ತಾರೋದು. ಸುಳ್ಳು, ನೀವ್ ಹೇಳ್ತಿರೋದಲ್ಲ ಸುಳ್ಳು. ಸುಳ್ಳು? ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ಯಾಕೆ ಸುಳ್ಳು ಹೇಳಿ? ಯಾಕೆಂದ್ರೆ ನೀವು ಪ್ರೀತಿಸಿದ್ದು ನನ್ನ, ಮದ್ವೆ ಆಗೋದು ನನ್ನ. ಆದ್ರೆ ನೀವು ನನ್ನ ಲವ್ ಮಾಡಿಲ್ವಲ್ಲ? ಹಾಗಂತ ನಾನೇನ್ ಹೇಳಿಲ್ವಲ್ಲ? ಹಾಗಾದ್ರೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹೌದು ಹೌದು ಹೌದು. ಮೇಘ ಮೇಘ, ಪ್ರೇಮಗೀತೆಯ ಪಲ್ಲವಿ ಮುದ್ದಾಗಿದೆ, ಎದಿಸದ್ದಾಗಿದೆ. ಮಾತಿಲ್ಲದೆ ಮೇಳೈಸುವ ಸಂಗೀತವೇ, ಕೊಂಚ ಸಂಕೋಚವೇ. ಸಲ್ಲಾಪದ ಪ್ರೇಮದ ಲಾಪನೆ ಇಂದನೆ ಎದೆಯಲ್ಲಿ ಮಿಡಿದಿದೆ. ಪ್ರೇಮಗೀತೆಯ ಪಲ್ಲವಿ ನೂತನ ಎದಿತ ನಂತರ ಶ್ರೀಕಾರವೇ ಓಂಕಾರವೇ ಝಿಂಕಾರವೇ ಚಿತ್ತ ಚಿತ್ತಾರವೇ ಸಿರಿಗಂಧದ ಪ್ರೇಮದ ಪದವೇ ಹೃದಯದ ಪುಟದಲ್ಲಿ ಬರೆದಿದೆ. ಅದು ಬಿಡದೆ ಹಿಡಿದುಕೋವಂತು ಬಾಳಿನಲ್ಲಿ ತೋಳಿನಲ್ಲಿ ಹಾರದಲ್ಲಿ ಕಾದಿರುವೆ. ತುಟಿಯ ತಾಣದಲ್ಲಿ ಮಧುರ ಗಾನದಲ್ಲಿ ಸಂಧಿಸಲು ಬಂಧಿಸಲು
ತೆರೆಯೋ ಅಂತು ನಿನ್ನ ಹೆಸರ ಬರೆಯೋ ಅಂತು ನಯನದಲ್ಲಿ ಕವನದಲ್ಲಿ ಕವನದಲ್ಲಿ ಪ್ರಣಯ ಎನ್ನುವ ಹಾಡು ಕವಿತಿರದೆ ಅದರದಿ ಬಂತು ಕೊರಳಿನಲ್ಲಿ ಮುನ್ನಿರಿನಲ್ಲಿ ಮನಗಳಲ್ಲಿ ಪ್ರೀತಿ ಮುತ್ತಿರುವೆ ನಿನಗೆ ಸುತ್ತಿರುವೆ ಕನಸು ಹೊತ್ತಿರುವೆ ಚಿತ್ತದಲ್ಲಿ ಸಿತ್ತಿಯಲಿ ಗೀತೆಯ ಪಲ್ಲವಿ ಮುದ್ದಾಗಿದೆ ಎದೆ ಸದ್ದಾಗಿದೆ ಮಾತಿಲ್ಲದೆ ಮೇಳೈಸುವ ಸಂಗೀತವೇ ಕೊಂಚ ಸಂಕೋಚವೇ ಸಲ್ಲಾಪದ ಪ್ರೇಮದ ಲಾಪನೆ ಇನಿದನೆ ಎದೆಯಲ್ಲಿ ಮಿಡಿದಿದೆ ಮಹಾರಾಜರಾಜಶ್ರೀ ಆಕಾಶ್ ಎಂಬ ವರನಿಗೆ ಸೌಭಾಗ್ಯವತಿ ಮೇಘ ಎಂಬ ಕನ್ಯಾರತ್ನವನ್ನು ಕೊಟ್ಟು ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ಸಮ್ಮತಿಸಿದ್ದಾರೆ. ಇದೇ ಬೆಂಗಳೂರು ಮಹಾನಗರದಲ್ಲಿ ಛತ್ರ ಸಿಕ್ಕುವ ದಿವಸವೇ ಶುಭ ಮುಹೂರ್ತವನ್ನು ನಿಶ್ಚಯಿಸಿದ್ದೇವೆ. ಆಗಿನ ಕಾಲದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ನಿಶ್ಚಯ ಮಾಡ್ತಿದ್ರು, ಈಗ ಛತ್ರ ಸಿಕ್ಕಿದ ತಕ್ಷಣ ಅದೇ ಒಳ್ಳೆ ಮುಹೂರ್ತ ಅಂತ ಮಾಡ್ಬೇಕು. ಅಂದ್ಹಾಗೆ ಆಕಾಶ ರಾಯರೇ, ಮದುವೆ ಮುಹೂರ್ತ ಒಂದು 3 ತಿಂಗಳು ಕಳೆದ ಮೇಲೆ ಇಟ್ಕೊಳ್ಳೋಣವಾ? ನಂದೇನು ಅಭ್ಯಂತರ ಇಲ್ಲ, 3 ತಿಂಗಳ ಯಾಕೆ, 6 ತಿಂಗಳಾದ್ರೂ ಪರವಾಗಿಲ್ಲ. ಆದ್ರೆ ಮುಂದೆ ನಡೆಯೋದಕ್ಕೆಲ್ಲ ನೀವೇ ಜವಾಬ್ದಾರಿ. ಅಂದ್ರೆ? ನನ್ನ ಯೋಚನೆ ಮೇಘ ಹಾಸಿಗೆ ಹಿಡಿಯೋದು, ಅವಳ ಯೋಚನೆ ನಾನು ಆಸ್ಪತ್ರೆ ಸೇರ್ಕೊಳ್ಳೋದು. ನಿಮ್ ಡಬಲ್ ಡ್ಯೂಟಿ, ಮನೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಮನೆಗೆ, ಊಟ ತರೋದು. ರೆಡಿ ಇದ್ದೀರಾ? ಅದೆಲ್ಲ ಏನು ಬೇಡ, ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ನಿಶ್ಚಯ ಮಾಡ್ಬಿಡೋಣ. ಏನಂತೆ ಮೇಘ? ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ಏನ್ ಹೇಳ್ತಾ ಇದ್ದೀಯ ಮೇಘ? ನೀವೇ ಹೇಳಿ, ನಾನ್ ಮಾತ್ರ ಗಂಡ ಮನೆ ಮಕ್ಕಳು ಅಂತ ಜವಾಬ್ದಾರಿ ಹೊತ್ಕೊಳ್ಳೋದು, ಇವಳು ಇವಳು ಮಾತ್ರ ಪ್ರೀಪರ್ಡ್ ಆಗಿರೋದು, ಇದ್ ಸರಿನಾ? ಅಮ್ಮಣ್ಣಿ, ನೀನ್ ಮಾತ್ರ ಲವ್ ಮಾಡಿ ಮದ್ವೆ ಆಗ್ಬೋದಾ? ನಾನು ಲವ್ ಮಾಡ್ತೀನಿ, ಆಮೇಲೆ ಮದ್ವೆ ಆಗ್ತೀನಿ. ಏ ರಂಜಿನಿ, ಏನೇ ನಿನ್ ಹುಡುಗಾಟ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೆ ನಿಂಗೆ? ರಂಜಿನಿ ಸ್ಟ್ರೇಟ್ ಫಾರ್ವರ್ಡ್, ಅವ್ಳ ಸ್ವಭಾವ ನಂಗೆ ಚೆನ್ನಾಗ್ ಗೊತ್ತು, ನಾವಿಲ್ಲೋರ್ಗು ಬರಕ್ಕೆ ಅವಳೇ ಕಾರಣ. ಎಕ್ಸಾಕ್ಟ್ಲಿ, ನನಗೆ ಈ ಲವ್ ಇವು ಏನು ಅಂತ ಗೊತ್ತೇ ಇರ್ಲಿಲ್ಲ. ಹೌದು ಅಂಕಲ್, ಹೌದು ಡ್ಯಾಡಿ, ನನಗೆ ಗೊತ್ತೇ ಇರ್ಲಿಲ್ಲ. ಹೌದಲ್ವಾ ಆಕಾಶ್? ಇವಳಿದಾರಲ್ಲ, ಇವಳೆ ಇವಳೆ ನನ್ ತಲೆ ಕೆಡಿಸಿದ್ದು, ಇವಳೇ ನನ್ ಟೀಚರ್, ಲವ್ ಟೀಚರ್. ಆಹಾ ಹಾ, ಹೌದಮ್ಮ ಹೌದು, ನಿಂಗೇನು ಗೊತ್ತಿಲ್ಲ. ಆದ್ರೆ ಐಸ್ ಕ್ರೀಮ್ ಪಾರ್ಲರ್, ಸಬ್ಬನ್ ಪಾರ್ಕ್, ಏನಿಲ್ಲಮ್ಮ. ವಿಷಯ ಅಲ್ಲಿವರೆಗೂ ಬಂದಿತ್ತ? ಹಾಗಾದ್ರೆ ನಮ್ ರಂಜನಿ ಇದೇನ್ ತಪ್ಪಿಲ್ಲ. ಹೌದು, ರಂಜಿನಿ ಆಕಾಶ್ ಹ್ಯಾಕ್ ಅಂತ ಹೇಳು. ಮೀಸೆ ಇಲ್ದೇ ಇದ್ರೆ ಚಚೆ ಚೆನ್ನಾಗಿರಲ್ಲ, ಸಚಿನ್ ತೆಂಡೂಲ್ಕರ್ ತರ ಕಾಣಿಸ್ತಾರೆ ಕಣೆ. ಆದ್ರೆ ಮೀಸೆ ಇದ್ರೆ ಅನಿಲ್ ಕುಂಬ್ಳೆ ತರ ಕಾಣ್ತಾರಲ್ಲ, ಇವ್ರಿಗೆ ಕೋಟ್ ಸೂಟ್ ಆಗೋದೇ ಇಲ್ಲ. ಕುರ್ತಾ ಪೈಜಾಮಾ ಹಾಕೊಂಡ್ರೆ ಎಷ್ಟ್ ಚೆನ್ನಾಗ್ ಕಾಣ್ತಾರೆ. ಕುರ್ತಾನ? ಹೋಗ್ಲಿ ಬಿಡು, ನೀನ್ ಫಸ್ಟ್ ನೈಟ್ ದಿನ ಅದನ್ನೇ ಪ್ರೆಸೆಂಟ್ ಮಾಡ್. ಫಸ್ಟ್ ನೈಟಾ? ಅದ್ ಸರಿ,
ಈ ಫಸ್ಟ್ ನೈಟ್ ಅಂತ ಸಾಯ್ತಾರಲ್ಲ, ಫಸ್ಟ್ ನೈಟ್ ಅಂದ್ರೆ ಏನೇ? ಫಸ್ಟ್ ನೈಟ್ ಅಂದ್ರೆ ಗೊತ್ತಿಲ್ವಾ ನಿಂಗೆ? ನಿಜವಾಗ್ಲೂ ಗೊತ್ತಿಲ್ವಲ್ಲ ಫಸ್ಟ್ ನೈಟ್ ಅಂದ್ರೆ? ಗೊತ್ತಿಲ್ಲ ಕಣೆ. ಹೇಳ್ಬೇಡ, ದೇವ್ ರಾಣಿಗೂ ಗೊತ್ತಿಲ್ವೆ? ಸುಮ್ನೆ ಆಕ್ಟ್ ಮಾಡ್ಬೇಡ. ಏ ಹೇಳಿ ರಂಜನಿ, ಪ್ಲೀಸ್ ಹೇಳಿ ರಂಜನಿ. ಒಂದ್ ಕೆಲಸ ಮಾಡು, ಆಕಾಶ್ ಇದಾರಲ್ಲ, ಫಸ್ಟ್ ನೈಟ್ ನೀನು ಅವ್ರನ್ನೇ ಕೇಳ್ಬಿಡು, ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಅವೇ ಡೀಟೇಲ್ ಆಗಿ ಹೇಳ್ತಾರೆ. ಅದ್ ಸರಿ, ನಿನ್ ಸ್ವರೂಪ ಒಂದೇನೇ ಸುದ್ದಿ? ನಮ್ ಸ್ವರೂಪ ಏನು? ಅಮೆರಿಕಾದಲ್ಲಿದ್ದಾರೆ, ಓದ್ತಿದ್ದಾರೆ ಅಷ್ಟೇನಾ? ಈ ಟೆಲೆಕ್ಸ್ ಫ್ಯಾಕ್ಸ್ ಫೋನ್ ಕಾಲ್ಸ್ ಏನು ಇಲ್ವಾ? ಅಂದ್ರೆ ಅಯ್ಯೋ ಪಾಪ ಎಳೇ ಮಗು, ಏನೂ ಗೊತ್ತಿಲ್ಲ. ಮೇಘ, ನೀನ್ ನನ್ನ ತಪ್ಕೊಂಡಿದ್ಯಮ್ಮ, ನೀನ್ ಲವ್ ಮಾಡ್ತೀಯ ಅಂತ ಎಲ್ಲರೂ ಲವ್ ಮಾಡಕ್ಕಾಗತ್ತಾ? ಸ್ವರೂಪ್ ಒಬ್ಬ ಇಂಟೆಲಿಜೆನ್ಸ್ ಸ್ಟೂಡೆಂಟ್, ಡ್ಯಾಡಿಗ್ ಹೇಳ್ದೆ, ಸ್ಪಾನ್ಸರ್ಶಿಪ್ ಸಿಕ್ತು, ಅಮೆರಿಕಾಗ್ ಹೋದ್ರು ಅಲ್ಲೇ ಇದ್ದಾರೆ ಅಷ್ಟೇ, ಇನ್ ಯಾವ ಫೀಲಿಂಗ್ಸು ಇಲ್ಲ. ನಿಜವಾಗ್ಲೂ ಐಸ್ವೇ ಕರ್ಮ 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 ಕರ್ಮ. ಛೇ, ನಮ್ ಬುಲ್ಬುಲ್ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ಟೆ. ಸರಿಯಾಗಿ ಸ್ವಲ್ಪ ಇದೆ ಮಮ್ಮಿ, ಮದ್ವೆ ಇದ್ರೆ ಇದೆಲ್ಲ ಮಾಡ್ಕೊಳ್ಳೇಬೇಕಾ? ಮತ್ತೆ ಮದ್ವೆ ಶಾಸ್ತ್ರ ಅಂದ್ರೆ ತಮಾಷೆನಾ? ಅರ್ಶಿನ ಸ್ನಾನ ಮಾಡಿಸ್ತಾರೆ, ಹೊಗೆ ಮುಂದೆ ಕೂರಿಸ್ತಾರೆ, ಎಂಜಲನ್ನ ತಿನ್ನಿಸ್ತಾರೆ. ಲೇ ರಂಜು, ಹಗ್ಗನ್ ಕಂಡ್ರೆ ಹೆದ್ರೋರ್ ಮೇಲೆ ಹಾವೆಸ್ದಾಗೆ ಅವಳಕ್ಕೆ ಇನ್ನೂ ಹೆದರಿಸ್ತೀಯ? ಗಂಟುಗಟ್ಟಲೆ ಬ್ಯೂಟಿ ಪಾರ್ಲರ್ ಕೂತಿರೋ ನಿಮ್ಗೆ ಶಾಸ್ತ್ರ ಅಂದ್ರೆ ಬೋರ್. ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪಾರ್ವತಿ, ಅದಕ್ಕೆ ಹೀಗಾಡ್ತಾ ಇದ್ದಾರೆ. ಮೇಘ, ಹಿಂದಿನ ಕಾಲದಲ್ಲಿ ಹುಡುಗಿ ಸಂಸಾರಕ್ಕೆ ಯೋಗ್ಯಳೆ ಅಂತ ತಿಳ್ಕೊಳಕ್ಕೆ ಹಿರಿಯರು ಪರೀಕ್ಷೆ ಮಾಡ್ತಾ ಇದ್ರು. ಯಾಕ್ ನಗ್ತಾ ಇದ್ಯಾ? ಹುಡುಗಿಗೆ ಕಣ್ಣು ಮೂಗು ನೇರವಾಗಿದ್ಯಾ? ಬೈತಲೆ ಸುಳಿ ಸರಿಯಾಗಿದ್ಯಾ? ನಾಡಿ ನಡು ಸಮವಾಗಿದ್ಯಾ ಅಂತ ತಿಳ್ಕೊಳಕ್ಕೆ ಅಲ್ಲಕ್ಕೆ ಅರ್ಶನ ಸವರಿ, ತಲೆಗೆ ಹೂವ ಮುಡ್ಸಿ, ಕೈಗೆ ಬಳೆ ತೊಡ್ಸಿ, ಕಣ್ಣಿಗೆ ಕಾಡಿಗೆ ಹಚ್ಚಿ. ಓಹೋ, ಹಾಗಾದ್ರೆ ಮದ್ವೆ ಹೆಣ್ಣಿಗೆ ಫಿಸಿಕಲ್ ಟೆಸ್ಟ್ ಮಾಡ್ತಿದ್ರು ನೀ? ಹಾಗಲ್ಲಮ್ಮ, ಅರಿಶಿನ ದೈವದ ಸಂಯೋಗ, ಕುಂಕುಮ ಹೆಣ್ಣಿನ ಸೌಭಾಗ್ಯ, ಪಾಡಿಗೆ ದೃಷ್ಟಿ ತಾಗ್ದೇ ಇರ್ಲಿ ಅಂತ. ಹೂವು ಬಳೆ ಸುಮಂಗಲಿಯ ಪ್ರತೀಕ, ಈ ಎಲ್ಲ ಐದು ಸೇರಿದ್ರೇನೆ ಹೆಣ್ಣು ಮುತ್ತೈದೆ ಸುಮಂಗ್ಲಿ ಅಂತ ಅನ್ಸ್ಕೊಳ್ಳೋದು. ಅದೇನೋ ಸರಿನೇ, ಆದ್ರೆ ಈ ತೆರೆ ಸರ್ಸೋದು, ಧಾರೆ ಹುಯ್ಯೋದು ಯಾಕೆ? ಹೇಳೋದನ್ನ ಸರಿಯಾಗಿ ಕೇಳು. ಮದ್ವೆಲಿ ಮುಖ್ಯವಾಗಿ ಮೂರ್ ಶಾಸ್ತ್ರ ಅನುಸರಿಸ್ತಾರೆ. ಮೊದಲನೇದು ತೆರೆ ಶಾಸ್ತ್ರ. ಎರಡನೇದು ಕನ್ಯಾದಾನ. ಇಷ್ಟು ದಿನ ನನ್ನ ವಶದಲ್ಲಿದ್ದ ಮಗಳು ನಿನ್ನ ವಶಕ್ಕೆ ಸೇರಿದ್ಲು ಅಂತ ಧಾರೆ ಇರಿದ್ ಕೊಡ್ತಾರೆ. ಆಮೇಲೆ ಗೃಹಸ್ಥಾಶ್ರಮಕ್ಕೆ ಬದ್ಧನಾದ ಗಂಡು ಹೆಣ್ಣಿನ ಕೈ ಹಿಡಿದು ನಿರಾವಲಂಬನಾ
ಚಕೋರಿ ಬಾ ಚಾದರದೊಲು ಬಾಯಾರಿದೆ ಚಕೋರ ಚುಂಬನ ಚಕೋರಿ ಚಂದ್ರ ಮಂಚಕ್ಕೆ ಬಾ ಚಂದ್ರ ಮಂಚಕ್ಕೆ ಬಾ ಚಕೋರಿ ಚಂದ್ರ ಮಂಚಕ್ಕೆ ಬಾ ಮೇಘಾ ತೊಂದರೆ ಆಗ್ತಿದೆ ನನಗೆ ಕಾಲು ಮೈ ಅಲ್ಲಾಡಿಸೋಕಾಗ್ತಿಲ್ಲ ಡಾಕ್ಟರ್ ಮೇಘಾ ಹಾಗಿದ್ದಾಳೆ ಪೇಷಂಟ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ ಈಗಲೇ ಏನು ಹೇಳಕ್ಕಾಗಲ್ಲ ಆದಷ್ಟು ಬೇಗ ಹುಷಾರಾಗ್ಲಪ್ಪ ಡಾಕ್ಟರ್ ಈ ಕೇಸ್ ತುಂಬಾ ವಿಚಿತ್ರವಾಗಿದೆಯಲ್ಲ ನಾನು 20 ವರ್ಷ ಸರ್ವಿಸ್ ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಚ್ ಎ ಕೇಸ್ ಈ ಕೇಸ್ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ವಲ್ಲ ಈ ಕೇಸ್ ದಿನೇ ದಿನೇ ಬಹಳ ಕಾಂಪ್ಲಿಕೇಟ್ ಆಗ್ತಾ ಇದೆ ಡಾಕ್ಟರ್ ನೀವೇ ಹೇಳಿದ್ರೆ ಯಾಕೆ ಡಾಕ್ಟರ್ ಪ್ಲೀಸ್ ಡೂ ಸಮಥಿಂಗ್ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ನ ಕರೆಸ್ತೀವಿ ಡಾಕ್ಟರ್ ನೀವು ಯಾರಾದ್ರೂ ಕಳಿಸಿ ಏನಾದ್ರೂ ಮಾಡಿ ನನ್ನ ಮೇಘನ ಉಳಿಸ್ಕೊಡಿ ಮೇಘನ ಉಳಿಸ್ಕೊಡಿ ಡೋಂಟ್ ಗೆಟ್ ಎಮೋಷನಲ್ ಡೋಂಟ್ ವರಿ ವಿ ವಿಲ್ ಡೂ ಅವರ್ ಬೆಸ್ಟ್ Hello, is it All India Institute of Medical Sciences, Delhi? Yes. Can I speak to Dr. Bhatnagar, please? He has gone to attend a conference, madam. When he will be back, sir? Not sure. Could you please give his contact number, sir? Yeah, I'll get the number. Right on. ಮಾರ್ನಿಂಗ್ ಮೇಘಾ ಈಗ ಹೇಗಿದ್ಯೇ
ನನಗೋಸ್ಕರ ನೀವಿಬ್ರು ಎಷ್ಟು ಕಷ್ಟಪಡ್ತಿದ್ದೀರಾ ನೋಡಿ, ನಾನು ಪೇಷಂಟು, ನಾನು ಹೇಳ್ತಾ ಇದ್ದೀನಿ, ನನಗೆ ಏನೂ ಆಗೋದಿಲ್ಲ, ಖಂಡಿತ ಏನೂ ಆಗೋದಿಲ್ಲ. ನರಳ್ತಿರೋಳು ನಾನು, ನಾನೇ ಇಷ್ಟು ಧೈರ್ಯವಾಗಿರುವಾಗ ನೀವೆಲ್ಲ ನೀವೆಲ್ಲ ಯಾಕಿಷ್ಟು ಹೆದರ್ಕೋತೀರಾ? ನಿಮ್ ಪ್ರೀತಿ, ರಂಜನಿ ಸ್ನೇಹ ನನ್ನ ಇಷ್ಟು ಬೇಗ ಸಾಯಕ್ ಬಿಡುತ್ತಾ? ಖಂಡಿತ ಇಲ್ಲ. ಆಫ್ಕೋರ್ಸ್ ಗಾಬರಿ ಆಗೋದೇನೋ ಸಹಜನೇ, ಯಾಕೆಂದ್ರೆ ನಂದು ಶ್ರೀಮಂತ ಕಾಯಿಲೆ ಅಲ್ವಾ. ಮನುಷ್ಯರಾದವರು ಸಾವಿರಕ್ಕೂ ಒಬ್ಬರಾಗಿ ಬದುಕಬೇಕು ಅಂತ ಹೇಳ್ತಾರೆ, ಆದ್ರೆ ನಾನು ಬರೀ ಸಾವಿರ ಅಲ್ಲ, ಲಕ್ಷಕ್ಕೊಬ್ರ ಹಾಗೆ ಸಾಯ್ತೀನಿ. ನೋಡು ನೋಡು, ನೀನ್ ಹೀಗೆಲ್ಲ ಏನೇನು ಕೆಟ್ಟದಾಗ ಮಾತಾಡ್ಬೇಡ. ನನ್ನ ಆಯಸ್ಸಾದ್ರೂ ಧಾರೆ ಎದ್ದು ನಿನ್ನ ಉಳಿಸ್ಕೊಳ್ತೀನಿ ಮೇಘ, ಉಳಿಸ್ಕೊಳ್ತೀನಿ, ಉಳಿಸ್ಕೊಳ್ತೀನಿ. ಹಲೋ, ಕಾಲಿಂಗ್ ಫ್ರಮ್ ಇಂಡಿಯಾ, ಕುಡ್ ಯು ಪ್ಲೀಸ್ ಕನೆಕ್ಟ್ ಮೀ ಟು ಡಾಕ್ಟರ್ ಸ್ವರೂಪ್? ಸ್ವರೂಪ್, ನಾನು ರಂಜನಿ ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ನಿಂದ. ಫೈನ್, ನಾನ್ ಚೆನ್ನಾಗಿದ್ದೀನಿ. ಏನಿಲ್ಲ, ನನ್ ಫ್ರೆಂಡ್ ಮೇಘ. ಅದೇ ಮೇಘನ ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ತೋರಿಸಿದ್ವಿ, ಆದ್ರೆ ಯಾವ ಕಾಯಿಲೆ ಅಂತ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಜನಕ್ಕೆ ತೋರಿಸಿದ್ವಿ, ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದೇ ಫಾರಿನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನ್ ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಿದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ಇವತ್ತೇ ಕಳ್ಸ್ಕೊಡ್ತೀನಿ ಇಮಿಡಿಯೇಟ್ ಆಗಿ. ಓಕೆ, ಥ್ಯಾಂಕ್ ಯು, ಬಾಯ್. ಎಸ್, ಸ್ಕ್ಯಾನ್, ಸ್ಕ್ಯಾನಿಂಗ್ ರಿಪೋರ್ಟ್ ಏನಾಯ್ತು? ಏನು ಗೊತ್ತಾಗ್ಲಿಲ್ಲ. ವಾಟ್ ಈಸ್ ದಿಸ್? ಯು ಆರ್ ನಾಟ್ ಏಬಲ್ ಟು ಡಯಾಗ್ನೈಸ್ ಇಟ್. ಡಾಕ್ಟರ್ ಪಾಸಾರ್ತಿಯಲ್ಲಿ ಆಸ್ಕ್ ಹಿಮ್ ಟು ಕಾಂಟ್ಯಾಕ್ಟ್ ಮೀ. ನಡಿ, ಏನ್ ಹೇಳಿದ್ರು ಡಾಕ್ಟರ್? ಏನ್ ಹೇಳ್ತಾರೆ ಏನು ಗೊತ್ತಿಲ್ಲ ಅಂತ. ಆಕಾಶ್, ಮನಸ್ಸಿಗೆ ಧೈರ್ಯ ತಗೊಳ್ಳಿ, ಧೈರ್ಯ ತಗೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಯಾವ ಡಾಕ್ಟರ್ನು ಒಪ್ಪಿಗೆ ಕೊಡ್ತಾ ಇಲ್ಲ. ನನ್ಗೆ ಯಾಕೋ ಒಂದು ಅರ್ಥ ಆಗ್ತಿದೆ ಸರ್. ಒಂದ್ ನಿಮಿಷ ಸರ್. ಏನಪ್ಪ ನಾರಾಯಣ್, ವಿ ಹ್ಯಾವ್ ಗಾಟ್ ಅವರ್ ಓನ್ ಪ್ರಾಬ್ಲಮ್ಸ್, ಈಗ ಬಂದು ಜೋಕ್ ಹೇಳ್ತಿದ್ಯಾ? ಅದೆಲ್ಲ ಸರ್, ನಮ್ಮ ಮೇಘನ ಸಿಸ್ಟರ್ನ, ನಮ್ಮ ಊರತ್ತೊಬ್ಬರು ನಾಟಿ ವೈದ್ಯರಿದ್ದಾರೆ. ಲುಕ್ ಐ ಸೇ, MBBS FRCS ಡಾಕ್ಟರ್ಸ್ ಎಲ್ಲ ಡಯಾಗ್ನೋಸ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಹಾಗಿರುವಾಗ ಯಕ್ಕಷ್ಟೇ ಒಬ್ಬ ನಾಟಿ ವೈದ್ಯ ಇದನ್ನು ಕ್ಯೂರ್ ಮಾಡ್ತಾನೆ ಅಂದ್ರೆ ಹೌ ಕ್ಯಾನ್ ಐ ಬಿಲೀವ್ ಇಟ್? ಪ್ರವಾಹದಲ್ಲಿ ಮುಳುಗ್ತಾ ಇರೋರಿಗೆ ಹುಲ್ಲುಕಡ್ಡಿನೂ ಆಸರೆ ಇದ್ದಾಗೆ. ನೀವ್ ಹೇಳಿ ನಾರಾಯಣ್. ಬುಧವಾಳರು ಆಯುರ್ವೇದದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ಕೇಳದೇ ಇರೋ ಕಾಯಿಲೆ ಇಲ್ಲ, ಮಾಡಿಲ್ದೇ ಇರೋ ವೈದ್ಯ ಇಲ್ಲ. ನಮ್ಮ ಅಕ್ಕನ ಮಗಳಿಗೂ ಕಾಯಿಲೆ ಬಂದು ಯಾವ್ದಾದ್ರು ಡಾಕ್ಟರ್ ಏನೇನೋ ಪ್ರಯತ್ನ ಪಟ್ಟು ಕೈ ಬಿಟ್ಬಿಟ್ರು ಸರ್. ಆಗ ಈ ಬುಧವಾಳರು ಅವ್ರು ವಾಸಿ ಮಾಡಿ ಸರ್. ನನ್ ಮಾತು ಕೇಳಿ ಸರ್, ಪ್ಲೀಸ್ ನನ್ ಮಾತು ಕೇಳಿ ಸರ್. ನಡಿ ಆಕಾಶ್, ನನ್ ಮನಸ್ಸು ಯಾಕೋ ಈ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದೆ. ಟ್ರೈ ಮಾಡೋಣ. ಮೇಘ, ನಿನಗೆ ನಮ್ ನಾರಾಯಣ್ ಗೊತ್ತಲ್ವಾ? ನಾರಾಯಣ? ಯಾವ ನಾರಾಯಣ? ಅದೇ ನಮ್ಮ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಓ, ನವಲ್ ಜಿ ನಾರಾಯಣ, ಪಾರ್ಟಿ ಎಷ್ಟು ನಗಿಸ್ತಾರಲ್ಲ ಅವರು. ಮೇಘ, ನೀನ್ ಹೀಗ್ ನಗೋದನ್ ನೋಡಿ ಇಷ್ಟು ದಿನ ಆಗಿತ್ತಮ್ಮ. ನಾರಾಯಣ್ ಹೇಳಿದ್ರು ಅವ್ರ ರಿಲೇಟಿವ್ ಒಬ್ಬರಿಗೆ ಹೀಗೆ ಆಗಿತ್ತಂತೆ, ಯಾರೋ ನಾಟಿ ವೈದ್ಯರಂತೆ ಕುದುವಾಳ್ ಅಂತ, ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ದಕ್ಕೆ ಕಂಪ್ಲೀಟ್ ಆಗಿ ವಾಸಿ ಆಯ್ತಂತೆ. ಅದಕ್ಕೆ ನಾನು ಅವ್ರ ಹತ್ರ ಹೋಗೋಣ ಅಂತ. ನಾನ್ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲವೇ ಇಲ್ಲ. ನನ್ನ ಉಡಿಸ್ಕೊಡಕ್ಕೆ ಇನ್ನೂ ಎಷ್ಟು ಕಷ್ಟಪಡ್ತೀಯೇ. ಇದ್ಬಿಟ್ಟು ನನಗೆ ಬೇರೆ ಇನ್ನೇನೇ ಇದೆ? ನೋಡ್ ರಂಜನಿ, ಅಷ್ಟು ದೂರ ನೀನ್ ಒಬ್ಳೆ ಹೋಗ್ಬೇಕಾಗಿಲ್ಲ. ನಾನು ಆಕಾಶ್ ಕೇಳ್ತೀನಿ, ಅವ್ರನ್ನ ಕರ್ಕೊಂಡು. ಓಕೆ ಮಾ. ಭಗವಾನೇ, ಭಗವಾನೇ ಶ್ರೀಕೃಷ್ಣ, ಭಗವಾನೇ ದೇವಿ ಮಹಾಮಾಯೇ ಅನ್ನಪೂರ್ಣೇಶ್ವರಿ, ಓಂ ವೈಪ ವೈಪ.
ഗുരുവായൂരപ്പ അങ്ങനെ ചെയ്യണം മേലെ അച്ചോ ಸೊರಟೂರಿನಿಂದ ಬಂದಿರೋರು ಯಾರು ಬನ್ನಿ ಮುಂಚೆ ಒಂದು ಸಲ ನೀವಿಡ ಬಂದಲ್ಲೋ ಎಂದ ಸಮಾಚಾರ ನಿಮ್ಮ ಔಷಧಿಲೆ ವಾಸಿ ಆಗ್ತಿತ್ತು ಬುದ್ಧಿ ಸುಮ್ನಿರ್ದೆ ಬೇರೆಯವ್ರ ಮಾತು ಕೇಳ್ಕೊಂಡು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ಬಿಟ್ರು ಇವರು ಎಂದಾ ಇಂಗ್ಲಿಷ್ ಮೆಡಿಸಿನ್ ತಿನ್ನೋ ಎಂದೆ ಮರುದಿನ ಅವಮಾನ ಚೈದು ಅಂದ ಕುಂಡೂರಾವ್ ಎಂದ ಮೆಡಿಸಿನ್ ತಿಂದು ನನ್ನ ಇರುನು അമേരിക്ക പോയി ഇംഗ്ലീഷ് മെഡിസിൻ തിന്ന് ചത്തുപോയി എന്റെ ഗുരുവായൂരപ്പ എന്റെ ഗുരുവായൂരപ്പ എന്താണ് നാൾ കേൾക്കുന്നത് അയ്യോ എന്തൊരു പരീക്ഷയാണിത് ഗുരുവായൂരപ്പ ഹോഗിലിന്ദ നന്ന മെഡിസിനെ അവമാനം മാറി ഇരുപത് ബേട ഹോഗി ഹോഗിലിന്ദ എന്താ പോയോ ನಿಮ್ಮ ಔಷಧಿ ತಗೊಂಡ ಮೇಲೆ ಸ್ವಲ್ಪ ಪರವಾಗಿಲ್ಲ ಎಲ್ಲ ಗುರುವಾಯೂರಪ್ಪ ಮಹಿಮಾ ಸ್ವಲ್ಪ ಇರಿ ಸ್ವಲ್ಪ ಇರಿ ಇಲ್ಲ ಇದೆಲ್ಲ ಇಲ್ಲ ಇದು ಕಂಟಿನ್ಯೂ ಆಗಲಿ ಹೋಗಿ ಬನ್ನಿ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬೆಂಗಳೂರಿಂದ ಬಂದೋ ನಮ್ಮಡೆ ಗುರುವಾಯೂರಪ್ಪ ನಿಮಗೋಸ್ಕರ ಎಂತ ಚೇಯಣಂ ನಿಮ್ದು ಯಾವ ವೈದ್ಯ ಪದ್ಧತಿ ಪಡುವಲ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮಕ್ಕೆ ಚಿಕಿತ್ಸೆ ಮುಖ್ಯನೇ ವರ್ತು ಪದ್ಧತಿ ಅಲ್ಲ ನಾವು ಗುರುವಾಯೂರಪ್ಪನ ಮೇಲೆ ಭಾರಾಕಿ ಚಿಕಿತ್ಸೆ ಮಾಡೋದು ನಿಮ್ಮ ಹಸ್ತಗುಣ ಚೆನ್ನಾಗಿದೆ ಅಂತ ಕೇಳಿದೀವಿ ನಿಮ್ಮನ್ನೇ ನಂಬ್ಕೊಂಡು ಬಂದಿದೀವಿ ನಂಬಿಕೆಯೇ ಆ ಗುರುವಾಯೂರಪ್ಪ ಇಂದ ವೈದ್ಯ ಕೊಡುವ ಔಷಧಿಯಲ್ಲಿ ನನ್ನ ರೋಗ ಗುಣವಾಗುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಗುಣವಾದಂಗೇನೆ ಮುಂದಿನ ವಿಷಯ ಹೇಳಿ ಮೇಘ ನನ್ನ ಸ್ನೇಹಿತೆ ಇವರ ಹೆಂಡತಿ ಇದ್ದಕ್ಕಿದ್ದಾಗೆ ಕಾಯಿಲೆ ಬಿದ್ದಿದ್ದಾಳೆ ಮಾಮೂಲಾಗೆ ಮಾತಾಡ್ತಾಳೆ ಊಟ ತಿಂಡಿ ಎಲ್ಲ ಮಾಡ್ತಾಳೆ ಕೈಕಾಲೆಲ್ಲ ಮರಗಟ್ಟೋಗಿದೆ ನಾವು ಎಲ್ಲ ಕಡೆ ಪ್ರಯತ್ನ ಪಟ್ವಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆಲ್ಲ ತೋರಿಸಿದ್ವಿ ಎಂದ ರೋಗ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ ನಿಮ್ಮ ಮಾತು ನಿಜ ವೈದ್ಯರೇ ಅದು ಸರಿ ರೋಗಿನೇ ಕಾಣದೆ ಚಿಕಿತ್ಸೆ ಹೆಂಗೆ ಚೆಯ್ಯು ಅಂದ್ರೆ ಮಾನೆ ಇಲ್ಲಿಗೂ ಬರೋದಿಲ್ಲ ರೋಗಿನೇ ಇಲ್ಲಿ ಕರೆ ತನ್ನಿ ನೋಡಿ ವೈದ್ಯರೇ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ದಯವಿಟ್ಟು ನೀವು ನಮ್ಮ ಜೊತೆ ಬಂದು ನಮ್ಮ ಮೇಘನ ಉಳಿಸ್ಕೊಡಿ ಮೋಳೆ ನಾನ್ ಯಾರೋ ನನಗೆ ಬಂದ ರಾಷ್ಟ್ರ ಪ್ರಶಸ್ತಿಯನ್ನು ಇಲ್ಲಿಗೆ ತರಿಸಿಕೊಂಡವನು ಎಲ್ಲೂ ಬರದಿಲ್ಲ ಈ ಜಾಗ ಬಿಟ್ಟು ನೋಡಿ ಪೇಷಂಟ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ದಯವಿಟ್ಟು ತಾವು ದೊಡ್ಡ ಮನ್ಸ್ ಮಾಡಿ ನಮ್ ಜೊತೆ ಬರಬೇಕು ನೋಡಿ ಅಪ್ಪ ನನ್ನ ಸಮಯ ವ್ಯರ್ಥ ಮಾಡಬೇಡಿ ನಾನು ಎಲ್ಲಿಗೂ ಬರೋದಿಲ್ಲ ಪೊಯ್ಕೋ ಪೊಯ್ಕೋ ಆಗೋದಿಲ್ಲ ಪ್ಲೀಸ್ ನೋಡಿ ಅಮ್ಮ ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ಗುರುವಾಯೂರಪ್ಪ ನನ್ನ ಸುಮ್ಮನೆ ಬಿಡ್ತಾನ ನನ್ನ ಕತೆ ಅಷ್ಟೇ ಆಗೋದಿಲ್ಲ ಅಮ್ಮ ಪೊಯ್ಕೋ ಪೊಯ್ಕೋ ಆಗೋದಿಲ್ಲ ನೋಡಿ ಬೇಕಾದ್ರೆ ಹಲೋ ಬೇಕಾದ್ರೆ ಮಧ್ಯಾಹ್ನ ಇಲ್ಲಿ ಊಟ ಮಾಡಿಕೊಂಡು ಹೋಗಿ ಗುರುವಾಯೂರಪ್ಪ ನಮ್ಮ ಗಂಜಿಗೇನು ಏನಾಯ್ತು ಆಕಾಶ್ ಪೆಟ್ರೋಲ್ ಆಗೋದು ಅಂತ ಕಾಣಿಸುತ್ತೆ ಹೊರಡುವಾಗಲೇ ಹಾಕಿಸ್ಬೇಕಾಗಿತ್ತು ಆಕಾಶ್ ಈಗ ಏನ್ ಮಾಡೋದು ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ ಈ ರಸ್ತೆಯಲ್ಲಿ ಯಾವ ವೆಹಿಕಲ್ ಓಡಾಡ್ತಾ ಇಲ್ಲ ಡ್ರಾಪ್ ತಗೊಳ್ಳೋಣ ಅಂತ ಹೊರಡ್ಗಳಿಗೆ ಸರಿಗಿಲ್ಲ ಅಂತ ಕಾಣಿಸುತ್ತೆ
ಮೇಘ ಕಾಯ್ತಿರ್ತಾಳೋ ಏನೋ. ಆದಷ್ಟು ಬೇಗ ಊರ್ ಸೇರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ನೀರು ಇಲ್ಲ. ಅಲ್ಲಿ ಯಾವ್ದೋ ಮನೆ ಇದ್ದಾಗಿದೆ, ಕುಡಿಯೋಕೆ ಸ್ವಲ್ಪ ನೀರಾದ್ರೂ ತರೋಣ. ರಂಜನಿಗೆ ನೀವಾದ್ರೂ ಸ್ವಲ್ಪ ಧೈರ್ಯ ಹೇಳ್ಬಾರ್ದ? ಬಂದಾಗಿಂದ ಒಂದೇ ಸಮ ಮಂಕಾಗಿದ್ದಾಳೆ. ಏನ್ ಮಾಡಕ್ಕಾಗುತ್ತೆ? ಅವಳು ಮಲಗಿರೋದು ನೋಡಿದ್ರೆ ನಮಗೆ ಏನು ತೋರಿಸ್ತಿಲ್ಲ. ಇನ್ನು ರಂಜನಿ ಮನಸ್ಸಿಗೆ ಹಾಕಿರ್ಬೇಕು. ಮೇಘ ಆರೋಗ್ಯ ತಪ್ಪದಾಗಿಂದ ಇವಳು ನೋವು ಅನ್ಭವಿಸ್ತಾ ಇದ್ದಾಳೆ. ಎಲ್ಲಿ ಇವಳು ಆರೋಗ್ಯ ಕೆಟ್ಟು ಮಲಗಿಬಿಡ್ತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ವಿಶ್ವನಾಥ್, ಹಲೋ, ಡಾಕ್ಟರ್ ಸ್ವರೂಪ್ ಎಲ್ಲಿಂದ? ಅಮೆರಿಕಾಯಿಂದನಾ? ಹಾಗಿದ್ದೀರಾ? ಇದ್ದಾಳೆ, ಕರಿತೀನಿ. ಹೌ ಆರ್ ಯು ರಂಜನಿ? ರಂಜನಿ, ಏನ್ ಡ್ಯಾಡಿ? ಸ್ವರೂಪ್ ಇಂದ ಫೋನ್ ಬಂದಿದೆ. ಎಕ್ಸೆಪ್ಟ್ ಫೇಸ್, ಎವ್ರಿಥಿಂಗ್ ಇಸ್ ಪ್ಯಾರಲೈಸ್ಡ್. ಡಾಕ್ಟರ್ ಡಯಾಗ್ನೋಸ್ ಮಾಡಕ್ ಆಗ್ತಿಲ್ಲ. ಎಸ್, ಹಾ ರಂಜನಿ ಬಂದು ಮಾತಾಡಿ. ಹಲೋ ಸ್ವರೂಪ್, ನಾನ್ ರಂಜನಿ. ಹಾ, ಸ್ಟಡಿ ಮಾಡಿದ್ರಾ? ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರಾ? ಹೌದಾ? ಇಸ್ ಇಟ್ ಪಾಸಿಬಲ್? ಆರ್ ಯು ಶೂರ್? ಖಂಡಿತ ವಾಸಿ ಆಗುತ್ತಾ? ಓ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಯಾವಾಗ ಬರ್ತಿದ್ದೀರಾ? 3 ಡೇಸ್ ಆಗುತ್ತಾ? ಬೇಗ ಬರಕ್ ಆಗಲ್ವಾ? ಓಕೆ, ನಾನು ನಿಮ್ಮನ್ನ ಕಾಯ್ತಾ ಇರ್ತೀನಿ. ಖಂಡಿತ ಕ್ಯೂರ್ ಆಗುತ್ತೆ ತಾನೆ? ಹೌದಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. Thank you.
Doctor, it seems it is AV malformation. I mean, atrovenous malformation. Yeah, Andre. Sure. ಈ ರೋಗದ ಲಕ್ಷಣನೇ ಹೀಗೆ ತಲೆಭಾಗ ಒಂದ್ ಬಿಟ್ಟು ಇನ್ನುಳಿದ ಯಾವ್ದು ಕೆಲಸನೇ ಮಾಡೋದಿಲ್ಲ. ವೆರಿ ರೇರ್ ಕೇಸ್. ವಾಸನೆ ಆಗಲ್ವಾ? ಇಲ್ಲ, ಕ್ಯೂರ್ ಇದೆ, ಡೆಫಿನೆಟ್ಲಿ ಕ್ಯೂರ್ ಇದೆ. ಅದೇ ಪ್ರೊಸೆಸ್ ವೆರಿ ಸ್ಲೋ. ನಾಳೆಯಿಂದಾನೇ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಬೈ ದ ಬೈ ಡಾಕ್ಟರ್, ಈ ಕಾಯಿಲೆಗೆ ಮನೇಲೂ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಐ ರಿಕ್ವೆಸ್ಟ್ ಟು ಶಿಫ್ಟ್ ದ ಪೇಷಂಟ್ ಟು ದಿ ರೆಸಿಡೆನ್ಸ್. ಟ್ರೀಟ್ಮೆಂಟ್ ಈಗ ತಾನೆ ಶುರು ಮಾಡಿದೀನಿ, ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೆ? ನಥಿಂಗ್ ಟು ವರಿ, ಧೈರ್ಯವಾಗಿರಿ. ಮೇಘಾ ಹುಷಾರಾಗ್ಬಿಡ್ತಾಳಲ್ವಾ? ಸರ್ಟನ್ಲಿ, 100%. ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಇರೋ ಕಾಯಿಲೆ ನೀನೊಬ್ಬಳಿಗೆಲ್ಲ ಬಂದಿರೋದು. ನನ್ನಿಂದ ಎಲ್ರಿಗೂ ತೊಂದರೆ ಅನ್ಕೊಳ್ಳೋದು, ಯೋಚನೆ ಮಾಡೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಊಟ ಇಲ್ಲ, ತಿಂಡಿ ಇಲ್ಲ, ಮೊಂಡಾಟ ಮಾಡೋದು. ಇದಿಷ್ಟು ತಿನ್ಬಿಡಮ್ಮ, ಜಾಣ್ ಮರಿಯಲ್ಲ, ಜಾಣ್ ಜಾಣಿ. ಇದಿಷ್ಟು ತಿನ್ಬಿಡ ಆಯ್ತಾ? ಸಾಕರಿ ಹೋಟೆಲ್ ಇರಬಾರ್ದು. ಇನ್ನು ಸಾಕು, ತಿನ್ಬಿಡಮ್ಮ. ಇಷ್ಟೇ ಇಷ್ಟೇ, ಇನ್ನು ಮತ್ತೆ ತಿನ್ಸಲ್ಲ. ರಂಜನಿ, ಅದರಲ್ಲಿ ಬ್ಲಡ್ ಸ್ಪಾಟ್ಸ್ ಇದೆಯಾ? ವಾಸಿ ಆಗ್ತಿದ್ದಾಗ್ಲೇ ಎಲ್ಲ ತಿನ್ಬಿಡೋದಾ? ಫೀಲಿಂಗ್ ಬೆಟರ್? ನಾನು ಎಷ್ಟು ಬೇಡ ಅಂದ್ರು ಬಲವಂತ ಮಾಡಿ ತಿನ್ಸದ್ಲು. ಈಗ ನೋಡಿದ್ರೆ ವಾಂತಿ ಬಾಚ್ತಿದ್ದಾಳೆ. ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ಲು? ಅವ್ರು ನಾನು ಹೇಗೆ ತೀರಿಸ್ಲಿ? ಸೇವೆ ಯಾವತ್ತೂ ವ್ಯಾಪಾರ ಅಲ್ಲ, ಅದು ಮನುಷ್ಯನ ಕರ್ತವ್ಯ, ನಿಜವಾದ ಮನುಷ್ಯ ಧರ್ಮ. ರೋಗಿಗಳ ಸೇವೆನೆ ಪರಮಯೋಗ ಅಂತ ದೊಡ್ಡ ದೊಡ್ಡ ಮಹಾತ್ಮರೇ ಹೇಳಿದ್ದಾರೆ. ಡು ಯು ನೋ ಸಮಥಿಂಗ್ ಮೇಘಾ? ನರ್ಸಿಂಗ್ ಇಸ್ ಅ ಗ್ರೇಟೆಸ್ಟ್ ಸರ್ವಿಸ್ ಟು ಮ್ಯಾನ್ ಕೈಂಡ್. ಸಾಕು ಸಾಕು, ಹೀಗೆ ನನ್ನನ್ನು ಹೊಗಳ್ತಾ ಹೋದ್ರೆ
ಅದು ಪಾರ್ಟ್ ಆಫ್ ದಿ ಟ್ರೀಟ್ಮೆಂಟ್ ಆಗ್ಬಿಡತ್ತೆ. ನಿಜ ಹೇಳಿದ್ ನನ್ ಪ್ರೊಫೆಷನಲ್ ಎಥಿಕ್ಸ್ ಅಪ್ಪ, ಏನ್ ಎದ್ರಕೋಬೇಡಿ, ನಿಮ್ಮನ್ ಹೋಗ್ಲಿದ್ದಾಗ ನಾನೇನ್ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಮೇಘಾ, ಟ್ರೈ ಟು ಗೆಟ್ ಅಪ್, ಮೇಲೆ ಹೇಳಿ, ಹಾಗೆ ಮೇಲೆ ಹೇಳಿ. ಯಾ ಗುಡ್, ಇಲ್ಲ ಇಲ್ಲ ಹೆಲ್ಪ್ ಮಾಡಬೇಡಿ, ಕಮ್ ಬನ್ನಿ, ಕಮ್ ಆನ್ ಇನ್ ಸ್ವಲ್ಪ, ಕಮ್ ಆನ್ ಮೇಘ ಇನ್ ಸ್ವಲ್ಪ ಬನ್ನಿ, ಗುಡ್ ವೆರಿ ಗುಡ್. ಹಾಗೆ ಹಿಂದೆ ಹೋಗ್ತೀರಾ? ಕ್ಯಾನ್ ಯು ಲೀನ್ ಬ್ಯಾಕ್? ನಾ ಡೋಂಟ್ ಹೆಲ್ಪ್, ಶಿ ವಿಲ್ ಡೂ ಇಟ್, ಕಮ್ ಆನ್ ಮೇಘ. ಯಾ ಗುಡ್, ಹಾಗೆ ಇನ್ ಸ್ವಲ್ಪ ಹಿಂದೆ, ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಹಿಡ್ಕೊಳ್ಳಿ, ಪ್ರೆಸ್ ಪ್ರೆಸ್, ಗುಡ್. ಗುಡ್, ರಿಲೀವ್ ಇಟ್. ಮಿಸ್ಟರ್ ಆಕಾಶ್, ಶಿ ಈಸ್ ಆಬ್ಸಲ್ಯೂಟ್ಲಿ ಆಲ್ ರೈಟ್. ಡಾಕ್ಟರ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ನಿಮ್ ಮಾತು ನಿಜನಾ? ಡಾಕ್ಟರ್ ನಮ್ ಮೇಘ ಹುಷಾರ್ ಆಗ್ಬಿಟ್ಲ, ಅವಳಿಗೆ ಮೇಲೆ ಯಾವ ತೊಂದರೆನೂ ಇರಲ್ವಾ, ಅವಳು ಮೊದಲಾಗಿ ಆಗ್ಬಿಡ್ತಾಳ? ಎಸ್ ಎಸ್, ನಿಮ್ ಫ್ರೆಂಡ್ ಮೇಘ ಈಗ ಆರೋಗ್ಯವಾಗಿದ್ದಾರೆ. ಇನ್ನೊಂದ್ಸರಿ ಹೇಳಿ ಡಾಕ್ಟರ್. ಶಿ ಈಸ್ ಫೈನ್. ಪ್ಲೀಸ್ ಇನ್ನೊಂದ್ಸರಿ ಹೇಳಿ ಡಾಕ್ಟರ್. ಒಂದ್ಸಲ ಯಾಕೆ, ಹತ್ತು ಸಲ ಹೇಳ್ತೀನಿ, ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ಹೆಲ್ತ್ ಇಸ್ ನಾರ್ಮಲ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮೈ
ಮರೆಯುವಂಚಲು ಕನಸ ಕಟ್ಟನು ನಾನಿಂದಲೇ ನನ್ನ ಕಾಣನು ನೀ ನೋಡನು ನಾ ಹಾಡುವೆ ನೀ ಹಾಡಲು ನಾ ಕಾಯುವೆ ಪ್ರೇಮವಾಗಿ ನೀ ಬೆಳಕು ನೀನಾಗಿರು ನರಡು ನಾನಾಗುವೆ ಚಂದನದ ಮಯುಳೆ ಚಂದಗಳ ಕನಸುಳಿ ಸ್ಪರ್ಶಮಣಿ ಕಯುಳೆ ಹುಣ್ಣಿಮೆ ಹೊಳಪುಳಿ ಮನಸೊಲಬೇಕು ತಲೆಮಗಬೇಕು ಜೀವರಂಜನಿ ನಿನಗಾಗಿನ ಒಂದು ಕಾಮನ ಬಿಲ್ಲು ಬರೆಯುಳಿ ನೀ ನಡೆದರೆ ನಾನಲಿಯುವೆ ನೀ ನಿಂತರೆ ನಾ ನಡೆಸುವೆ ಜೀವರಂಜಿನಿ ಹಿರಿಮೆ ನೀನಾಗಿರು ಚಿರುವೆ ನಾನಾಗುವೆ ಚಂದನದ ಮಯುಳೆ ಚಂದಗಳ ಕನಸುಳೆ ಸ್ಪರ್ಶಮಣಿ ಕಯುಳೆ ಹುಣ್ಣಿಮೆ ಹೊಳಪುಳಿ ಮನಸೊಲಬೇಕು ತಲೆಬಾಗಬೇಕು ಜೀವರಂಜನಿ ನಿನಗಾಗಿನ ನೀನ್ ನಡೆಯೋ ಹಾಗಾಗ್ಬಿಟ್ರೆ ಹೇಳ್ಕೊಂಡಿರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಹರಕೆ ಸಲ್ಲಿಸ್ಕೊಂಡ್ಬರೋಣ. ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೆ, ಊರಲ್ಲಿರೋ ಎಲ್ಲ ಕಲ್ಲು ಬಂಡೆ ಗಿಡ ಮರಗಳ ಹತ್ರ ನನಗ್ ಬೇಗ ವಾಸಿಯಾಗ್ಲಿ ಅಂತ ಹರಕೆ ಮಾಡಿರ್ತೀಯ. ಅಪ್ಪ, ಎಷ್ಟು ದಿನ ಆಗೋಗಿತ್ತು ಈ ಕೈಕಾಲಾಡಿಸಿ. ಆಕಾಶವೇ ಬೀಳಲಿ ಮೇ ಮೇಘ, ಔಷಧಿ ತಗೊಂಡಿಯ? ಮೇಘ, ನಾನು ಇನ್ ಬರ್ತೀನಿ. ರಂಜನಿ, ಒಂದ್ ನಿಮಿಷ. ಆಕಾಶ್, ರಂಜನಿ ಕಾರ್ ತಂದಿಲ್ಲ, ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಬನ್ನಿ. ಪರವಾಗಿಲ್ಲ ಕಡೆ, ನಾನೇ ಹೋಗ್ತೀನಿ. ನಥಿಂಗ್ ಡೂಯಿಂಗ್ ಆಕಾಶ್, ಹರಿ ಅಪ್. ಜಸ್ಟ್ ಎ ಮಿನಿಟ್. ಏನೇ ಮೇಘ ನೀನು, ಅವ್ರು ಈಗ ತಾನೇ ಆಫೀಸ್ ನಿಂದ ಬಂದಿದ್ದಾರೆ. ಸುಮ್ನೆ ಯಾಕೆ ಅವ್ರಿಗೆ ತೊಂದ್ರೆ ಕೊಟ್ಟೆ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ಆಕಾಶ್ ನಿನ್ ಡ್ರಾಪ್ ಮಾಡಿ ಬರ್ತಾರೆ. ಸರಿ, ಬರ್ಲಾ? ಗುಡ್ ನೈಟ್, ಬರ್ತೀನಿ. ಇದೇನ್ ಇಷ್ಟ ಬೇಗ ಬಂದ್ಬಿಟ್ರಿ? ನಾನು ರೆಡಿ ಆಗಷ್ಟಲ್ಲ ಅವಳು ಹೊರಟೆ ಹೋಗಿದ್ದಾಳೆ. ರಂಜನಿ ಹೊರಟದ್ಲ? ನೀನ್ ಫೋನ್ ಮಾಡಿ, ಚೆನ್ನಾಗಿದ್ಯಾ? ಹಾ, ನಾನು ಚೆನ್ನಾಗಿದ್ದೀನಿ. ಹಾ, ಅಮ್ಮನ ಚೆನ್ನಾಗಿದ್ದಾರೆ. ನೋ ನೋ ನೋ, ಮನೆ ಬಿಟ್ಟು ಎಲ್ಲೇ ಹೋಗ್ತೀನಿ ನಾನು? ಬರ್ತೀಯಾ ಸಂಜೆನಾ? ಬರ್ಬೇಕು, ಮಿಸ್ ಮಾಡ್ಬೇಡ. ಓಕೆ? ಹಾ, ಬರುವಾಗ ನಿಮ್ ತಾಯಿನೂ ಕರ್ಕೊಂಡ್ ಬರೆ. ಹಾ, ನಾನು ಮನೇಲೇ ಇರ್ತೀನಿ. ಓಕೆ, ಬಾಯ್.
ರಂಜಿನಿ, ನನ್ನ ದೇವ್ರಿಗೆ ದೀಪ ಹಚ್ಚ ಆಗಿಲ್ಲ, ನೀನೆ ದೀಪ ಹಚ್ಚಿದಮ್ಮ. ಇವತ್ತಲ್ಲ ನಾಳೆ ಇದ್ರ ಬಗ್ಗೆ ನೀನ್ ಜನರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಅಲ್ಲ, ಇದ್ರ ಬಗ್ಗೆ ನೀನ್ ಮೊದ್ಲೇ ಯಾಕೆ ಎಚ್ಚರ ವಹಿಸ್ಲಿಲ್ಲ? ನನ್ ಮೇಕನ ನಾನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಎಲ್ಲ ಮರ್ತು ಬಿಟ್ಟೆ ಡಾಕ್ಟರ್. ಈಗಿದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚಿಸಿದ್ಯಾ? ನಾನು ನಿನ್ಗೇನೆ ದ್ರೋಹ ಮಾಡಿದ್ದೆ? ಯಾಕೆ ಹೇಗ್ ಮಾತಾಡ್ತಾ ಇದ್ಯಾ? ಮಳ್ಳಿ ಮಳ್ಳಿ ಮಂಚಿ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲತ್ತೆ. ಏನು ಗೊತ್ತಿಲ್ಲದ ತರ ಮಾತಾಡ್ಬೇಡ ಮೇಘಾ, ಪ್ಲೀಸ್ ಹೋಗಿಟ್ಟಾಗ ಮಾತಾಡ್ಬೇಡ್ವೆ. ನಿನ್ನ ಸ್ನೇಹಿತಿಯಾಗಿ ನಂಬಿದಕ್ಕೆ ಬಹಳ ದೊಡ್ಡ ಉತ್ತರ ಮಾಡಿದ್ಯಾ ತಾಯಿ. ಮೇಘಾ ಏನ್ ಹೇಳ್ತಿದ್ಯಾ? ಹೇಳೋದಕ್ಕೂ ಕೇಳೋದಕ್ಕೂ ಏನೇ ಉಳಿಸಿದ್ಯಾ? ನಿನ್ ತೀಟೆ ತೀರಿಸ್ಕೊಳಕ್ಕೆ ನನ್ ಗಂಡನೇ ಬೇಕಿತ್ತ? ಹೇಳೆ, ಯಾಕೆ ಮಾತಾಡ್ತಿಲ್ಲ? ನಾಲ್ಗೆ ಸೇದೋಯ್ತಾ ಇಲ್ಲ ಹೃದಯ ನಿಂತೋಯ್ತಾ? ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ ಮುಖ ನೋಡೋದು ತಪ್ಪು. ಮೇಘಾ ಸಮಾಧಾನ ಮಾಡ್ಕೊಳೆ, ನಾನೆಲ್ಲ ನಿಧಾನವಾಗಿ ನಿನ್ ಹೇಳ್ತೀನಿ. ಬೇಡ, ಖಂಡಿತ ಬೇಡ. ನಿನ್ನ ನಿಧಾನ ಸಮಾಧಾನ ಯಾವುದೂ ಬೇಡ. ನನ್ನ ಪ್ರೀತಿ ಗೂಡಿಗೆ ಬೆಂಕಿ ಹಚ್ಚೋದಕ್ಕೆ ನೀನೇ ನಿಂತ ನನ್ ಖಾಲಿ ವಾಸಿ ಮಾಡಿಸಿದ್ಯಾ? ಲೇ, ನನಗ್ ಗೊತ್ತು ಕಣೆ, ನನ್ ಗಂಡ ಚಿನ್ನದಂತ ಮನುಷ್ಯ, ಯಾವತ್ತು ದುಡ್ಕೊಂಡಲ್ಲ. ನೀನೇ ಮೈ ಮೇಲೆ ಬಿದ್ದಿರ್ತೀಯ. ಎಂಥ ಗಂಡಸೆ ಆದ್ರೂ ಹೆಣ್ಣು ಬಲೆ ಬೇಸಿದ್ರೆ ಸುಮ್ಮನೆ ಇರ್ತಾನೇನೆ. ಈಗ ಅದು ನೋಡು, ನಿನ್ ಸಮಜಾಯಿಷಿ ಕೇಳೋಕ್ ನಾನು ಇಲ್ಲಿಗೆ ಬರ್ಲಿಲ್ಲ. ನಿನ್ ಸ್ನೇಹಕ್ಕೆ ದೊಡ್ಡ ನಮಸ್ಕಾರ ಹೇಳಕ್ ಬಂದೆ. ಇನ್ನ ಜನ್ಮದಲ್ಲಿ ನಿನ್ ಮುಖ ನೋಡಲ್ಲ. ಈ ಅನಿಷ್ಟನೆಲ್ಲ ನೋಡೋಕೆ ನಾನು ಇರಲ್ಲ. ಗುಡ್ ಬೈ ಮೇಘಾ. ಮೇಘಾ ಐ ಆಮ್ ವೆರಿ ಸಾರಿ. ಒಬ್ಬ ಡಾಕ್ಟರ್ಗೆ ಒಂದ್ ಹೆಣ್ಣಾಗಿ ನಾನು ಈ ತರ ಸಲಹೆ ಕೊಡಬಾರ್ದು. ಆದ್ರೆ ನಿಮ್ಮನೆ ಮಾನ ಮರ್ಯಾದೆ, ನಿನ್ ಭವಿಷ್ಯದ ಬಗ್ಗೆ ಯೋಚಿಸಿ ಹೀಗೆ ಹೇಳ್ತಾ ಇದ್ದೀನಿ. ಈಗಿರೋದು ಒಂದೇ ದಾರಿ, ನೀನ್ ಅಬಾರ್ಷನ್ ಮಾಡಿಸ್ಕೊಳ್ಳೋದು. ನಾವು ಮಾಡಿದ ತಪ್ಪಿಗೆ ಈ ಪ್ರಪಂಚನೇ ನೋಡದೆ ಇರೋ ಆ ಮಗುಗೆ ಶಿಕ್ಷೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ ಡಾಕ್ಟರ್. ಹಾಗಂತ ತಿಳಿದು ಪ್ರವಾಹದ ವಿರುದ್ಧ ಈಜೋ ಧೈರ್ಯ ಮಾಡ್ತೀಯಾ? ಹೌದು, ಇದೇ ನನ್ನ ನಿರ್ಧಾರ. ದುಡುಕಿ ನಿರ್ಧಾರ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡಬೇಡ. ನಮ್ ಸಮಾಜ 21ನೇ ಶತಮಾನದ ಬಗ್ಗೆ ಮಾತಾಡ್ತಾ ಇದ್ರು, ಇನ್ನೂ 18ನೇ ಶತಮಾನದ ಆಚಾರ ಬಿಟ್ಟಿಲ್ಲ. ಆಧುನಿಕತೆ ಅವಿವೇಕ ಅನ್ಸ್ಕೋಬಾರ್ದು. ನನ್ ಹುಟ್ಟು ಮಗುಗೆ ನಾನೇ ತಂದೆ ತಾಯಿ ಎರಡು ಆಗಿ ಬೆಳೆಸ್ತೇನೆ. ನಿನ್ನ ನಿರ್ಧಾರದಿಂದ ಒಂದು ಬಹಳಷ್ಟು ಸಮಸ್ಯೆಗಳನ್ನ ನೀನೇ ಎದುರಿಸಬೇಕಾಗತ್ತೆ. ನನಗೆ ಗೊತ್ತು ಡಾಕ್ಟರ್, ಇದ್ರ ಪರಿಣಾಮ ಏನಾಗುತ್ತೆ ಅಂತ. ಬಟ್ ಐ ನೆವರ್ ಕಿಲ್ ಮೈ ಚೈಲ್ಡ್, ನೆವರ್. ರೀ ಏನ್ರಿ? ಹ್ಮ್ ತಗೊಳ್ಳಿ. ಓ ಥ್ಯಾಂಕ್ ಯು. ಒಂದ್ ನಿಮಿಷ. ಸರಿ ಬರ್ಲಾ ರೀ. ಸಂಜೆ ಬೇಗ ಬರ್ತೀರಾ? ಯಾಕೆ, ಏನಾದ್ರೂ ಕೆಲಸ ಇದೆಯಾ? ಕೆಲಸ ಅಂತೇನು ಇಲ್ಲ. ಈಗ ಬಂದ್ರೆ ಬಂದ್ರೆ ಕಾಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು ಅಂತ. ಕಾಂಪನ್ಸೇಷನ್ ಅಂದ್ರೆ? ನಮ್ ಜೀವನದಲ್ಲಿ ನಾವು ಕಳ್ಕೊಂಡಿರೋ ಮೊದಲನೇ ರಾತ್ರಿ ಮಧುರ ದಿನ ಮಾಡ್ಕೋಬಹುದು ಅಂತ. ಅರ್ಥ ಆಗ್ಲಿಲ್ವಾ? ಕಪಲ್ ಸ್ಪೆಷಲ್ ಅಲ್ಲ. ಇರಿ ಒಂದ್ ನಿಮಿಷ, ಚಿಕ್ಲೆಟ್ಸ್ ಬೇಡ್ವಾ? Thank you.
ಏನಮ್ಮ ರಂಜಿನಿ, ಏನಾದ್ರು ಬೇಕಿತ್ತಾ? ಇಲ್ಲ. ಮತ್ತೆ ಏನಾದ್ರು ಹೇಳ್ಬೇಕಾ? ಇಲ್ಲ. ಅದೇನ್ ಹೇಳೆ? ಏನೂ ಇಲ್ಲ ಮಮ್ಮಿ, ಏನಿಲ್ಲ. ಏನು ಹೇಳಕ್ ಬಂದ ಹಾಗೆ ಹೋಗ್ತಿದ್ದಾಳೆ. ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಸ್ವಲ್ಪ ಸ್ವಲ್ಪ ರೀ. ಏನ ಇಷ್ಟೊಂದು ಮುತ್ತರ್ಜಿ ಮಾಡ್ತಾ ಇದ್ಯಾ? ಚೆನ್ನಾಗಿ ತಿನ್ಬೇಕು ಗೊತ್ತಾ, ತಗೊಳ್ಳಿ. ಅಯ್ಯೋ ಸ್ವಲ್ಪನೇ, ಒಂಚೂರು ಸಾಂಬಾರ್ ಹಾಕ್ಲಾ? ಬೇಡ 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 ಬೇಡ. ಅಯ್ಯೋ ಊಟ ಜಾಸ್ತಿ ಆಯ್ತು. ಓಹೋ, ಏನ್ ಮೇಘಾರಾಣಿ ಅವರು, ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀರಾ? ಬೇಗ ಬೇಗ ಕೆಲಸ ಮುಗಿಸಿದ್ರೆ ನೀವು ಮನೇಲಿರುವಾಗ ಸ್ವಲ್ಪ ಹೊತ್ತಾದ್ರೂ ನಿಮ್ ಜೊತೆ ಕಾಲ ಕಳಿಬಹುದು ಅಂತ. ಹಾಗಂತ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ. ಮೈ ಡಿಯರ್ ಹಾರ್ಡ್ ವರ್ಕಿಂಗ್ ಹಸ್ಬೆಂಡ್, ಗಂಡಸರಿಗೆ ಹೋಮ್ವರ್ಕ್ ಅಂದ್ರೆ ಇದಲ್ಲ, ಹೆಂಡತಿನ ಗಮನಿಸ್ಕೊಳ್ಳೋದು. ಮೇಘಾ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ ಕಣೆ. ಸ್ಟ್ರೈನ್ ಮಾಡ್ಕೋಬೇಡಿ, ಬೇಗ ಮಲ್ಕೋಣ. ನನಗೆಷ್ಟು ಬೇಗ. ನಿದ್ರೆ ಬರಲ್ಲ ಅಮ್ಮ. ಮಲಗೋದು ಅಂದ್ರೆ ನಿದ್ದೆ ಮಾಡೋದು ಅಂತ ಅರ್ಥ ಅಲ್ಲ ರೀ. ಅಂದ್ರೆ ನಾನ್ ನಿಮ್ ಹೆಂಡತಿ, ನಾನು ಒಂದ್ ಹೆಣ್ಣು ರೀ. ನನಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ. ಇದಕ್ಕಿಂತ ಸೂಕ್ಷ್ಮವಾಗಿ ನಾಚಿಕೆ ಬಿಟ್ಟು ಹೇಗೆ ಹೇಳೋಕ್ಕಾಗುತ್ತೆ? ಮೇಘಾ ದಯವಿಟ್ಟು ನನ್ ಮಾತು ಕೇಳು. ನನಗೆ ನೀನ್ ಮುಖ್ಯ, ನಿನ್ ಆರೋಗ್ಯ ಮುಖ್ಯ. ನೋಡು, ದಾಂಪತ್ಯ ಜೀವನ ನಮ್ಮಿಂದ ಕೈಜಾರಲ್ಲ. ಸಂಸಾರ ಅಂದ್ಮೇಲೆ ಸುಖಕ್ಕೆ ಕೊನೆ ಮೊದಲಿಲ್ಲ, ಎಲ್ಲ ರೂಟೀನೆ. ನೀನಿನ್ನು 4 ದಿವಸ ಆರಾಮಾಗಿರು. ನನ್ ಸುಖ ಸಂತೋಷ ಎಲ್ಲ ನೀವೇ. ರಂಜಿನಿ ಯಾಕೋ ಮೊದ್ಲಿನ ತರ ಇಲ್ಲ ರೀ. ರಂಜಿನಿ ಹುಟ್ಟಿದಾಗ ಚಿಕ್ಕ ಪಾಪ ಆಗಿದ್ಲು, ಈಗ ಬೆಳೆದ ದೊಡ್ಡವಳಾಗಿದ್ದಾಳೆ ಪ್ರಕೃತಿ ಕಣೆ. ಅಯ್ಯೋ ಕರ್ಮ, ದಯವಿಟ್ಟು ನನ್ ಮಾತು ಕೇಳ್ರಿ. ರಂಜಿನಿ ಹೊತ್ತೊತ್ತು ಊಟನೇ ಮಾಡ್ತಾ ಇಲ್ಲ, ಅಜೀರ್ಣ ಆಗಿರ್ಬೇಕು. ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ನಿದ್ದೆ ಬಂದಿಲ್ಲ, ಮಾಡಿಲ್ಲ, ಸದಾ ಯಾವ್ದೋ ಲೋಕದಲ್ಲಿದ್ದಾಗಿರ್ತಾಳೆ. ನೋಡೆ, ಮೇಘ ಕಾಯಿಲೆ ಬಿದ್ದಿದ್ದಲ್ಲ, ಡಿಪ್ರೆಷನ್ ಆಗಿರ್ಬೇಕು. ಇನ್ನೂ ಹ್ಯಾಂಗ್ ಓವರ್ ಬಿಟ್ಟಿಲ್ಲ ಕಣೆ. ಅಷ್ಟೇ ಅಂತೀರಾ? ಅಷ್ಟೇ ಅಷ್ಟಕ್ಕೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀಯಾ? ನೋಡು, ಅವಳ ಮನೇಲಿ ಬೇಜಾರಾದ್ರೆ ಆಫೀಸಿಗೆ ಕಳಿಸು, ಕೆಲಸ ಮಾಡ್ತಾ ಇದ್ರೆ ಎಲ್ಲ ಮರ್ತಿಬಿಡ್ತಾಳೆ. ನಡ್ಸು. ಬಾಚಕಾರ ಬಾ ಇದೆ ಹಾರಿದೆ ಕಾಯಾರಿದೆ.
ಏನ್ರಿ ನೀವು? ಏನಾಯ್ತು ನಿಮ್ಗೆ? ನೋ, ಐ ಆಮ್ ಆಲ್ ರೈಟ್. ಯಾಕೆ ಹೀಗ್ ಮಾಡ್ತಿದ್ದೀರಾ? ಇಲ್ಲ, ನೀವೇನು ಮುಚ್ಚಿಡ್ತಾ ಇದ್ದೀರಾ? ನನಗ್ ನೀವು ಬೇಕು ರೀ. ನಾನು ನಿಮ್ ಜೊತೆ ಸಂಸಾರ ಮಾಡೋಕ್ ಇಷ್ಟಪಡ್ತೇನೆ ಹೊರತು ನಿಮ್ ನೆರಳಿನ ಜೊತೆ ಜೀವನ ಮಾಡೋಕ್ಕಲ್ಲ. ನೀವು ದೇವರಂತ ಮನುಷ್ಯರು, ಆದ್ರೆ ಮನಸ್ಸನ್ನ ಕಲ್ ಮಾಡ್ಕೋತಾ ಇದ್ದೀರಾ. ನೀವ್ ನನ್ ಪಾಲ್ಗೆ ದೇವರಾಗ್ಬಾರ್ದು ರೀ. ಮೌನವಾಗಿರೋದು ದೇವರ ಲಕ್ಷಣ, ಮನುಷ್ಯನಿಗೆ ಧರ್ಮ ಅಲ್ಲ. ನಾನು ಅಂದ್ರೆ ಎಷ್ಟೊಂದು ಪ್ರೀತಿಸ್ತಿದ್ದೆ ನೀವು, ಈಗ ನನ್ನಿಂದ ಅಷ್ಟೇ ದೂರ ಆಗ್ತಿದ್ದೀರಾ. ನೀವ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರ ರೀ, ಹೇಳ್ರಿ. ಮೇಘ ಕೂಲ್ಡ್, ಯಾಕೆ ಏನನ್ನ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಹ್ಮ್, ಡಾಕ್ಟರ್ ಹೇಳಿಲ್ವಾ ಜಾಸ್ತಿ ಎಮೋಷನಲ್ ಆಗ್ಬಾರ್ದು ಅಂತ? ಡಾಕ್ಟರ್, ನೀವು ಡಾಕ್ಟರ್ ಹತ್ರ ಹೋಗಿದ್ರ? ಅವ್ರು ನಿಮ್ ಹತ್ರ ಏನಾದ್ರು ಹೇಳಿದ್ರ? ಯಾವ ವಿಷಯ ಡಾಕ್ಟರ್ ಹತ್ರ ಪೇಷಂಟ್ ಯಾವ ವಿಷಯ ಮುಚ್ಚಿಡ್ಬಾರ್ದು ಅಂತಾರೆ? ವೆರಿ ಗುಡ್, ಕಂಟಿನ್ಯೂ. ಡಾಕ್ಟರ್ ಆಗಿ ನೀವ್ ನಿಜ ಹೇಳಿ, ನಾನು ಸಂಪೂರ್ಣ ಗುಣವಾಗಿದ್ದೀನ, ನನಗೆ ಮತ್ತೆ ಕಾಯಿಲೆ ಬರಲ್ವಾ? ನನ್ನ ದಾಂಪತ್ಯ ಜೀವನಕ್ಕೆ ಯಾವ ತೊಂದರೆನೂ ಆಗಲ್ವಾ? ಅಫ್ಕೋರ್ಸ್ ನಾಟ್. ನನ್ನ ಎಫಿಷಿಯನ್ಸಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟ ಅನುಮಾನ? ನೀವು ಆರೋಗ್ಯವಾಗಿದ್ದೀರಾ ಡಾಕ್ಟರ್? ನಿಮ್ ಮಾತನ್ನ ನಂಬಬಹುದಾ? ಮೇಘ, ನಂಬಿಕೆನೇ ಜೀವನ. ಆಸ್ ಅ ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ನಾನು ಅಂದ್ರೆ ತುಂಬಾ ತುಂಬಾ ಪ್ರೀತಿಸ್ತಿದ್ ನನ್ನ ಆಕಾಶ್. ಇತ್ತೀಚೆಗೆ ನನ್ನ ವಾತ್ಸಲ್ಯದಿಂದ ನೋಡ್ತಿದ್ದಾರೆ ಹೊರತು ನನ್ನ ಹೆಂಡತಿಯಾಗಿ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಸಿಂಪಲ್ ನೋಡಿ, ನಿಮ್ ಹಸ್ಬೆಂಡ್ ಈಗ ಮಾನಸಿಕವಾಗಿ ತುಂಬಾ ಒತ್ತಡದಲ್ಲಿದ್ದಾರೆ. ನಿಮ್ಮ ಅನಾರೋಗ್ಯ ಅವ್ರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ದಿಸ್ ಇಸ್ ನಥಿಂಗ್ ಬಟ್ ಸೈಕಲಾಜಿಕಲ್ ಡಿಪ್ರೆಷನ್. ಒಂದ್ ಸ್ವಲ್ಪ ದಿವಸ ಇವಿ ನಾರ್ಮಲ್, ಕಾಲ ಕಳೆದಂತೆ ಎಂತ ನೋವು ಮಾಯ ಆಗತ್ತೆ. ಒಂದ್ 4 ದಿವಸ ಕಳೀಲಿ, ಆಕಾಶ್ ನಿಮ್ ಜೊತೆ ಮೊದ್ಲಿನ ತರನೇ ಸಂತೋಷವಾಗಿ ಜೀವನ ನಡೆಸ್ತಾರೆ. ಓಕೆ? ಓಕೆ ಡಾಕ್ಟರ್. ಅದ್ ಸರಿ ಡಾಕ್ಟರ್, ನೀವು ಅವ್ರದ್ದು ಇವ್ರದ್ದು ಸಂಸಾರನೇ ಸಂತೋಷ ಪಡಿಸ್ತಿರ್ತೀರಾ, ಇಲ್ಲ ನಿಮ್ದು ಒಂದ್ ಸಂಸಾರ ಅಂತ ಏನಾದ್ರು ಮಾಡ್ಕೊಡ್ತೀರಾ? ಸಂಸಾರನ? ಯು ಮೀನ್ ಟು ಸೇ ಮ್ಯಾರೇಜ್? ಆಫ್ ಕೋರ್ಸ್. ಟೈಮ್ ಬಂದಾಗ ಆಗೋಣ ಬಿಡಿ. ಅದಕ್ಕೇನಂತೆ? ನಾನು ಆ ವಿಷಯ ಮಾತಾಡೋಕೆ ಇಲ್ಲಿಗೆ ಬಂದಿದ್ದು. ಓಹೋ, ಅದು ಇದೆಯಾ? ಹೇಳಿ. ನಿಮಗೆ ನಮ್ಮ ರಂಜನಿ ಬಗ್ಗೆ ಏನನ್ಸುತ್ತೆ? ರಂಜನಿನ? ರಂಜನಿ ತುಂಬಾ ಒಳ್ಳೆ ಹುಡುಗಿ, ನೋಡಕ್ ತುಂಬಾನೇ ಚೆನ್ನಾಗಿದ್ದಾರೆ. ವೆರಿ ಕೇರಿಂಗ್, ಚಿನ್ಮೇಕ ಐಡಿಯಲ್ ಹೌಸ್ ವೈಫ್. ಅಂದ್ರೆ ನೀವ್ ಅದನ್ನ ಹೇಳೋಕೆ ಸಂಕೋಚ ಪಟ್ಕೋತಿದ್ದೀರಾ ತಾಯಿ? ಸಂಕೋಚ ಅಂತಲ್ಲ, ನಾವ್ ಅನ್ಕೊಳ್ಳೋಕ್ಕಿಂತಲೂ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದ್ ಮುಖ್ಯ ಅಲ್ವಾ? ಡಾಕ್ಟರ್, ನೀವ್ ನನ್ ಜೀವ ಉಳಿಸಿದ್ದೀರಾ. ನನ್ ಜೀವದ ಗೆಳತಿಗೆ ನೀವು ಜೀವನ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ರಂಜನಿ, ಈ ಉಂಗುರ ನೋಡು. ರಂಜನಿ, ಉಂಗುರ ಪ್ರೇಮದ ಸಂಕೇತ. ಕಾಳಿದಾಸನ ಮೇಘ ಸಂದೇಶದಲ್ಲಿ ದುಷ್ಯಂತ ಕೊಟ್ಟು ಉಂಗುರದಿಂದಲೇ ಶಾಕುಂತಳೆ ಅಮರ ನಾಯಕಿಯಾದ್ಲು. ಉಂಗುರ ಹೆಣ್ಣಿನ ಮನಸ್ಸಿನ ಕೋಮಲ ಭಾವನೆಗಳ ಪ್ರತೀಕ. ಇದು ನಮ್ಮ ಜೀವನದ ಮಧುರ ಕ್ಷಣಗಳನ್ನ ಶಾಶ್ವತಗೊಳಿಸೋ ಸಂಕೇತ. ದಾಂಪತ್ಯ ಜೀವನದ ಅನುಭವಗಳ ಶಿಲ್ಪ. ಹಾ, ನಾನ್ ನಿನಗ್ ಸೆಲೆಕ್ಟ್ ಮಾಡಿರೋದ್ ಬಂದು ನಿನಗೆ ಉಂಗುರನ ಹಾಕ್ತಾರೆ. ಅವರು ಯಾರು ಅಂತ ಕೇಳಲ್ವಾ? ಅರೆ, ನೆನೆದವ್ರ ಮನದಲ್ಲಿ ಅನ್ನೋ ಹಾಗೆ ಅವರೇ ಬಂದ್ಬಿಟ್ರು. ಐ ಆಮ್ ಸಿನ್ಸಿಯರ್ಲಿ ವೆರಿ ಸಾರಿ, ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ. ಚೇಚೆ, ಹಾಗಿರ್ಲಿಲ್ಲಪ್ಪ, ನೀವ್ ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಷಯ. ಅರೆ, ಏನ್ ಹಾಗಂತೀರ? ನಾನ್ ನನ್ನ ಲೈಫಲ್ಲಿ ಯಾವ್ದನ್ನು ಕಳ್ಕೊಳಕ್ ಇಷ್ಟಪಡಲ್ಲ. ಸ್ನೇಹ, ವಿಶ್ವಾಸ, ಸಂಬಂಧ, ಪ್ರೀತಿ, ಇದ್ಯಾವ್ದನ್ನು ಕಳ್ಕೊಳಕ್ ಇಷ್ಟಪಡೋದಿಲ್ಲ. ದಟ್ ಇಸ್ ಯುವರ್ ಗ್ರೇಟ್ನೆಸ್. ನಿಮ್ ಸೌಜನ್ಯಕ್ಕೆ ಪರ್ಫೆಕ್ಟ್ ಸಾಕ್ಷಿ. ಎಷ್ಟೇ ಆದ್ರೆ ಲಾಯರ್ ಮಗಳು, ಸಾಕ್ಷಿ ಪುರಾವೆ ಇಲ್ದೆ ಮಾತಾಡಲ್ಲ. ಬೈ ದ ವೈ, ಕಮಿಂಗ್ ಟು ದ ಪಾಯಿಂಟ್, ಶ್ರೀಮತಿ ಮೇಘ ಆಕಾಶ್ ಅವರೇ, ಡಾಕ್ಟರ್ ಸ್ವರೂಪ್, ದಟ್ ಇಸ್ ಮೀ, ನನ್ನನ್ನ ಇಲ್ಲಿ ಕರೆಸಿರೋ ಉದ್ದೇಶ ಹೇಳ್ತೀರಾ? ಮೈ ಗಾಡ್, ಪರವಾಗಿಲ್ವೇ? ನೀವ್ ನಾಟಕೀಯವಾಗೋ ಮಾತಾಡ್ತೀರಲ್ಲ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ನೋಡಿ,
ಕೆಲವರು ನಾಟಕ ಆಡಿ ಜೀವನ ಮಾಡ್ತಾರೆ, ಕೆಲವರು ಜೀವನದಲ್ಲೇ ನಾಟಕ ಆಡ್ತಾರೆ. ನಾನು ಎಲ್ಲರ ಹತ್ರ ಸೋಷಿಯಲ್ ಆಗಿರಕ್ಕೆ ಇಷ್ಟಪಡ್ತೀನಿ. ಯು ಆರ್ ವೆರಿ ರೈಟ್ ಡಾಕ್ಟರ್. ಬದಲಾವಣೆನೇ ಮನುಷ್ಯನ ಧರ್ಮ ಅಲ್ವಾ? ಓಕೆ ಫಾರ್ ಎ ಚೇಂಜ್ ನಾನು ನಿಮಗೊಂದು ಸರ್ಪ್ರೈಸ್ ಕೊಡ್ತೀನಿ. ನನ್ನ ಜೀವನದಲ್ಲಿ ಅಮೂಲ್ಯವಾದದನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾ, ನಿಮಗೋಸ್ಕರ ಈ ಉಂಗುರ ತಂದಿದ್ದೀನಿ, ರಂಜನಿಗೋಸ್ಕರ ನಿಮ್ಮನ್ನು ಕರೆಸಿದ್ದೀನಿ. ತಗೊಳ್ಳಿ ಈ ಉಂಗುರ, ತಗೊಂಡು ರಂಜನಿಗೆ ಹಾಕಿ. ಅರೆ ಸುಮ್ಮನೆ ನಿಂತ್ಬಿಟ್ರಲ್ಲ. ಖಂಡಿತ ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ದಯವಿಟ್ಟು ನಾನೇನು ಕೇಳ್ಬೇಡ, ಯಾವ ಕಾರಣಕ್ಕೂ ನನ್ನ ಮದುವೆ ವಿಷಯ ಮುಂದುವರಿಸ್ಬೇಡ, ಇದನ್ನೆಲ್ಲ ಮರ್ತು ಬಿಡು. ಓ, ಮರ್ತು ಬಿಡೋದಾ? ಯಾವುದನ್ನೇ ಮರ್ತು ಬಿಡೋದು? ನಿನ್ನ ಸ್ನೇಹನ, ನಿನ್ನ ಪ್ರೀತಿನ, ಇಲ್ಲ ನಿನ್ನ ವಿಶ್ವಾಸನ? ಹೇಳೆ, ಯಾವುದನ್ನೇ ಮರೆಯೋದು? ಇಲ್ವೇ, ನಾನು ಯಾವುದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ನನ್ನ ಆಕಾಶ್ ಮದುವೆಗೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ? ನನ್ನ ಪ್ರಾಣ ಉಳಿಸೋಕೋಸ್ಕರ ಅಮೆರಿಕದಿಂದ ಡಾಕ್ಟರ್ ಸ್ವರೂಪ್ನ ಕರೆಸಿದ್ಯಾ? ಇದನ್ನೆಲ್ಲ ಮರ್ತಿಡು ಅಂತ ಹೇಳ್ತಿದ್ಯಾನೆ ರಂಜನಿ? ನೋಡ್ ರಂಜನಿ, ಸ್ವರೂಪ್ ಜಮಾಫೆ ಪರ್ಸನ್, ಅವರಂತ ಗಂಡ ನಿನಗೆ ಎಲ್ಲೇ ಸಿಗ್ತಾರೆ? ಅವ್ರು ನಿನ್ಗೆ ಹೊಸಬ್ರೇನೆ, ಅವ್ರ ಬಗ್ಗೆ ನಿನ್ಗೇನು ಗೊತ್ತಿಲ್ವಾ? ಯಾಕೆ ರಂಜನಿ, ಯಾಕೆ ಮದುವೆ ಗೊತ್ತಿಲ್ಲ? ಯಾಕೆ ಸುಮ್ಮನೆ ಇದೆಯಾ? ಮಾತಾಡು ರಂಜನಿ, ಮಾತಾಡು. ಏನಾಗಿದೆಯಾ ನಿನಗೆ? ನಾನೇನು ಕೇಳ್ಬೇಡ, ನಾನೇನು ಕೇಳ್ಬೇಡ, ನಾನೇನು ಹೇಳೋ ಸ್ಥಿತಿಲಿಲ್ಲ. ಐ ಆಮ್ ವೆರಿ ಸಾರಿ. ಅವಳು ಯಾವತ್ತು ಹೀಗೆ ಮಾಡ್ದವಳಲ್ಲ, ಏನು ಅವಳು ಯಾವಾಗ ನಿಮ್ ಬಗ್ಗೆನೆ ಮಾತಾಡ್ತಿರ್ತಾಳೆ, ಸ್ವರೂಪ್ ಹಾಗೆ ಸ್ವರೂಪ್ ಹೀಗೆ ಅಂತ. ಅವಳು ನಿಮಗೆ ತುಂಬಾ ಇಷ್ಟ ಪಡ್ತಾಳೆ. ಹಾ, ನಾನು ಅವಳನ್ನ ಒಪ್ಪಿಸಿ ಒಪ್ಪಿಸ್ತೀನಿ, ಖಂಡಿತ ಒಪ್ಪಿಸ್ತೀನಿ, ಒಪ್ಪಿಸ್ತೀನಿ. ಬಂದೆ ಬಂದೆ. ಓಹೋ, ಯಾಕೆ ಇಷ್ಟೊಂದ್ ಬೆಲ್ ಹೊಡಿತಾ ಇದೀಯಾ? ಯಾಕೆ ಇಷ್ಟೊಂದ್ ಅರ್ಜೆಂಟು? ಮುಗೀತು, ಎಲ್ಲ ಮುಗೀತು. ಈ ಪ್ರಪಂಚದಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಒಂದೂ ಗೊತ್ತಾಗಲ್ಲ. ನಾನು ನಮ್ಮವರು ತಮ್ಮವರು ಅಂತ ಓಡಾಡಿದಕ್ಕೆ ಒಳ್ಳೆ ಪಾಠ ಕಲ್ಸದ್ಲು. ಇವಳ ವಿಶ್ವಾಸ ಎಲ್ಲ ಬರೀ ಬೂಟಾಟ್ಕೆ ನಾಟಕ. ಮೇಘ ಅಲ್ರಿ, ನಾನೇನ್ ತಪ್ಪು ಮಾಡಿದ್ದೆ? ಯಾರಿಗೆ ಅನ್ಯಾಯ ಮಾಡಿದ್ದೆ? ಅಲ್ಲ, ನನ್ನ ಹತ್ರ ಎಂತ ಮುಚ್ಚು ಬರೆ. ರಂಜನಿ ಯಾರು? ನಿನ್ ಸ್ನೇಹಿತೆ. ನಾನಿಮ್ಮನ್ ಪ್ರೀತಿಸಿ ಮದುವೆ ಆಗೋಕೆ ಕಾರಣ ಯಾರು? ರಂಜನಿ. ಹಾಗಂತ ನನಗವಳ ಮೇಲೆ ಯಾವ ಅಧಿಕಾರನೂ ಇಲ್ವಾ? ಹಾಗಂತ ಯಾರು ಹೇಳಿದ್ರು? ಮತ್ತೆ ರಂಜನಿ ಯಾಕೆ ಸ್ವರೂಪನ್ ಮದುವೆ ಆಗೋಲ್ಲ ಅಂತ ಹೇಳಿದ್ಲು? ನಾನು ನಮ್ ರಂಜನಿ ಒಳ್ಳೇದಾಗ್ಲಿ, ಡಾಕ್ಟರ್ ಮದುವೆಗೆ ಅಮೆರಿಕಾಗ ಹೋಗ್ಲಿ, ಸಂತೋಷವಾಗಿರ್ಲಿ ಅಂತ ಆಸೆ ಪಟ್ಟಿದ್ದು ತಪ್ಪ ಅಂದ್ರೆ, ಸ್ವರೂಪ್ ಗೇಂದ್ರೆ ಕಡಿಮೆ ಆಗಿದೆ, ಗುಣ ಇಲ್ವಾ, ವಿದ್ಯೆ ಇಲ್ವಾ, ಸ್ವರೂಪ್ನಂತ ಹುಡುಗ ಎಲ್ಲೇ ಸಿಗ್ತಾನೆ? ಮೇಘಾ, ಮದುವೆ ಅವ್ರ ಸ್ವಂತ ವಿಷಯ. ಏನ್ರಿ ಸ್ವಂತ ವಿಷಯ? ನನ್ನ ರಂಜನಿ ಮಧ್ಯೆ ಪರ್ಸನಲ್ ಏನ್ ಬಂತು? ನಾನ್ ಬೇರೆಯಲ್ಲ, ಅವಳು ಬೇರೆಯಲ್ಲ, ಏನೇ ಇದ್ರು ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ರೀ, ನನ್ಗನ್ಸುತ್ತೆ ರಂಜನಿಗೇನೋ ತೊಂದರೆ ಆಗಿದೆ. ಅವಳು ಮೊದ್ಲಿನ ರಂಜನೇನೆ ಅಲ್ಲ, ಅವಳ ನಡವಳಿಕೆ ಮಾತು ಎಲ್ಲದರಲ್ಲೂ ಬದಲಾವಣೆ ಆಗಿದೆ. ನನಗೇನು ಮಂಕ್ ಹಿಡಿದಿತ್ತು, ಅವಳ ಸುಮ್ ಸುಮ್ನೆ ಬೈದ್ಬಿಟ್ಟೆ ಕಣ್ರಿ. ಏನು ಎತ್ತ ಅಂತ ಒಂದು ಮಾತು ಸಹ ನಾನು ಕೇಳಲಿಲ್ಲ. ರೀ, ಒಂದ್ ವೇಳೆ ರಂಜನಿಗೆ ಮೋಸ ಏನಾದ್ರೂ ಆಗಿದ್ರೆ ಆ ಮೋಸಗಾರ, ಆ ಲೋಫರ್ ಯಾರು ಅಂತ ಕಂಡುಹಿಡಿಬೇಕು. ಅವಳಿಗಾದ ಅನ್ಯಾಯನ ಸರಿಪಡಿಸ್ಬೇಕು. ಅವನು ಯಾರು ಅಂತ ಗೊತ್ತಾಗ್ಲಿ, ನಾನ್ ಸುಮ್ಮನೆ ಇರೋಲ್ಲ. ಐ ವಿಲ್ ಕಿಲ್ ಹಿಮ್. ಅಮೆರಿಕಾ ಹೋಗ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಅ ಸರ್ಪ್ರೈಸ್ ಫಾರ್ ಮೀ. ನಾಟ್ ಅಟ್ ಆಲ್. ಮತ್ತೆ ವಾಪಸ್ ಬರ್ತೀಯಲ್ಲ? ಇಲ್ಲ ಸರ್, ನಾನು ಮತ್ತೆ ವಾಪಸ್ ಬರೋ ಸಾಧ್ಯತೆ ಇಲ್ಲ ಅಂತ ಕಾಣುತ್ತೆ. ಅದೇ ಸರ್ಪ್ರೈಸ್. ಹೋದ ಸಲ ಬಂದಾಗ ಸ್ವೀಟ್ಸ್ ತಂದಿದ್ರಿ, ಈ ಸಲ ಮದುವೆ ಇನ್ವಿಟೇಷನ್ ತಂದಿದ್ದೀರಾ ಅನ್ಕೊಂಡೆ. ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ.
ಅಂದ್ರೆ ಇಬ್ರಿಗೂ ಒಂದೇ ಉತ್ತರ ಎನ್ನಯ್ಯ. ಟೀ ಕುಡಿ. ಏ ಮಾಲತಿ, ಶ್ಯಾಮಲ ಇದ್ದಾಗಿಲ್ಲ? ಇವತ್ ನಿಮ್ ಅಕ್ಕನ ಮನೆಗೆ ಜ್ಞಾಪಕ ಬಂತ? ಮೀಟ್ ಮೈ ಸಿಸ್ಟರ್ ಇನ್ ಲಾ. ಹಲೋ, ನಮಸ್ಕಾರ. ಸ್ವರು, ಇವ್ರು ನಮ್ ಜಾತಿಗೆ ಸೇರಿದವರಯ್ಯ. ಸರ್, ಐ ಮೀನ್ ಡಾಕ್ಟರ್, ಡಾಕ್ಟರ್ ಶ್ಯಾಮಲ ಕ್ಲಿನಿಕ್ ನಡೆಸ್ತಾ ಇದ್ದಾಳಪ್ಪ. ಶ್ಯಾಮಲ, ಡಾಕ್ಟರ್ ಸ್ವರೂಪ್ ಫಾರಿನ್ ರಿಟರ್ನ್, ನನ್ನ ಪಟ್ಟ ಶಿಷ್ಯ, ವೆರಿ ವೆರಿ ಬ್ರಿಲಿಯಂಟ್. ವೆರಿ ನೈಸ್ ಮೀಟಿಂಗ್ ಯು. ಕೂತ್ಕೊಳ್ಳಿ, ಕೂತ್ಕೊಂಡು ಮಾತಾಡೋಣ. ಈತರ್ಲ ಶ್ಯಾಮಲ, ಬೇಡ ಅಕ್ಕ, ಕೂತ್ಕೋ. ಅಲ್ಲ ಬಾವ, ಫಾರಿನ್ ರಿಟರ್ನ್ ಅಂತೀರಾ, ಆ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಮ್ಮ, ಕೈ ಕುಲುಗದೆ ನಮಸ್ಕಾರ ಮಾಡ್ದ ಅಂತಾನ? ವಾಟ್ ಸ್ವರೂಪ್? ನೋಡಿ ಶ್ಯಾಮಲ ಅವರೇ, ನಾನು ಇಮಿಟೇಷನ್ ನ ಹೇಟ್ ಮಾಡ್ತೀನಿ, ಇಂಟ್ಯೂಷನ್ ರೆಸ್ಪೆಕ್ಟ್ ಮಾಡ್ತೀನಿ. ಇವತ್ತು ಭಾರತದಿಂದ ಅಮೆರಿಕ ಹೋಗ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ವಿವೇಕಾನಂದರು ಅಂತ ಅಲ್ಲಿ ಜನ ಇವತ್ತು ನೋಡ್ತಾರೆ, ಭಾವಿಸ್ತಾರೆ. ಆದ್ರೆ ನಮ್ ಜನನೇ ದುರಭ್ಯಾಸಕ್ಕೆ, ದುಶ್ಚಟಕ್ಕೆ ಬಲಿಯಾಗಿ ಅವ್ರ ಜೀವನನ್ನೇ ದುರಂತ ಮಾಡ್ಕೋತಿದ್ದಾರೆ. ಹೌದು, ನೀವ್ ಹೇಳ್ತಿರೋದು ತುಂಬಾ ನಿಜ ಡಾಕ್ಟ್ರೆ. ಇವತ್ತು ಇಂಡಿಯನ್ ಕಲ್ಚರ್ ಪಲ್ಯೂಟ್ ಆಗ್ತಾ ಇದೆ. ಅಮೆರಿಕದಲ್ಲಿ ಇವತ್ತು ಸರ್ವೇ ಸಾಧಾರಣವಾದ ಸಂಗತಿ, ನಮ್ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಬಹುದಾದಂತ ವಿಷಯ. ಇಂಥದ್ದನ್ನ ನಮ್ ಜನ ತುಂಬಾ ಕೂಲಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಲಾಸ್ಟ್ ವೀಕ್ ನನ್ನ ಹತ್ರ ಒಬ್ಳು ಹುಡುಗಿ ಬಂದಿದ್ಲು, ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ರೆಪ್ಯೂಟೆಡ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓನರ್ ಮಗಳು, ಇನ್ನೂ ಮದುವೆ ಆಗಿಲ್ಲ, ತಾಯಿ ಆಗ್ತಾ ಇದ್ದಾಳೆ. ಆಸ್ ಎ ವೆಲ್ ವಿಷರ್ ನಾನು ಅವಳಿಗೆ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳಿದೆ. ಅದಕ್ಕೆ ಅವಳು ಒಪ್ಪಲೇ ಇಲ್ಲ. ರಂಜಿನಿ, ಹೆಣ್ಣಿನ ಜೀವನ ಪೂರ್ಣತೆ ಕಾಣೋದು ತಾಯಾದ್ಮೇಲೆನೆ. ಹೆಣ್ಣಿನ ತಾಯ್ತನದ ಭಾವನೆ, ಮಗುವಿನ ಮೇಲೆ ಬೆಳೆಸ್ಕೊಳ್ಳೋ ವಾತ್ಸಲ್ಯ, ಇದನ್ನೆಲ್ಲ ಬಾಯಲ್ಲಿ ಹೇಳೋಕಾಗಲ್ವೇ? ಅದು ಅಲ್ಲದೆ ಹೆಣ್ಣು ಗಂಡನ ನಿಯಂತ್ರಿಸೋದು ಒಂದು ಮಗು ಹುಟ್ಟದ್ಮೇಲೆನೆ. ಮನುಷ್ಯನಿಗೆ ತನ್ನ ಹೆಂಡತಿ, ತನ್ನ ಮಗುವಿನ ಮೇಲೆ ಅಭಿಮಾನ, ಮಮಕಾರ ಮೂಡಿದ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ. ಎರಡು ಕೈ ಸೇರಿದೆ ಚಪ್ಪಾಳೆ ಆಗೋಲ್ಲ, ಎರಡು ಹೃದಯ ಬೇರಿದೆ ಪ್ರೇಮೂ ಆಗೋಲ್ಲ, ಹಾಗೆ ಎರಡು ದೇಹ ಜೊತೆಯಾಗದೆ ಸಂಸಾರ ಆಗೋಲ್ಲ. ನೀನೇನೋ ಮುಚ್ಚಿಡ್ತಾ ಇದೀಯ ನನ್ನ ಹತ್ರ. ನಿನ್ನ ಹತ್ರ ಏನೇ ಮುಚ್ಚು ಮರೆ, ಅವ್ರು ನನ್ನ ಜೊತೆ ಸೇರ್ತಿಲ್ಲ ಕಣೆ. ನಾನಾಗೆ ಇಷ್ಟಪಟ್ರು ಏನೋ ಕಾರಣ ಹೇಳಿ ನನ್ನ ದೂರ ತಳ್ಳಿಬಿಡ್ತಾರೆ. ಡಾಕ್ಟರ್ ಹೇಳಿದ್ದಾರೆ ನಮ್ ದಾಂಪತ್ಯ ಜೀವನಕ್ಕೆ ಯಾವ ತೊಂದ್ರೆನೂ ಇಲ್ಲ ಅಂತ. ಆದ್ರೆ ಇವ್ರು ನೋಡಿದ್ರೆ ಇವ್ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಕಣೆ. ದಿನೇ ದಿನೇ ಇವ್ ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ನನಗ್ ಭಯ ಬಂದ್ಬಿಟ್ಟಿದೆ. ಆಕಾಶ್, ನನ್ ಮಟ್ಟಿಗೆ ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಹೇಗಿದ್ದೀಯ ಅಂತ ಕೇಳೋ ಸೌಜನ್ಯನ ನಾನ್ ಕಳ್ಕೊಂಬಿಟ್ಟಿದ್ದೀನಿ. ರಂಜನಿ, ನಮ್ಮಿಬ್ರು ಮಧ್ಯೆ ನಡೆದ ಅಚಾತುರ್ಯ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಆಕಾಶ್, ಗಂಡ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೀತಾ ಬದುಕ್ತಾನೆ, ಆದ್ರೆ ಅದೇ ಹೆಣ್ಣು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನೀತಾ ಬದುಕ್ತಾಳೆ. ಅದು ಅವಳ ಅನಿವಾರ್ಯತೆನೇ ಇರಬಹುದು, ಇಲ್ಲ ಹೆಂಗಸಿನ ಸ್ವಭಾವನೇ ಅಂಥದ್ದು ಅಂತ ತಿಳ್ಕೊಳ್ಳಿ. ಇಲ್ಲ ರಂಜನಿ, ನನ್ನಿಂದ ನಿನ್ಗೆ ಅನ್ಯ ಆಗಿದೆ ಅನ್ನೋ ಭಾವನೆ ನಿಮಿಷ ನಿಮಿಷಕ್ಕೂ ನನ್ನ ಮನಸ್ಸನ್ನ ಚುಚ್ಚಿಕೊಳ್ತಾ ಇದೆ. ನಾನು ನನ್ನಲ್ಲೇ ಚಿತ್ರಹಿಂಸನ ಅನುಭವಿಸ್ತಾ ಇದ್ದೀನಿ. ಯಾರ ಹತ್ರ ನೀವು ಹೇಳ್ಕೊಳಕ್ಕಾಗದೆ ಒತ್ತಾಡ್ತಾ ಇದ್ದೀನಿ. ಇದರಿಂದ ಮೇಘನಿಗೆ ಯಾವ ಸುಖನೂ ಇಲ್ಲ. ಅವಳ ಆರೋಗ್ಯದ ಬಗ್ಗೆ ಏನಾದರೂ ನಿಮ್ಗೆ ಆತಂಕನ? ಇನ್ನ ಅವಳು ದಾಂಪತ್ಯ ಜೀವನಕ್ಕೆ ಯೋಗ್ಯಳೇ ಅಲ್ಲ ಅಂತ ಏನಾದ್ರೂ ಡಾಕ್ಟರ್ ಹೇಳಿದಾರಾ? ನಾನು ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಾದ್ರೆ ನೀವ್ ಯಾಕೆ ಅವಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ? ನಿಮ್ಗೆ ಮೇಗ ಸಿಕ್ಕಿದ್ಲ? ಪ್ರಶ್ನೆಗೆ ಉತ್ತರ ಅಲ್ಲ. ಓಕೆ ಓಕೆ, ಮೇಘ ನನ್ನ ಬಗ್ಗೆ ಏನಾದ್ರು ಹೇಳದ್ಲಾ? ಆಕಾಶ್,
ಮೇಘ ನಾನು ಒಂದೇ ಜೀವ, ಎರಡು ದೇಹ ಇದ್ದ ಹಾಗೆ. ಅವಳು ನನಗೇನೇ ಹೇಳದೇ ಇರಬಹುದು, ಆದ್ರೆ ಅವಳು ಹೃದಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡಿ ಆಕಾಶ್, ಒಂದು ಹೆಣ್ಣು ಗಂಡಿನಿಂದ ದೂರವಾಗಿ ಇರಬಲ್ಲು, ಆದ್ರೆ ಗಂಡ ಹತ್ರದಲ್ಲೇ ಇದ್ರು ವಿಧವೆಯಾಗಿ ಬಾಳೋದಿಕ್ಕೆ ಯಾವ ಹೆಣ್ಣು ಇಷ್ಟಪಡೋದಿಲ್ಲ. ನಿಜ ಹೇಳಿ, ಯಾಕೆ ನಿಮ್ ನಡವಳಿಕೆ ವಿಚಿತ್ರವಾಗಿದೆ? ಮೇಘ, ಆಸೆಯಿಂದ ನನ್ನ ಹತ್ರಕ್ಕೆ ಬಂದಾಗ್ಲೆಲ್ಲ ಆ ಘಟನೆ ನನ್ನ ಸದಾ ಕಾಡುತ್ತೆ. ನನ್ ಗೊತ್ತು ಇದು ತಪ್ಪು ಅಂತ, ಆದ್ರೆ ಇದಕ್ಕೆ ಪರಿಹಾರ ಕಾಣದೆ ತೊಳಲ ಆಡ್ತಾ ಇದ್ದೀನಿ. ತಪ್ಪು ಮಾಡಿದ್ದು ನೀವೊಬ್ರೇ ಅಲ್ಲ, ಇದರಲ್ಲಿ ಒಂದು ಪಾಲಿದೆ. ತಪ್ಪು ಮಾಡಿದ್ ನಾವು, ಆದ್ರೆ ಆದ್ರೆ ಶಿಕ್ಷೆ ಅನುಭವಿಸ್ತಾ ಇರೋದು ಮೇಘ. ಇದು ಯಾವ ನ್ಯಾಯ ಹೇಳಿ? ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತ ತಿಳಿದ ಒದ್ದಾಡ್ತಿರೋ ನನಗೆ ನೀನೇ ದಾರಿ ತೋರಿಸ್ಕೊಡ್ಬೇಕು. ಅಂದ್ರೆ ನಿನ್ ಜೀವನಕ್ಕೊಂದು ನೆಲೆ ಸಿಗ್ಬೇಕು, ನಿನ್ ಬದುಕಿಗೊಂದು ಬೆಲೆ ಸಿಗ್ಬೇಕು, ನಿನ್ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಜೊತೆ ಮದುವೆ ಆಗ್ಬೇಕು. ಆಗ್ಲೆ ನಿನ್ನ ಆಸೆಯಂತೆ ನಾನು ಮೇಘ ಸಂತೋಷವಾಗಿರೋಕ್ ಸಾಧ್ಯ. ಮಾತಾಡ್ಬೇಕಾಗಿತ್ತು, ದಯವಿಟ್ಟು ಸಂಜೆ ಸಿಗ್ತೀರಾ? ಏನೋ ಮಾತಾಡ್ಬೇಕು ಅಂತ ಕರ್ಸ್ಬಿಟ್ಟು ನೀವೇ ಹೀಗ್ ಮೌನವಾಗಿದ್ರೆ ಹೇಗೆ? ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿಪ್ಪ. ನೀವ್ ಯಾಕೆ ನನ್ ಬರಕ್ ಹೇಳಿದಿರ ಅಂತ ನನಗ್ ಗೊತ್ತು. ಮನಸ್ಸಿನ ಭಾವನೆ ಕಣ್ಣಿನ ಭಾಷೆಯಲ್ಲಿ ಹೇಳೋದು ಕಲೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೃದಯ. ನಾನೊಬ್ಬ ಡಾಕ್ಟರ್, ನನಗೂ ಹೃದಯ ಇದೆ. ನೀವೀಗ ಎಂತ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ ಮನಸ್ಸಲ್ಲಿರೋ ಪ್ರಶ್ನೆ, ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇದ್ರು ನನ್ನನ್ನು ಮದುವೆ ಆಗ್ತಿರೋ ಸ್ವರೂಪ ಅಂತ ತಾನೆ? ಎಸ್ ರಂಜನಿ, ಯಾವತ್ತು ನಿಮ್ಮನ್ನು ನೋಡ್ದೋ ಅವತ್ತೇ ನಿಮ್ಮನ್ನ ನನ್ನ ಮನಸ್ಸಲ್ಲೇ ಪ್ರೀತಿ ಮಾಡಕ್ಕೆ ಶುರು ಮಾಡಿದೆ. ಆ ಪ್ರೀತಿನೇ ನನ್ನನ್ನ ಅಮೇರಿಕಾದಿಂದ ಇಲ್ಲಿಗೆ ಬರೋ ಹಾಗೆ ಮಾಡ್ತು. ಕೊನೆಗೂ ನನ್ನ ಪ್ರೀತಿ ಅಂಬ್ರೇಲಿ ರಂಜನಿ. ರಂಜನಿ, ನಿಮ್ ಕಣ್ಣಲ್ಲಿ ನನಗೆ ಬೇಕಾಗಿರೋದು ಕೃತಜ್ಞತೆ ಅಲ್ಲ. ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಸ್ಟೇಟ್ಸ್ ಅಲ್ಲಿ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ಸಿದ್ರಿ. ಆ ಉಪಕಾರಕ್ಕೆ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ನಾನೊಬ್ಬ ಮನುಷ್ಯನ? ರಂಜನಿ, ನಾನು ನಿಮ್ ನಿಸ್ಸಹಾಯಕತೆನ ದುರುಪಯೋಗನೂ ಪಡ್ಸ್ಕೊತಾ ಇಲ್ಲ. ಐ ಆಮ್ ಮ್ಯಾರಿಂಗ್ ಯು ಬಿಕಾಸ್ ಐ ಲವ್ ಯು. ನಿಮ್ ಜೀವನದಲ್ಲಿ ನಡೆದೋ ಘಟನೆನ ಕೆದಕ್ ಕೇಳೋ ಇಚ್ಛೆ ನನಗಿಲ್ಲ. ಇಲ್ಲ ರಂಜನಿ, ಈಗ್ಲಾದ್ರೂ ನಗ್ಬೋದಲ್ಲ. ಕೊನೆಗೂ ರಂಜನಿ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ಟಿದ್ದಾರೆ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ತುಂಬಾ ಸಂತೋಷ ಆಗ್ತಿದೆ ಆಕಾಶ್. ಅರು
ಸ್ವರೂಪನ ಸ್ಪಾನ್ಸರ್ ಮಾಡಿ ಫ್ಯಾನ್ ಕಳಿಸುವಾಗ ನನಗಾಗ್ಲಿ ನನಗಾಗ್ಲಿ ಯಾವ ಅಭಿಪ್ರಾಯನೂ ಇರಲಿಲ್ಲ. ಈಗ ಸ್ವರೂಪ ನನ್ನ ಮಗಳ ಮದುವೆ ಆಗಿ ಫಾರಿನ್ ಕರ್ಕೊಂಡು ಹೋಗ್ತಾನಿದ್ದಾಗ ನನಗೆ ಹೇಗಿರ್ಬೇಕು ಹೇಳು. ನಿಜಾರಿ, ದಾಸರ ಹಾಡ್ದಾಗೆ ಅನುಗಾಲವು ಚಿಂತೆ ಜೀವಕ್ಕೆ, ಇದ್ರೂ ಚಿಂತೆ ಇಲ್ಲದೆ ಇದ್ರೂ ಚಿಂತೆ. ವೆರಿ ಗುಡ್, ದಾಸರ ಬಾಯಿಂದ ಕೇಳ್ದಾಗಿದೆ. ವಾಟ್ ಎ ಸರ್ಪ್ರೈಸ್. ಐ ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್. ಹಲೋ, ಕೂತ್ಕೊಳ್ಳಿ. ಸೊ ಹೇಗ್ ನಡೀತಿದೆ ಮದುವೆ ಪ್ರಿಪರೇಷನ್ ಎಲ್ಲ? ಜೋರಾಗಿ. ಓಕೆ, ಏನ್ ತಗೊಳ್ತೀರಾ? ಕಾಫಿ, ಟೀ, ಬೋನ್ವಿಟಾ, ಪೆಪ್ಸಿ, ಮೆರಿಂಡಾ, ಏನ್ ತಗೊಳ್ತೀರಾ? ಮೇಘ, ಏನ್ ತಗೊಳ್ತೀರಾ ಅಂತ ಕೇಳ್ಬಾರ್ದು, ತಗೊಂಬಂದ್ ಸರ್ವ್ ಮಾಡ್ಬೇಕು. ಅಮ್ಮ ಚೆನ್ನಾಗಿದ್ದಾರಾ? ಓಹ್, ಅಮ್ಮಂಗೇನು, ಮಗನ್ ಮದ್ವೆ ಸಂಭ್ರಮ, ಖುಷಿಯಾಗಿದ್ದಾರೆ. ಅರೆ, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನಾನ್ ನಿಮ್ ಮನೆಗೇನು ಹೊಸಬ್ನ? ನೀವು ನಮಗ್ ಹೊಸಬ್ರೇನಲ್ಲ, ಆದ್ರೆ ಹೊಸ ಮದುಮಗನಾಗಿ ಮದ್ವೆ ಕರೆಯಕ್ ಬಂದಿದ್ದೀರಲ್ಲ, ಅದಕ್ಕೆ. ನನ್ ಪರವಾಗಿ ನಿಮ್ಗೆ ಇನ್ವಿಟೇಷನ್ ಕೊಡೋದ್ರಲ್ಲಿ ಒಂದ್ ಸ್ವಾರ್ಥ ಇದೆ. ಸ್ವಾರ್ಥನ? ಜೋಕ್ ಮಾಡ್ಬಿಡಿ ಡಾಕ್ಟರ್, ನೀವ್ ಮಾಮೂಲಿ ಮನುಷ್ಯರಲ್ಲ. ಯು ಆರ್ ಆಲ್ವೇಸ್ ಗ್ರೇಟ್. ಅಂದಾಗಿ ಡಾಕ್ಟರ್, ನಿಮ್ ಹನಿಮೂನ್ ಅಮೆರಿಕದಲ್ಲಿ ತಾನೆ? ಹನಿಮೂನ್ ಅಂತಲ್ಲ, ನಾನ್ ರಿಸರ್ಚ್ ಕಂಟಿನ್ಯೂ ಮಾಡಕ್ಕೆ ಮದುವೆ ದಿನಾನೇ ಹೋಗ್ತಾ ಇದ್ದೀನಿ. ರಂಜಿನಿಯನ್ನು ಕರ್ಕೊಂಡು ಹೋಗ್ತಿದ್ದೀರಲ್ವಾ? ಅರೆ, ಅಷ್ಟೇ ಯಾಕ್ರಿ ಡೌಟ್? ನಿಮ್ ಫ್ರೆಂಡ್ನ ಖಂಡಿತ ಕರ್ಕೊಂಡು ಹೋಗ್ತಿದ್ದೀನಪ್ಪ. ನನ್ ಫ್ರೆಂಡ್ ಅಂತ ಯಾಕೆ ಹೇಳ್ತೀರಾ, ನಿಮ್ ಹೆಂಡತಿ ಅಂತ ಹೇಳಿ. ಯು ಆರ್ ರೈಟ್. ಇದೆಲ್ಲ ಕೊಡಿ. ಬಿಲ್ ಎಷ್ಟಾಯ್ತು? 65 ರೂಪಾಯಿ ಮೇಡಮ್. ಅಯ್ಯೋ, ಪರ್ಸ್ ಕಾರಲ್ಲೇ ಮರ್ತು ಬಿಟ್ಟೆ ಕಣೆ. ಹೌದಾ? ಒಂದ್ ನಿಮಿಷ ಇರು, ತಗೊಂಡ್ ಬರ್ತೀನಿ. ಈ ಹುಡುಗಿ ನಾನೆಲ್ಲೋ ನೋಡಿದೀನಲ್ಲ. ಏ, ನೀನೆಲ್ಲ ನೋಡಕ್ ಸಾಧ್ಯನೋ? ಬೆಂಗಳೂರಿಗೆ ಬಂದಿರೋದು ಫಸ್ಟ್ ಟೈಮ್ ನೀನು. ಎಲ್ಲಿ ನೋಡಿದೆ? ಬಾ ಹೇಳ್ತೀನಿ. ಹಲೋ ಮೇಡಮ್. ಯಾರ್ ನೀವು? ನನ್ ಪರಿಚಯ ನಿಮ್ಗಿಲ್ಲ, ಆದ್ರೆ ನಿಮ್ ಪರಿಚಯ ನನಗೆ ಚೆನ್ನಾಗಿದೆ. ಅವತ್ತು ನೀವು ನೀವೊಬ್ರೇ ಅಲ್ಲ, ನಿಮ್ ಜೊತೆಗೆ ಇನ್ನೊಬ್ರು ಡೀಪ್ ಆಗಿ ಆ ಬೆಟ್ಟದ ತಪ್ಪಲಲ್ಲಿ. ನಾ ಹೇಳಿದ್ ಕರೆಕ್ಟ್ ಅಲ್ಲ? ಇದ್ರಲ್ಲಿ ಭಯ ಪಡೋದಂತದ್ದು ಏನಿಲ್ಲ, ಎಲ್ಲ ಮಾಮೂಲಿ. ನೋಡಿ, ನಾವ್ ಅಲ್ಲಿಂದ ಇಲ್ಲಿವರೆಗೆ ಅರೆ ಹೋಟೆಲ್ ಬಂದಿದ್ದೀವಿ. ಹಸ್ತಿರೋರ್ನ ಟ್ರೀಟ್ ಮಾಡೋದು ನಿಮ್ ಧರ್ಮ ಅಲ್ವಾ? ನಾವು ಅವನಿಗಿಂತ ಚೆನ್ನಾಗಿ ಕಂಪ್ನಿ ಕೊಡ್ತೀವಿ, ಹೆದರ್ಕೋಬೇಡಿ. ರಂಜನಿ, ಏನಾಯ್ತು? ಯಾರು? ಏನ್ ರಂಜನಿ? ಗಾಬರಿ ಆಗ್ಬೇಡ, ಕೂತ್ಕೋ. ಒಂದ್ ನಿಮಿಷ ಬಂದೆ. ಅವಳು ಯಾಕೆ ನಿನ್ ನೋಡ್ ಗಾಬರಿ ಆದ್ಲು? ಹೇಳಲೇ ಹೇಳಲ್ಲ, ಹೇಳ್ತೀಯಲ್ಲ. Thank you.
ಒಂದ್ ನಿಮಿಷ ಬಂದೆ. ಸ್ವರೂಪ್, ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೆ. ಅರೆ, ನಾನು ನಿಮ್ಗೆ ಹೇಳ್ತಾ ಇರೋದು, ಮದುವೆ ಮಗನಿಗೆ ಗಂಭೀರ ಇರಬೇಕು, ಆದ್ರೆ ಇಷ್ಟೊಂದು ಗಂಭೀರ ಒಳ್ಳೇದಲ್ಲ. ಆಗಲ್ಲ ಮೇಘ, ಕೆಲವೊಮ್ಮೆ ಹೇಳಬೇಕಾದ ವಿಷಯ ಗಂಭೀರವಾದಾಗ ಪರಿಸ್ಥಿತಿ ಹೇಗ್ ನಿಭಾಯಿಸೋದು ಅನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ. ನೋಡಿ ಡಾಕ್ಟರ್, ಇದು ತಮಾಷೆ ಮಾಡೋ ಸಮಯ ಅಲ್ಲ, ಬೇಗ ರೆಡಿಯಾಗಿ ಮುಹೂರ್ತ ಟೈಮ್ ಮೀರ್ ಹೋಗುತ್ತೆ. ಈಗ ನಿಮ್ ಸ್ನೇಹಿತೆ ಮದುವೆಗೆ ಮುಖ್ಯವಾಗಿ ರೆಡಿ ಆಗ್ಬೇಕಾರೋ ವ್ಯಕ್ತಿ ನಾನಲ್ಲ. ನೀವೇನ್ ಹೇಳ್ತಿದ್ದೀರಾ ಡಾಕ್ಟರ್? ನಾನ್ ನಿಮ್ಮೆಲ್ಲರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ನಿಮ್ಗೆ ಸಂಬಂಧಿಸಿರೋ, ಆದ್ರೆ ನಿಮ್ಗೆ ತಿಳಿದೇ ಇರೋ ಕೆಲವು ವಿಷಯ ತಿಳಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮುಂದುವರೆದೆ. ಅಂದ್ರೆ ನೀವು ನಿರೀಕ್ಷಿಸ್ತಿರೋ ಹಾಗೆ ನಿಮ್ ಸ್ನೇಹಿತೆ ರಂಜನಿ ಕೈ ಹಿಡಿಬೇಕಾದ ವ್ಯಕ್ತಿ ನಾನಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ಸರಿಯಾಗಿ ಬಿಡಿಸಿ ಹೇಳಿ. ಇದು ನಿಮ್ಗೊಂದು ಅಪ್ರಿಯವಾದ ಸತ್ಯ, ಆದ್ರೂ ಹೇಳ್ತೇನೆ. ರಂಜನಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತನ್ನ ಶೀಲಾನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳು ಹೊಟ್ಟೆಯಲ್ಲಿ ಮಗು ಬೆಳೀತಿದೆ. ದಯವಿಟ್ಟು ಸುಳ್ಳು ಹೇಳ್ಬೇಡಿ, ನನ್ನ ರಂಜನಿ ಮೇಲೆ ಇಲ್ಲದೇ ಇರೋ ಆರೋಪ ಹೊರಿಸ್ಬೇಡಿ. ಸುಳ್ಳು ಹೇಳಿ ನಾನು ಸಾಧಿಸ್ಬೇಕಾದ ಏನೂ ಇಲ್ಲ ಮೇಘ. ರಂಜನಿಗಾಗಿರೋ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ತಾನು ಮಾಡದೇ ಇರೋ ತಪ್ಪಿಗೆ ಕೊರಗಿ ಕೊರಗಿ ನರಳುತ್ತಿದ್ದಾಳೆ. ನಿಮ್ ನೆಮ್ಮದಿ ಹಾಳಾಗಬಾರ್ದು ಅಂತ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ಇಲ್ಲ, ನನಗೆ ನಿಮ್ಮ ಮಾತನ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನನಗೊತ್ತು, ನೀವು ಈ ಮದ್ವೆ ತಪ್ಪಿಸ್ಕೊಳ್ಳೋಕೆ ನನ್ನ ರಂಜನಿ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದೀರಾ. ನೋಡಿ ಡಾಕ್ಟರ್, ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ನನ್ನ ಜೀವ ಉಳಿಸಿದ ದೇವರು ಅಂತ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ, ನಿಜ ಹೇಳಿ. ರಂಜನಿ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ವಾ? ಪ್ರೀತಿಸ್ದೆ ಅವಳ ಮೇಲೆ ಇರೋ ಪ್ರೀತಿ ಇನ್ಲೇ ಅವಳಿಗೆ ಯಾವ ಅನ್ಯಾಯನೂ ಆಗ್ಬಾರ್ದು, ಅವಳ ಮನಸ್ಸಿನ ವಿರುದ್ಧ ನಡ್ಕೋಬಾರ್ದು ಅಂತ ನನ್ನ ನಿರ್ಧಾರ ಬದಲಾಯಿಸ್ಕೊಂಡೆ. ಈಗ ಅವಳು ನ್ಯಾಯ ಸಲ್ಲಿಸಬೇಕಾದವರು ನೀವು. ಏನ್ ನ್ಯಾಯ, ಏನ್ ನ್ಯಾಯ ನೀವೇನ್ ಹೇಳ್ತಾ ಇದ್ದೀರಾ? ನನ್ನ ರಂಜನೆ ಇಲ್ಲ, ಸಾಧ್ಯನೇ ಇಲ್ಲ. ರಂಜನಿ ಸ್ವಲ್ಪ ನನ್ನ ಜೊತೆ ಬಾ. ಹೇಳಿ ಸ್ವರು, ಈಗ ಹೇಳಿ, ಕೆಳಮುಖ ನೋಡ್ಕೊಂಡು ಹೇಳಿ. ನನ್ನ ರಂಜನಿ ನರ್ತೆಗೆಟ್ಟಳು ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ, ನಿಮ್ಗೆ ಇದು ನ್ಯಾಯನಾ? ನಿಮಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನು? ಆ ಮನಸ್ಸಾಕ್ಷಿ ವಿರುದ್ಧ ನಡ್ಕೋಬಾರ್ದು ಅಂತಾನೆ ನಾನು ಒಟ್ಟಾಗಿ ಮಾತಾಡ್ತಿರೋದು. ರಂಜನಿ ದಯವಿಟ್ಟು ನನ್ ಕ್ಷಮಿಸಿ, ನಿಮ್ ಮನಸ್ಸಿಗೆ ದೊಡ್ಡ ಆಘಾತ ಮಾಡ್ತಾ ಇದ್ದೀನಿ. ಸ್ವರು, ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ನನ್ಗೇನೇ ಆಗಿದ್ರು ಸರ್, ನನ್ನ ಜೀವನದಲ್ಲಿ ನಡೆದು ಹೋದ ಘಟನೆನ ಕೆದ್ಕೊಲ್ಲ ಅಂತ ಮಾತು ಕೊಟ್ಟಿದ್ದೀರಾ, ಅದನ್ನೆಲ್ಲ ಈಗ ಮರ್ತು ಬಿಟ್ರ? ನೀವಿಬ್ರು ಏನ್ ಮಾತಾಡ್ತಿದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ರಂಜನಿ ಏನೇ ಇದೆಲ್ಲ, ಸ್ವರೂಪ್ ಹೇಳ್ತಿರೋ ಮಾತೆಲ್ಲ ನಿಜ ನೆನೆ? ನಿನಗಿಷ್ಟೆಲ್ಲ ಅನ್ಯಾಯ ಆಗಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಾನೇ ಸತ್ತೋಗಿದ್ನೇನೆ. ತಿಳಿದವರಾಗಿ ನಾವೇ ಸ್ವಾರ್ಥಕ್ಕೆ ಈಡಾದ್ರೆ ನಾಳೆ ಹುಟ್ಟೋ ಆ ಮಗುವಿನ ಭವಿಷ್ಯ ಏನು? ಆ ಮಗುಗ್ ಜನ್ಮ ಕೊಟ್ಟ ತಂದೆಯ ಆಸರೆ ಪ್ರೀತಿ ವಾತ್ಸಲ್ಯ ಸಿಗ್ಬೇಕು, ಇಲ್ಲಾಂದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ರಂಜನಿಗೆ ಯಾರಿಂದ ಅನ್ಯಾಯ ಆಯ್ತೋ ಆ ವ್ಯಕ್ತಿನ ಅವಳು ಬಾಳ್ಕೊಡ್ಬೇಕು. ಸ್ವರೂಪ್, ವಾಟ್ ದ ಹೆಲ್ ಯು ಆರ್ ಟಾಕಿಂಗ್? ಐ ಥಾಟ್ ಯು ಆರ್ ಎ ಜೆಂಟಲ್ಮನ್. ಯು ಆರ್ ರೈಟ್ ಸರ್, ನಾನೊಬ್ಬ ಜೆಂಟಲ್ಮನ್ ಆಗಿರೋದಕ್ಕೇನೆ ರಂಜನಿಗೆ ನ್ಯಾಯ ಸಿಗ್ಬೇಕು ಅಂತ ಹಠ ಹಿಡಿತಿರೋದು. ಅಂದ್ರೆ ರಂಜನಿಗೆ ತಾಳಿ ಕಟ್ಟಬೇಕಾದವನು, ಅವಳಿಗೆ ಬಾಳ್ ಕೊಡ್ಬೇಕಾದವನು, ಆಕೆ ಹೋಟೆಲ್ ಬೆಳಿತಿರೋ ಮಗುಗ್ ತಂದೆ ಆಗ್ಬೇಕಾದವನು ಬೇರೆ ಯಾರು ಅಲ್ಲ, ನಿನ್ ಗಂಡ ಆಕಾಶ್. ಏನಿದು ರಂಜನಿ, ಇವ್ರು ಹೇಳ್ತಾ ಇರೋದಿಲ್ಲ ನಿಜನ? ಏನ್ ನಡೀತು ಹೇಳು. ನಾನು ಹೇಳ್ತೀನಿ ಏನ್ ನಡೀತು ಅಂತ. ನಾನು ಹೇಳ್ತೀನಿ, ಆವತ್ತು ನಾನು ರಂಜನಿ ಪುದ್ವಾಳ್ರನ್ನ ನೋಡ್ಕೊಂಡು ವಾಪಸ್ ಬರ್ತಿದ್ದಾಗ ಕಾರಲ್ಲಿ ಪೆಟ್ರೋಲ್ ಆಗೋಯ್ತು. ಯಾವತ್ ಮೇಘ ಹಾಸಿಗೆ ಇಡದ್ಲು ಆವತ್ತಿನಿಂದ ನಾನಾಗಿರ್ಲಿಲ್ಲ. ಆಕಸ್ಮಿಕವಾದ ರಂಜನಿಯ ಸ್ಪರ್ಶ ನನ್ನನ್ನು ಕುರುಡನಾಗಿ ಮಾಡ್ತು. ನನ್ನ ಮನಸ್ಸಿನ ಮೇಲೆ ಹತೋಟಿನ ಕಳ್ಕೊಂಡಿದ್ದೆ. ಕ್ಷಣ ಮಾತ್ರದಲ್ಲೇ ಅಚಾತುರ್ಯ ನಡೆದೇ ಹೋಯ್ತು.
ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನ ಕಳ್ಕೊಂಡಿದ್ದೀನಿ. ವಿಶ್ವ, ಇದೆಲ್ಲ ನೋಡೋದಕ್ಕೆ ನಾನಿನ್ನು ಬದುಕಿರ್ಬೇಕ? ಚಂದ್ರು, ನಿಮ್ಮಿಬ್ಬರ ಸ್ನೇಹದ ಮಧ್ಯೆ ಎಂತ ದುರಂತ ನಡೆದೋಯ್ತು. ಸಮಾಧಾನ ಮಾಡ್ಕೋ ವಿಶ್ವ, ಸಮಾಧಾನ ಮಾಡ್ಕೋ. ಮೇಘನ್ಗೆ ಮುಂದೆ ಮಕ್ಕಳಾಗಲ್ಲ ಅಂತ ನನಗೆ ಗೊತ್ತಿತ್ತು. ರಂಜಿನಿ ಹೋಟೆಲ್ ಬೆಳಿತಿರೋ ಮಗು ಆಕಾಶ್ದು ಅಂತ ತಿಳಿತು. ರಂಜಿನಿ ನನ್ನನ್ನು ಮದುವೆ ಆದರೂ ಆಕೆ ನೆಮ್ಮದಿಯಿಂದ ಇರಲ್ಲ, ಜೊತೆಗೆ ಮೇಘಳ ಬಾಳು ಬರಡಾಗಬಾರದು ಅಂತ ಈ ನಿರ್ಧಾರಕ್ಕೆ ಬಂದೆ. ತಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಆಕಾಶ್, ತಾನೊಬ್ಬ ಅಪರಾಧಿ, ಮೇಘಾಗ ಅನ್ಯಾಯ ಮಾಡಿದ್ದೀನಿ, ರಂಜನಿಗೆ ದ್ರೋಹ ಮಾಡಿದ್ದೀನಿ ಅಂತ ನೊಂದಿದ್ದಾರೆ. ಆ ದುಃಖದಲ್ಲೇ ಮೇಘ ತನ್ನ ಕಾಯಿಲೆಯಿಂದ ಸಂಪೂರ್ಣ ಗುಣ ಆಗಿದ್ರೂ ಹಾಗೆನ್ನ ಹೆಂಡತಿಯಾಗಿ ನಡ್ಸ್ಕೋತಾ ಇಲ್ಲ. ಆಕಾಶ್ ಮೇಘ ಜೊತೆ ಸಂಸಾರ ನಡೆಸ್ತಾ ಇಲ್ಲ. ರಂಜನಿ, ನೀನ್ ಯಾಕೆ ನಮಗ್ ವಿಷಯ ಹೇಳಲಿಲ್ಲ? ಯಾವ ಧೈರ್ಯದ ಮೇಲೆ ಮಗನ ಉಳಿಸ್ಕೊಳಕ್ ಪ್ರಯತ್ನ ಪಟ್ಟೆ? ಯಾವ ಧೈರ್ಯದ ಮೇಲೆ? ಏನು ಅಂತ ಹೇಳಿ, ಮೇಘ ಮಕ್ಕಳಾಗೋಕ್ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನಿಮ್ ಹತ್ರ, ಮೇಘ ಹತ್ರ ಎಲ್ಲ ವಿಷಯ ಹೇಳೋಣ ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಒಂದಲ್ಲ ಒಂದು ಕಾರಣದಿಂದಾಗಿ ನನ್ ಪ್ರಯತ್ನ ಯಾವುದು ಕೈಗೊಡ್ಲಿಲ್ಲ. ನಾನ್ ಕಂಗೆಟ್ಟಿದ್ದಾಗ ಸ್ವರೂಪ್ ನನ್ನ ಮದುವೆ ಆಗ್ತೀನಿ ಅಂತ ಬಂದ್ರು. ಸ್ನೇಹಕ್ಕೋಸ್ಕರ ರಂಜಿನಿ ಇಷ್ಟು ದೊಡ್ಡ ತ್ಯಾಗ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಸಹಕಾರ ಕೊಡಕ್ಕೆ ನಾನು ಹೆಮ್ಮೆ ಪಟ್ಟೆ. ನಾನು ಈಗಲೂ ಅವಳು ಕೈ ಹಿಡಿದು ಒಬ್ಬ ತ್ಯಾಗಿ ಅಂತ ಅನ್ಸ್ಕೊಳ್ಳೋದು ಸ್ವಲ್ಪ, ಅದು ದೊಡ್ಡ ವಿಷಯ ಅಲ್ಲ. ಆಕೆ ಹೋಟೆಲ್ ಇರೋ ಮಗುಗೆ ನಿಜವಾದ ತಂದೆಯ ಪ್ರೀತಿ ವಾತ್ಸಲ್ಯ ಆಸರೆ ಸಿಗ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ರಂಪ ಮಾಡಿದೆ, ನಾಟಕ ಆಡದೆ. ಮೇಘ ನನ್ನ ಪೇಷಂಟ್ ಅಂತ ಗೊತ್ತಿದ್ರು ಆಕೆಗೆ ವಿಷಯ ತಿಳಿಸಿ ಶಾಕ್ ಕೊಟ್ಟೆ. ಆ ರಿಸ್ಕ್ ನಾನು ತಗೊಂಡೆ. ಈಗ ಹೇಳಿ ಮೇಘ, ರಂಜನಿಗೆ ಆಕಾಶ್ ಕೈಲಿ ತಾಳಿ ಕಟ್ಟಿಸಬೇಕಾದ ನ್ಯಾಯ ತಾನೇ? ಇದೆಂದಿಗೂ ಸಾಧ್ಯ ಇಲ್ಲ. ನನ್ನ ಸ್ನೇಹಿತೆ ಜೀವನದಲ್ಲಿ ಅಡ್ಡಗೋಡೆ ಆಗಿರೋಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಈಗ್ಲೂ ನೋಡಿ, ಮೇಘನ್ ಸಂಸಾರ ಹಾಳಾಗ್ಬಾರ್ದು ಅಂತ ರಂಜನಿ ಮದುವೆಗೆ ಒಪ್ಪುತ್ತಾ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ನೀವೆಲ್ಲ ಏನೇ ಹೇಳಿದ್ರು ನನ್ನ ಮೇಘನ್ ಜೀವನದಲ್ಲಿ ಮುಳ್ಳಾಗೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಇದು ತಪ್ಪು, ಇದು ತಪ್ಪು. ಯಾರೇ ಮುಳ್ಳು, ಯಾವುದೇ ತಪ್ಪು, ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ? ಒಂದ್ ವೇಳೆ ನೀನು ಸ್ವಾರ್ಥಿ ಆಗಿದ್ರೆ ನನಗೆ ಯಾಕೆ ಜೀವದಾನ ಮಾಡ್ತಿದ್ದೆ? ಜೀವದಾನ ಮಾಡಿ ಜೀವನನೇ ಕಿತ್ಕೊಳ್ಳೋದು ಯಾವ ನ್ಯಾಯನೇ? ನಾನಂತ ದೊಡ್ಡ ಕೆಲಸ ಏನು ಮಾಡಿಲ್ಲ. ನನ್ನ ಸ್ನೇಹದ ಜವಾಬ್ದಾರಿ ತಿಳ್ಕೊಂಡು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅದೇ ಸ್ನೇಹಕ್ಕೋಸ್ಕರ ನನ್ನ ಕರ್ತವ್ಯನ ನಾನು ಮಾಡ್ತಿದ್ದೀನಿ. ಯಾವ ಹೆಣ್ಣು ತನ್ನ ಗಂಡನ ಯಾವುದೇ ಕಾರಣಕ್ಕೂ ಇನ್ನೊಬ್ಳ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ಒಂದ್ ವೇಳೆ ಅಂತ ಸಮಯ ಸನ್ನಿವೇಶ ಬಂದ್ರೆ ಆ ಹೆಣ್ಣು ಸಂತೋಷದಿಂದ ಸಾವಂತ ಸ್ವಾಗತಿಸ್ತಾಳೆ ಹೊರತು ಬದುಕನ್ನ ಸ್ವೀಕರಿಸಲ್ಲ. ಆದ್ರೆ ನೀನು ನನ್ನೆಲ್ಲ ಸೌಭಾಗ್ಯ ಸಂತೋಷದ ನಿಧಿ ಕಣೆ. ಇವತ್ತು ನಾನು ಬದುಕೊಳ್ದಿರೋದೆ ನಿನ್ನಿಂದ. ಈ ಅಚಾತುರ್ಯ ಹೊಣೆ ವಿಧಿನೇ ಹೊರತು ನೀನು ಅಲ್ಲ, ಆಕಾಶು ಅಲ್ಲ. ಹಾಗಂತ ನಿನ್ನ ಸುಖ ಸಂತೋಷನ ಬಲಿ ಕೊಡ್ತೀಯಾ? ನೀನೇ ತಾನೇ ಹೇಳಿದ್ದು ನನಗೆ ಮಕ್ಕಳಾಗೋದಿಲ್ಲ ಅಂತ. ಇದೇ ಕಾರಣಕ್ಕೋಸ್ಕರ ನನ್ನ ವಂಶ ನಿಂತು ಹೋಗ್ಬೇಕಾ? ಆಕಾಶ್ ನನ್ನಿಂದ ದೂರ ಆಗ್ಬೇಕಾ? ರಂಜನಿ, ನೀನು ಮುಗಿಲ ಮಲ್ಲಿಗೆ ಅಲ್ಲ, ನನ್ನ ಆಕಾಶ ಮುಡಿದ ಮಲ್ಲಿಗೆ. ಹೌದು ರಂಜನಿ. ಹೌದಮ್ಮ ರಂಜನಿ, ನಿಮ್ಮಿಬ್ರು ಸ್ನೇಹದ ಆಳಕ್ಕೆ ಆ ದೇವರೇ ಸೋತು ನೀವಿಬ್ರು ಒಬ್ಬನೇ ಗಂಡನ ಹಂಚ್ಕೊಳ್ಳಿಂತ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಅವನು ಇಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದ್ದಾನೆ. ಕೂತ್ಕೊ, ಕೂತ್ಕೊಳ್ಳಿ, ಕೂತ್ಕೊ.
ಕೂತ್ಕೊಳ್ಳೆ. ನೀ ಕೂತ್ಕೊಂಡ್ ಮೇಗ ಹಾಗಲಕಣೆ, ನೀನ್ ಕೂತ್ಕೊ, ನಾನು ಹಿಂದೆ ಕೂತ್ಕೋತೀನಿ, ಮುಂದೆ ನೀನ್ ಕೂತ್ಕೊ, ಕೇಳಿ ನೋಡು, ಹೇಳಿದ್ ಮಾತು ಕೇಳಿ ಸುಮ್ನೆ ಕೂತ್ಕೊ, ಎಲ್ಲ ನೋಡ್ತಿದ್ದಾರೆ, ಸುಮ್ನೆ ಕೂತ್ಕೊ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀನ್ ಮುಂದೆ ಕೂತ್ಕೋಬೇಕು, ಕೂತ್ಕೊಳ್ಳೆ ಕೂತ್ಕೊಳ್ಳೆ ಮೇಘ, ಮುಂದೆ ಮುಂದೆ.